ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೂರಿಲಾಲ್ ನಾಯ್ಕ್ ಸಬ್ ಇನ್ಸ್ಪೆಕ್ಟರ್ ಬೆಂಗಳೂರು ಸಿಟಿ ಬಹಳಷ್ಟು ದಿನಗಳ ನಂತರ ಮತ್ತೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಂದಿರ್ತೇನೆ ಇದಕ್ಕೆ ಕಾರಣಗಳೇನಪ್ಪ ಅಂತಂದರೆ ಉದ್ದೇಶಗಳೇನಪ್ಪ ಅಂತಂದರೆ ಮೊದಲನೇದಾಗಿ ಕರ್ನಾಟಕ ಪೊಲೀಸ್ ಇಲಾಖೆ ಈ ಹಿಂದೆ ಹೊರಡಿಸಿರ್ತಕ್ಕಂತಹ ನೋಟಿಫಿಕೇಷನ್ ಮಹತ್ತರವಾದ ಘಟ್ಟವಾದಂತಹ ಅಭ್ಯರ್ಥಿಗಳಿಗೆ ಹಾಗೆ ಸ್ಪರ್ಧಾ ಮಿತ್ರರಿಗೆ ಕೈಗೊಳ್ಳುವಂತಹ ದೇಹ ಧಾರತ ಮತ್ತು ಸಹಿಷ್ಣುತಾ ಪರೀಕ್ಷೆಯ ಹಾಲ್ ಟಿಕೆಟನ್ನು ಈಗಾಗಲೇ ಅಪ್ಲೋಡ್ ಮಾಡಿದೆ ಅಷ್ಟೇ ಅಲ್ಲದೆ ಕೆಲವು ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಮಿತ್ರರಿಗೆ ಮೆಸೇಜ್ಗಳ ಮೂಲಕ ತಲುಪುವ ಕೆಲಸವನ್ನು ಮಾಡಿದೆ ಸೊ ಯಾರು ಪೊಲೀಸ್ ಇಲಾಖೆಗೆ ಸೇರಬೇಕೆನ್ನುವ ಒಂದು ಹುಮ್ಮಸ್ಸು ಆ ಹಂಬಲ ಹಾಗೆ ಆ ಒಲವಿನೊಂದಿಗೆ ಈ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಹೋಗ್ತಿರ್ತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ಮಿತ್ರರಿಗೆ ಅಣ್ಣ ತಮ್ಮಂದಿರಿಗೆ ಹಾಗೆ ಅಕ್ಕ ತಂಗಿಯರಿಗೆ ನಿಮ್ಮ ಪ್ರೀತಿಯ ಜೂರಿಲಾಲ್ ನಾಯಕಿಂದ ಶುಭಾಶಯಗಳನ್ನ ಹೇಳಲಿಕ್ಕೆ ಮೊದಲನೇದಾಗಿ ಈ ಮೂಡುವುದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಎರಡನೇದಾಗಿ ಬಹಳಷ್ಟು ಈ ಹಿಂದೆ ಫೇಲ್ಯರನ್ನು ಕಂಡಿರ್ತಕ್ಕಂಥವರು ಫಿಸಿಕಲಲ್ಲಿ ಅಷ್ಟೇ ಅಲ್ಲದೆ ಎಲ್ಲ ಕೆಪಾಬಿಲಿಟಿ ಓದಿದ್ದ ಎಲ್ಲ ಕೆಪಾಬಿಲಿಟಿಗಳು ಎಲ್ಲ ಥರದಲ್ಲಿ ನಾಲೆಜನ್ನು ಇಟ್ಕೊಂಡಿದ್ದೀನಿ ಸರ್ ನಾನು ಸೆಕೆಂಡ್ ಪೇಪರ್ ಫಸ್ಟ್ ಪೇಪರಲ್ಲಿ ಭಾಳಷ್ಟು ಸೋರ್ಗಳನ್ನು ಮಾಡುವಂತಹ ಒಬ್ಬ ವ್ಯಕ್ತಿಯಾಗಿದ್ದೇನೆ ಆದರೆ ನನಗೆ ಈ ಫಿಸಿಕಲ್ ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೆ ಆಗ್ತಾ ಇಲ್ಲವಂಥ ಒಂದು ಮಾತುಗಳನ್ನು ಸಂದೇಶಗಳನ್ನು ನನಗೆ ಮೆಸೇಜ್ಗಳ ಮೂಲಕ ಹಾಗೆ ವಿಡಿಯೋ ಕ್ಲಿಪ್ಸ್ಗಳನ್ನು ಮಾಡುವುದರ ಮೂಲಕ ನನಗೇನು ಕಳಿಸಿದ್ರೆ ಈ ಹಿಂದೆ ಫೇಲ್ವರ್ ಆಗಿರತಕ್ಕಂತಹ ನನ್ನ ಪ್ರೀತಿಯ ಮಿತ್ರರು ಸೊ ಅವರಿಗೆ ನಾನು ವಿಡಿಯೋದ ಮೂಲಕ ಕೆಲವು ಟ್ರಿಕ್ಸ್ಗಳನ್ನು ಹೇಳ್ತೀನಿ ಅಷ್ಟೇ ಅಲ್ಲದೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸೇರಬೇಕು ತಮ್ಮದೇ ಆದ ರೀತಿಯಲ್ಲಿ ಕೆಲಸವನ್ನು ಮತ್ತು ಸಮಾಜ ಸೇವೆಯನ್ನು ಕೈಗೊಳ್ಳಬೇಕು ಸೊ ತಮ್ಮ ನಂಬಿದವರಿಗೆ ಒಂದು ಒಂದು ಏನಾದರೂ ಒಂದು ಫಲವಾಗಿ ನೀಡುವುದು ನನ್ನ ಇಲಾಖೆಯ ಯೂನಿಫಾರ್ಮ್ ಎನ್ನುವ ಒಂದು ಉದ್ದೇಶ ಹಾಗೆ ಆ ಗುರಿವನ್ನು ಆ ಛಲವನ್ನು ಉಳ್ಳಂತಹ ಹೊಸ ಚಿಗುರಿನ ಆ ಹೊಸ ಒಲುವಿನ ಹೊಸದಾಗಿ ಏನು ಕನಸನ್ನು ಕಂಡುಕೊಂಡು ಬರ್ತಿರ್ತಕ್ಕಂತಹ ಡಿಗ್ರಿ ಹೋಲ್ಡರ್ಸ್ ಹಾಗೆ ಡಿಗ್ರಿಯನ್ನು ಮುಗಿಸಿ ಬಂದಿರತಕ್ಕಂತಹ ಸ್ಪರ್ಧಾ ಮಿತ್ರರಿಗೆ ಅವರು ನನಗೆ ಕೇಳಿರ್ತಕ್ಕಂತಹ ಕ್ವಶನ್ ಯಾವುದಪ್ಪ ಮಹಾ ಒಳ್ಳೆಯ ಕ್ವಶನ್ ಯಾವುದಪ್ಪ ಅಂತಂದರೆ ನಮಗೆ ಭಯ ಆಗ್ತಾ ಇದೆ ಸರ್ ನಾನು ಏನು ಮಾಡಬೇಕು ಈ ಟೈಮಲ್ಲಿ ಅಂತೇಳಿ ಸೊ ಒಂದು ಹೇಳ್ತೀನಿ ನಮಗೂ ಇದೇ ರೀತಿಯಾದಂತಹ ಭಯ ಅದೇ ರೀತಿಯ ಒಂದು ಏನು ಒಳ ಒಳ ಮನಸ್ಸು ಕುಗ್ಗೋದೇನಿದೆ ಅಲ್ಲ ಅದು ನಮಗೂ ಕೂಡ ಆಗಿತ್ತು ಅದು ಪ್ರತಿಯೊಬ್ಬರ ಅನುಭವಕ್ಕೆ ಆಗುತ್ತೆ ಸೊ ಅದನ್ನು ತೆರೆಗಾಣಬೇಕಪ್ಪ ಅಂತಂದರೆ ಏನು ಮಾಡಬೇಕು ಅಂತೇಳಿ ವಿಡಿಯೋದ ಮೂಲಕ ಹೇಳ್ತೀನಿ ಸೊ ಪೊಲೀಸ್ ಇಲಾಖೆ ಯಾವ ರೀತಿ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ ಅಂಥೇಳಿ ನಿಮಗೆ ನಾನು ಹೇಳ್ತೀನಿ ಸೊ ಈಸಿಯಾಗಿ ಯಾವ ರೀತಿಯಲ್ಲಿ ನಾವು ಇಟ್ಟಿರ್ತಕ್ಕಂತಹ ಕೆಲವು ಈವೆಂಟ್ಸ್ಗಳನ್ನು ನಾವು ಯಾವ ರೀತಿಯಲ್ಲಿ ಮುಗಿಸ್ಬೇಕು ಅನ್ನೋದನ್ನು ಕೂಡ ನಾನು ಇದರಲ್ಲಿ ಹೇಳ್ತೀನಿ ಅಷ್ಟೇ ಅಲ್ಲದೆ ಯಾವುದೋ ಮನೆಯಲ್ಲಿ ಕೆಲಸ ಮಾಡಿ ದುಡಿದು ಯಾರದೋ ಮನೆಯಲ್ಲಿ ಪಾತ್ರೆ ತೊಳೆದು ದುಡ್ದಿತಿರ್ತಕ್ಕಂತಹ ತಾಯಿಯ ಮಕ್ಕಳಾಗಿರಬಹುದು ತಂದೆಯನ್ನು ಕಳೆದುಕೊಂಡು ತಾಯಿಯ ಮೇಲೆ ಡಿಪೆಂಡ್ ಆಗಿರತಕ್ಕಂತಹ ಅಥವಾ ತಾಯಿಯನ್ನು ಕಳೆದುಕೊಂಡು ಆ ಮಮತೆ ಮಮಕಾರ ಸಿಗದೆ ತಂದೆಯ ಒಂದೇ ಒಂದು ಪ್ರೀತಿ ಆ ಒಲವು ಅದರೊಂದಿಗೆ ಬೆಳೀತಿರ್ತಕ್ಕಂತಹ ಕೆಲವು ಮಕ್ಕಳು ಸೊ ಎಷ್ಟೋ ತಂದೆ ತಾಯಿಗಳು ಚಪ್ಪಲಿ ಹೊಲಿಯೋ ಕೆಲಸಗಳನ್ನು ಮಾಡ್ತಿರ್ತಕ್ಕಂತಹ ಮಕ್ಕಳು ಬೇಕರಿಯಲ್ಲಿ ಕೆಲಸದ ಆಳಾಗಿ ದುಡ್ತಿರ್ತಕ್ಕಂತಹರ ಮಕ್ಕಳು ಅಷ್ಟೇ ಅಲ್ಲದೆ ಟೀಚರ್ ಪೋಸ್ಟು ಜಗತ್ತಿನಲ್ಲಿ ಬೆಲೆ ಕಟ್ಟಲಾರದ ಪೋಸ್ಟ್ ಯಾವುದಪ್ಪ ಅಂದರೆ ಟೀಚರ್ ಪೋಸ್ಟ್ ಅಂದರೆ ಮೇಷ್ಟು ಮಕ್ಕಳಾಗ ಆಗಿರ್ಬೋದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಸಿಬ್ಬಂದಿ ವರ್ಗ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಈ ಹೋಮ್ ಗಾರ್ಡ್ಸ್ಗಳ ಮಕ್ಕಳು ಅಂದರೆ ನನ್ನ ಮಗ ಇದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಬೇಕಪ್ಪ ಅಂತಂದರೆ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಹೊಂದುವುದರ ಮೂಲಕ ನಾನು ಕೆಲಸ ನಿರ್ವಹಿಸುತ್ತಿರುವಂತಹ ಒಂದು ಸ್ಟೇಷನ್ನಲ್ಲಿ ಆ ಠಾಣೆಯಲ್ಲಿ ಒಂದು ಕೆಲಸವನ್ನು ಕೈಗೊಳ್ಳಿ ಅನ್ನುವಂತಹ ಒಂದು ಗುರಿಯನ್ನು ಆ ಕನಸನ್ನು ಕಾಣ್ತಿರ್ತಕ್ಕಂತಹ ಅದೆಷ್ಟೋ ತಂದೆ ತಾಯಿಯರ ಅದೆಷ್ಟೋ ಪೂಜನೀಯ ತಂದೆ ತಾಯಿಗಳ ಕನಸನ್ನು ನನಸು ಮಾಡಲಿಕ್ಕೆ ಹೋಗ್ತಿರ್ತಕ್ಕಂತಹ ನನ್ನೆಲ್ಲ ಪ್ರೀತಿಯ ನೆಚ್ಚಿನ ಹಾಗೆ ಯುವ ಮುಂದೆ ಬರುವಂತಹ ಯುವ ಅಧಿಕಾರಿಗಳಿಗೆ ನಿಮ್ಮ ಪ್ರೀತಿಯ ಚೂರಿಲಾಲ್ ನಾಯಕಿಂದ ಆ ಎಕ್ಸಾಮಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದ್ದೀನಿ ಸೊ ನಿಮಗೆ ನಾನು ಈ ವಿಡಿಯೋದ ಮೂಲಕ ಟ್ರಿಕ್ಸನ್ನು ಹೇಳ್ತೀನಿ ದಯವಿಟ್ಟು ಫಾಲೋ ಮಾಡಿ ಆದರೆ ಯಾಕಂದರೆ ನನ್ನ ಜೀವನದಲ್ಲಿ ಆ ಟ್ರಿಕ್ಸ್ಗಳು ಬಹಳಷ್ಟು ಯೂಸ್ ಆಗಿದ್ದಾವಪ್ಪ ಅಂತಂದರೆ ನಿಮ್ಮ ಲೈಫಲ್ಲೂ ಕೂಡ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ನೀವು ನನ್ನ ರೀತಿಯಲ್ಲಿ ಪೊಲೀಸ್ ಇಲಾಖೆಯ ಕಾಕೆಯನ್ನು ಹಾಕುವುದರ ಮೂಲಕ ನಿಮ್ಮ ತಂದೆ ತಾಯಿಗಳಿಗೆ ಒಂದು ಕೊಡುಗೆಯನ್ನು ನೀಡಬೇಕು ಅವರು ನಂಬಿದಂತಹ ಅವರು ಕಟ್ಕೊಂಡಿರ್ತಕ್ಕಂತಹ ಕನಸಿಗೆ ನನಸನ್ನು ಮಾಡಬೇಕು ಅನ್ನೋ ಒಂದು ಹಂಬಲ ನಿಮ್ಮಲ್ಲಿ ಇದೆ ಅಂತೇಳಿ ಅಂದ್ಕೊಂಡು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಪೊಲೀಸ್ ಇಲಾಖೆ ನಡೆಸುವಂತಹ ಎಕ್ಸಾಮು ಎರಡು ಘಟ್ಟದಲ್ಲಿದೆ ಇವಾಗ ಅಂದರೆ ಒಂದು ದೇಹ ದೇಹದರ್ಡ ಅಂದರೆ ಫಿಸಿಕಲ್ ಎಂಡೋರೆನ್ಸ್ ಟೆಸ್ಟನ್ನು ಒಂದು ಮಾಡ್ತಾರೆ ಅದಾದಮೇಲೆ ಎರಡನೇದು ರಿಟರ್ನ್ ಎಕ್ಸಾಮ್ ಮಾಡ್ತಾರೆ ಸೊ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಸೊ ಇಲ್ಲಿ ಇಂಟರ್ವ್ಯೂ ಇರುವುದಿಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಸೊ ಇಲ್ಲಿ ಕೆಲವು ಈವೆಂಟ್ಸ್ಗಳನ್ನು ಇಟ್ಟಿದ್ದಾರೆ ಮೊದಲನೇ ಘಟ್ಟ ಅಂತಂದರೆ ಮಹತ್ತರವಾದ ಘಟ್ಟ ಅಂತ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ಯಾವ ಒಬ್ಬ ವ್ಯಕ್ತಿ ಪೊಲೀಸ್ ಇಲಾಖೆಯಲ್ಲಿ ಖಡಕ್ಕಾಗಿರಬೇಕು ಸೊ ಇಂತಿಷ್ಟು ಹೈಟು ಇಂತಿಷ್ಟು ವೇಟ್ ಹೊಂದುವುದಲ್ಲೇ ಅಲ್ಲದೆ ಅವನಲ್ಲಿ ಆ ಪೊಟೆನ್ಷಿಯಲ್ ಇದೆ ಅಂತೇಳಿ ಚೆಕ್ ಮಾಡುವಂತಹ ಎಲ್ಲರಿಗೂ ಚೆಕ್ ಮಾಡುವಂಥದ್ದು ಇದು ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಎಲ್ಲರಿಗೂ ಚೆಕ್ ಮಾಡುವಂತಹ ಒಂದು ಎಕ್ಸಾಮ್ ಯಾವುದಪ್ಪ ಅಂತಂದರೆ ಸೊ ದೇಹ ಧಾರಢತ ಮತ್ತು ಸಹಿಷ್ಣುತಾ ಪರೀಕ್ಷೆ ಎಕ್ಸಾಮು ಸೊ ಈಗಾಗಲೇ ನಿಮಗೆಲ್ಲ ಹಾಲ್ ಟಿಕೆಟ್ಸ್ಗಳು ಕೆಲವರಿಗೆ ಬಂದಿರುವುದಿಲ್ಲ ಕೆಲವರಿಗೆ ಬರಲಾರ್ದಕ್ಕೆ ಟೆನ್ಷನನ್ನು ತಗೋಬೇಡಿ ನಿಮ್ಮ ಮೈ ಅಪ್ಲಿಕೇಶನಲ್ಲಿ ಹೋಗಿ ಕೆ ಎಸ್ ಪಿ ವೆಬ್ಸೈಟಲ್ಲಿ ಮೈ ಅಪ್ಲಿಕೇಶನ್ನಲ್ಲಿ ಹೋಗಿ ನಿಮ್ಮ ಪೇಮೆಂಟ್ ಅನ್ನೋದು ಏನಾದರೂ ಸಕ್ಸಸ್ಫುಲ್ ಆಗಿದೆ ಸೊ ಅನ್ನೋ ಒಂದು ಮೆಸೇಜಲ್ಲಿ ಏನಾದರೂ ಇತ್ತಪ್ಪ ಅಂದರೆ ಯಾವುದೇ ರೀತಿಯಲ್ಲಿ ಭಯ ಪಡುವಂಥದ್ದಲ್ಲ ಸೊ ಯಾಕಂದರೆ ಕೆಲವರಿಗೆ ಅವರವರ ಡಿಸ್ಟಿಕ್ಕಿಗೆ ತಕ್ಕಂತೆ ಅವರವರ ರೇಂಜ್ಗಳಿಗೆ ತಕ್ಕಂತೆ ಅವರವರ ಕಮಿಷನೇಟ್ಗಳಿಗೆ ತಕ್ಕಂತೆ ಎಕ್ಸಾಮನ್ನು ನಡೆಸ್ತಾರೆ ಸೊ ಮಳೆ ಬರ್ತಾ ಇದೆ ಎಕ್ಸಾಮ್ ನಡೆಸಲ್ಲೇನೋ ಅನ್ನೋ ಒಂದು ಆ ಆ ದೃಷ್ಟಿಯಲ್ಲಿ ಏನಾದರೂ ಇತ್ತಪ್ಪ ಅಂತಂದರೆ ಹಾಕಿಬಿಡಿ ಖಂಡಿತವಾಗ್ಲಿಯೂ ಎಲ್ಲ ಕಡೆ ಆ ನಿಗದಿಪಡಿಸಿದ ದಿನಾಂಕದಂದೇ ಪೊಲೀಸ್ ಇಲಾಖೆ ಆದಷ್ಟು ಮಟ್ಟಿಗೆ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತದೆ ಸೊ ಅದೇ ರೀತಿ ಹಿಂದೆ ಕೈಗೊಂಡಿದೆ ಸಕ್ಸಸ್ಫುಲ್ ಆಗಿದೆ ಕೂಡ ಕರ್ನಾಟಕ ಪೊಲೀಸ್ ಇಲಾಖೆ ಸೊ ನಿಮಗೆ ನಾನು ಈ ಬಿಡೋದ ಮೂಲಕ ಈಸಿಯಾಗಿ ಯಾವ ರೀತಿಯಲ್ಲಿ ಓಡಬೇಕು ಏನನ್ನೆಲ್ಲ ತಗೊಂಡು ಹೋಗಬೇಕು ಎಕ್ಸಾಮಿಗೆ ಹೋಗ್ಬೇಕಂದ್ರೆ ಫಸ್ಟ್ ನೀವು ಏನೆಲ್ಲ ತಗೊಂಡು ಹೋಗ್ಬೇಕಪ್ಪ ಅಂತಂದರೆ ಈ ಎಕ್ಸಾಮ್ ಹಾಲ್ ಟಿಕೆಟ್ ಸಿಗುತ್ತೆ ಸೊ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಅಪ್ಲಿಕೇಶನ್ನು ಮತ್ತೆ ಡೌನ್ಲೋಡ್ ಆಮೇಲೂ ಮಾಡ್ಕೋಬೋದು ಆದರೆ ಇಲ್ಲಿ ಡೌನ್ಲೋಡ್ ಮಾಡಿ ಒಂದು ಪ್ರಿಂಟನ್ನು ಈಗಲೇ ತೆಗೆದು ಅಪ್ಲಿಕೇಶನ್ ಟೋಟಲ್ ಏನು ಹಾಕಿರ್ತಾರೆ ಅಂತಂದ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ನಾನು ಏನೇನೆಲ್ಲ ಹಾಕಿದ್ದೀನಿ ಯಾವ್ದು ಕರೆಕ್ಟ್ ಕೊಟ್ಟಿದ್ದೀನಿ ಅಂತೇಳಿ ಅಪ್ಲಿಕೇಶನ್ ಜೆರಾಕ್ಸ್ ಬಟ್ ತಗೊಂಡು ಹೋಗೋ ಅವಶ್ಯಕತೆ ಏನಿಲ್ಲ ಕೇಳಿದ್ದಾರೆ ಅಲ್ಲಿ ಬಟ್ ಅಲ್ಲಿ ಒಂದು ಐಡೆಂಟಿಟಿ ಕಾರ್ಡ್ ಈಸ್ ಕಂಪಲ್ಸರಿ ಓದ್ಕೊಳ್ಳಲೇ ನಿಮ್ಮನ್ನೆಲ್ಲ ಕುಂದರ್ಸ್ತಾರೆ ಅಲ್ಲಿ ಬೆಳಗ್ಗೆ ಹೋದ ಕೂಡಲೇ ಏನು ಪ್ರೊಸೀಜರ್ ನಡೀತಪ್ಪ ಅಂತಂದರೆ ನೀವು ಹೋದ ಕೂಡಲೇ ಇಲ್ಲಿ ಕುಂದರ್ಸ್ತಾರೆ ಸೊ ಕುಂದಿರ್ಸಿದ ಮೇಲೆ ಅವರ ಚೆಸ್ಟ್ ನಂಬರ್ಗಳನ್ನು ಕರೀತಾರೆ ಚೆಸ್ಟ್ ನಂಬರ್ಗಳು ಕೊಡ್ತಾರೆ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡಾದಮೇಲೆ ಪ್ರತಿ ರೌಂಡ್ಸಿಗೆ ಥರ್ಟಿ ಮೆಂಬರ್ಸನ್ನು ಬಿಡ್ತಾರೆ ರನ್ನಿಂಗು ಸೊ ಅದಕ್ಕೆ ನೀವು ಪ್ರಸ್ಟ್ ಅಲ್ಲಿ ವೆರಿಫಿಕೇಷನ್ ನಡೆಯುತ್ತೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಹೋಯ್ಯ ಓಟರ್ ಐ ಡಿ ಓಯ್ಬೋದು ಪಾನ್ ಕಾರ್ಡ್ ಓಯ್ಬೋದು ಪಾಸ್ಪೋರ್ಟ್ ಓಯ್ಬೋದು ಅದಾದಮೇಲೆ ಬ್ಯಾಂಕ್ ಪಾಸ್ ಪಾಸ್ಬುಕ್ ಓಯ್ಬೋದು ಸೊ ಈ ರೀತಿ ಎಲ್ಲವನ್ನೂ ಓಯ್ಬೋದು ಆದರೆ ನೀವು ಅಲ್ಲಿ ಆಧಾರ್ ಕಾರ್ಡ್ಗಳು ಜಾಸ್ತಿ ಮೆನ್ಷನ್ ಮಾಡಿರೋದು ಮತ್ತು ಹಾಕಿರೋದ್ರಿಂದ ಸೊ ಆಧಾರ್ ಕಾರ್ಡನ್ನ ಒಯ್ದರೆ ಆದಷ್ಟು ನಿಮಗೆ ಸುಲಭವಾಗುತ್ತೆ ಒರಿಜಿನಲ್ ಆಧಾರ್ ಕಾರ್ಡ್ನ ಒಯ್ದರೆ ದಯವಿಟ್ಟು ಒಯ್ಯಿರಿ ಹಾಗೆ ಕಲರ್ ಪ್ರಿಂಟ್ಗಳನ್ನು ಕೂಡ ತೆಗೆದು ಇಟ್ಕೊಳ್ಳಿ ಒಂದು ಹೆಲ್ಪ್ ಆಗುತ್ತೆ ಅಲ್ಲಿ ಭಾಳಷ್ಟು ಸ್ಪರ್ಧಾ ಮಿತ್ರರು ಬಿಟ್ಟು ಹೋಗ್ಬಿಡ್ತೀವಿ ಅಲ್ಲಿ ಟೆನ್ಷನ್ ಆಗಿಬಿಡ್ತೀವಿ ಆ ಥರದ್ದು ಬೇಡ ಬಿಫೋರ್ ಹೋಗೋದ್ಕಿಂತ ಒಂದಿನ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸನ್ನು ಮಾಡ್ಕೊಳ್ಳಿ ಸೊ ನಿಮ್ಮ ಅಪ್ಲಿಕೇಶನನ್ನು ಜೆರಾಕ್ಸ್ ಪ್ರಿಂಟೌಟ್ ತೊಗೊಳ್ಳಿ ಹಾಗೆ ನಿಮ್ಮ ಕರೆದಿರ್ತಕ್ಕಂತಹ ಎಕ್ಸಾಮಿನ ಹಾಲ್ ಟಿಕೆಟನ್ನು ಕನ್ಫರ್ಮ್ ಆಗಿ ಯಾವ ಡೇಟಿಗಿದೆ ಅಂತ ಹೇಳಿ ತೆಗೆದುಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಅಷ್ಟೇ ಅಲ್ಲದೆ ಮೆಡಿಕಲ್ಲಿ ಏನು ವೈ ಒಯ್ಬೇಕಪ್ಪ ನನ್ನಲ್ಲಿ ಅಲ್ಲಿ ಪೊಟೆನ್ಷಿಯಲ್ ಬರಬೇಕಪ್ಪ ಅಂತಂದರೆ ಸೊ ಎಲೆಕ್ಟ್ರೋಲೈಟ್ಸ್ಗಳಂತ ಸಿಗ್ತವೆ ಸೊ ಎಕ್ಸಾಂಪಲು ಅಪೋಲೋ ಕ್ಲಿನಿಕ್ನಲ್ಲಿ ಅದು ಅಪೋಲೋ ಎಲ್ಲೆಲ್ಲಿ ಮೆಡಿಕಲ್ ಶಾಪ್ಗಳಿವೆ ಅಲ್ಲಿ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳಿದರೆ ಕೊಡ್ತಾರೆ ಎಲೆಕ್ಟ್ರೋಲೈಟ್ಸ್ ಈಸ್ ನಾಟ್ ಎ ಡ್ರಗ್ ಸೊ ಎಲೆಕ್ಟ್ರೋಲೈಟ್ ಏನಪ್ಪ ಅಂತಂದರೆ ಬಾಡಿಗೆ ಬೇಕಾದಂತಹ ಅಯಾನ್ಗಳನ್ನು ಕೊಡುತ್ತೆ ಸೊ ದಯವಿಟ್ಟು ಇದನ್ನು ಎರಡು ಪಾಕೆಟ್ ಅಟ್ಲೀಸ್ಟ್ ಎರಡು ಟೆಟ್ರಾ ಪ್ಯಾಕ್ಗಳನ್ನು ಒಯ್ಯರಿ ಯಾಕೆ ಎಲೆಕ್ಟ್ರೋಲೈಟ್ಗಳು ನಮಗೆ ಬೇಕು ಅಂತೇಳಿ ನೀವೇನಾದರೂ ಕೇಳಿದರೆ ನನಗೆ ಸೊ ನಮ್ಮ ಮಜಲ್ ಆಗೋದನ್ನು ಅವಾಯ್ಡ್ ಮಾಡ್ತವೆ ಯಾಕಂದರೆ ಅಯಾನ್ಸ್ಗಳು ಸರಿಯಾದ ಸಮಯದಲ್ಲಿ ಆಕ್ಸಿಜನ್ನೊಂದಿಗೆ ಬೆರೆತು ನಮ್ಮ ದೇಹಕ್ಕೆ ಸಿಗಲಿಲ್ಲಪ್ಪ ಅಂತಂದರೆ ಮಜಲ್ ಕ್ಯಾಚ್ಗಳು ಜಾಸ್ತಿ ಆಗ್ತವೆ ಸೊ ಅದು ಆಗಬಾರ್ದು ಅಪ್ಪ ಅಂತಂದರೆ ಎಲೆಕ್ಟ್ರೋಲೈಟ್ಸ್ಗಳನ್ನು ಒಯ್ಯಿರಿ ಯಾರಿಗೆ ಈಗಾಗಲೇ ಪೇನನ್ನು ಕಾಣಿಸ್ಕೊತಿದೆ ಅವರಿಗೆ ನಿಕ್ಯಾಪ್ಸ್ಗಳನ್ನು ಒಯ್ಯಿರಿ ಸೊ ಲೆಗ್ ಹತ್ರ ಇಲ್ಲಿ ಸಿಂಬೋನ್ ಹತ್ರ ಪೇನ್ ಬರ್ತಾ ಇದೆ ಸರ್ ನನಗೆ ಅಂತನವರು ನಿಮ್ಮ ಸೈಜಿಗೆ ಇನ್ನೂ ಕಡಿಮೆ ಸೈಜಿಂದು ಅಂದರೆ ನಿಮಗೆ ಮೀಡಿಯನ್ ಬರುತ್ತಂದ್ರೆ ಸ್ಮಾಲ್ ಸೈಜಿಂದು ಒಯ್ಯರಿ ಯಾಕಂದರೆ ಅಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಮಾತ್ರ ಆ ಪೇನ್ ಅನ್ನೋದು ಜಾಸ್ತಿ ಬರುವುದಿಲ್ಲ ಸೊ ಇವನ್ನು ನೀವು ದಯವಿಟ್ಟು ಒಯ್ಯಿರಿ ಸೊ ನೆಕ್ಸ್ಟ್ ಏನಪ್ಪ ಮಾಡ್ಬೇಕಪ್ಪ ಅಂತಂದರೆ ಬಿಫೋರ್ ಒಂದು 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 ನಾಳೆ ಇದೆ ನಮ್ಮ ಎಕ್ಸಾಮ್ ಬೆಳಗ್ಗೆ ಅಂತಂದರೆ ಅವತ್ತೇ ಟ್ರೈನನ್ನು ಹತ್ತುವಂತಹ ಕೆಲಸಗಳನ್ನು ನಾವು ಮಾಡ್ತಾ ಇದ್ವಿ ನನ್ನ ಬಳ್ಳಾರಿಯಲ್ಲಿ ಇತ್ತಂದರೆ ನನ್ನ ಹನ್ನೊಂದು ಗಂಟೆ ಹನ್ನೊಂದುವರೆಯಿಂದ ಒಂದು ಟ್ರೈನ್ ಹುಬ್ಬಳ್ಳಿಯಿಂದ ಬರ್ತಾಯಿತ್ತು ಸೊ ಆ ಹುಬ್ಬಳ್ಳಿ ಟ್ರೈನಿಗೆ ಹತ್ತಿಬಿಟ್ಟು ನಾವೇನು ಮಾಡ್ತಾಯಿದ್ವಿ ಅಂತಂದರೆ ಫೋರ್ ಓ ಕ್ಲಾಕ್ ಹೋಗಿ ಬಳ್ಳಾರಿಯ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ತಿದ್ರು ಸೊ ಆ ರೈಲಿನ ರೈಲ್ವೆ ಸ್ಟೇಷನಲ್ಲೇ ನಾನು ಹೊದಿಕೆಯನ್ನು ತೊಗೊಂಡು ಹೋಗ್ತಾಯಿದ್ದೆ ಅಲ್ಲೇ ಮಲಗ್ತಾ ಇದ್ವಿ ಎಕ್ಸಾಕ್ಟ್ಲಿ ಫೈವ್ ಸೆವೆಂಟಿ ಅಥ್ ಅಥವಾ ಫೈವ್ ಫಾರ್ಟಿ ಫೈವ್ಗೆ ಎದ್ದುಬಿಟ್ಟು ನಾವು ಮುಖವನ್ನು ತೊಳ್ಕೊಂಡು ಅಲ್ಲಿಂದ ಗ್ರೌಂಡಿಗೆ ಡಿಸ್ಪ್ಯಾಚಾಗಿ ಸಿಕ್ಸ್ ಓ ಕ್ಲಾಕಿಗೆ ಎಕ್ಸಾಕ್ಟ್ಲಿ ಅಲ್ಲಿರ್ತಿದ್ವಿ ಆದರೆ ನಿಮ್ಮ ಟೈಮಿಂಗು ಫೈವ್ ಥರ್ಟಿ ಅಥವಾ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಕೊಟ್ಟಿರ್ತಾರೆ ಆ ಟೈಮಿಗೆ ತಕ್ಕಂತೆ ನೀವು ಅಲ್ಲಿ ಇರಲೇಬೇಕು ಯಾಕಂದರೆ ಅಲ್ಲಿ ಚೆಸ್ಟ್ ನಂಬರ್ ಯಾರ್ಯಾರು ಬರ್ತಿರ್ತಾರೆ ಅವರನ್ನು ಕಳಿಸ್ತಿರ್ತಾರೆ ಮೊದಲನೇದಾಗಿ ಯಾರು ಹೋಗ್ತೀರಿ ಅವರಿಗೆ ಪ್ರಿಫರೆನ್ಸ್ಗಳು ಮ್ಯಾಕ್ಸಿಮಮ್ ಎಲ್ಲ ಕಡೆ ಸಿಗ್ತವೆ ಆಯಿತಾ ಸೊ ದಯವಿಟ್ಟು ಬಿಫೋರ್ ಒನ್ ಡೇ ಹೋಗಿ ಅಲ್ಲಿ ಮಲಗಿದರೆ ಇನ್ನೂ ಬೆಟ್ರು ಯಾಕಂದರೆ ದೈಹಿಕ ಪರೀಕ್ಷೆ ಮತ್ತು ಸಹಿಷ್ಣುತಾ ಪರೀಕ್ಷೆ ಅನ್ನೋದು ಪೊಲೀಸ್ ಇಲಾಖೆಗೆ ಸೇರಬೇಕಪ್ಪ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಇರ್ತಕ್ಕಂತಹ ನೂರಷ್ಟು ಫಲಿತಾಂಶವನ್ನು ಉಳ್ಳಂತಹ ಒಂದು ಎಕ್ಸಾಮ್ ಆಗಿದೆ ಯಾರು ಫಿಸಿಕಲ್ ಎಕ್ಸಾಮನ್ನು ಪಾಸ್ ಮಾಡುವ ಕೆಪಾಬಿಲಿಟಿಯನ್ನು ಹೊಂದಿರತಕ್ಕಂಥವರು ಯಾರು ಹೊಂದಿಲ್ಲಾರ್ದವ್ರದ್ದು ಕೂಡ ಫಿಸಿಕಲ್ ಎಕ್ಸಾಮನ್ನು ಪಾಸ್ ಮಾಡ್ಬೇಕಪ್ಪ ಅಂತಂದರೆ ಬಿಫೋರ್ ಒನ್ ಡೇ ಹೋಗಿ ಅಲ್ಲಿ ನಿಂತ್ಕೊಳ್ಳಿ ಫೇಲ್ ಆದರೆ ಯಾವುದೇ ರಿಟರ್ನ್ ಎಕ್ಸಾಮಿನೇಷನ್ನು ಬರೆಯೋಕ್ಕಾಗಲ್ಲ ನೀವು ಕಂಡಿರ್ತಕ್ಕಂತಹ ಆ ಕನಸುಗಳನ್ನು ನನಸು ಮಾಡಲಿಕ್ಕೆ ಆಗೋಲ್ಲ ಸೊ ಅದಕ್ಕೆ ಬಿಫೋರ್ ಒನ್ ಡೇ ಹೋಗಿ ಸರಿಯಾದ ರೀತಿಯಲ್ಲಿ ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಕೊಟ್ಟರೆ ಒಂದು ಲಾಡ್ಸ್ ಸಿಗುತ್ತೆ ಸೊ ಲಾಡ್ಸಲ್ಲಿ ಇದ್ದು ಬೆಳಗ್ಗೆ ಬೇಗ ಎದ್ದುಬಿಟ್ಟು ರೆಸ್ಟ್ ಮಾಡಿ ಸೊ ಚೆನ್ನಾಗಿ ನನ್ನ ನಿದ್ದೆ ಆಗಿ ಆಗಲಿಲ್ಲಪ್ಪ ಅಂತಂದರೆ ನೀವು ರನ್ನಿಂಗ್ ಮಾಡೋಕ್ಕಾಗಲ್ಲ ಸೊ ನನಗೆ ಅನುಭವ ಇದೆ ಸೊ ನಾವು ಚೆನ್ನಾಗಿ ರನ್ನಿಂಗ್ ಮಾಡಬೇಕಪ್ಪ ಅಂತಂದರೆ ಮೊದಲನೇ ನಾವು ಮಾಡಬೇಕಾಗಿರೋದು ಗಾಢವಾದ ನಿದ್ದೆ ಅವತ್ತು ರಾತ್ರಿ ಸರಿಯಾದ ಊಟ ಯಾರು ನಾನ್ ವೆಜ್ ತಿಂತೀರಾ ಅವರು ವೆಜ್ ನಾನ್ ವೆಜ್ ಅವತ್ತು ನೈಟನ್ನು ಹೊಡೆದು ಮಲ್ಕೊಳ್ಳಿ ಆರಾಮಾಗಿ ರೊಟ್ಟಿಯನ್ನು ಜಾಸ್ತಿ ತಿನ್ನಿ ಮೂರು ನಾಲ್ಕು ರೊಟ್ಟಿ ತಿನ್ನೋದ್ರ ಮೂಲಕ ಅನ್ನವನ್ನು ತಿಂದು ಆರಾಮಾಗಿ ಯಾವುದಾದ್ರೂ ಒಂದು ಎಳ್ನೀರು ಅಥವಾ ಯಾವುದಾದ್ರೂ ಒಂದು ಜ್ಯೂಸನ್ನು ಕುಡ್ಕೊಂಡು ಬಹಳಷ್ಟು ನೀರನ್ನು ಅವತ್ತು ಇಂಟೇಕ್ ಮಾಡಬೇಕಾಗುತ್ತೆ ಯಾಕೆ ಇಂಟೇಕ್ ಮಾಡ್ಬೇಕಪ್ಪ ಅಂತಂದರೆ ಹದಿನಾರುನೂರು ಮೀಟರ್ನ ಇಲ್ಲಿ ನೀನು ನಾರ್ಮಲ್ ಆಗಿ ತೊಗೊಂಡು ಓಡಿರ್ತೀಯ ಬಟ್ ಅಲ್ಲಿ ಎಫೆಕ್ಸ್ ಎಫಿಷಿಯೆನ್ಸಿ ಕೊಟ್ಟು ಓಡಬೇಕಾಗಿರೋದ್ರಿಂದ ಅವತ್ತು ನೈಟ್ ನೀವೇನು ಜಾಸ್ತಿ ಅಯಾನ್ಸ್ಗಳನ್ನು ತಗೊಂತೀರ ಅಂತಂದರೆ ಎಕ್ಸಾಂಪಲ್ ಎಲೆಕ್ಟ್ರೋಲೈಟ್ ಒಂದು ಟೆಟ್ರಾ ಪ್ಯಾಕನ್ನು ಅವಾಗ ಕುಡಿರಿ ಬೆಳಗ್ಗೆ ಆಫ್ ಎಟ್ರಾ ಟೆಟ್ರಾ ಪ್ಯಾಕ್ ಕುಡಿಬೇಕಾಗುತ್ತೆ ಭಾಳಷ್ಟು ಕುಡಿಯೋ ಹಾಗಿಲ್ಲ ಸೊ ಹೆಣ್ಮಕ್ಳುಗಳು ಮ್ಯಾಕ್ಸಿಮಮ್ ಏನಪ್ಪ ಹೋಗ್ಬೇಕಂತಂದರೆ ಬಾಳೆಹಣ್ಣುಗಳಾಗಿರ್ಬೋದು ಮತ್ತು ನೀರು ಹಾಗೆ ಜ್ಯೂಸಿನ ಬಾಟಲ್ಗಳನ್ನು ನೀವು ಒಯ್ಯಿರಿ ಇದು ಯಾಕೆ ಅಂತ ಮುಂದೆ ನಾನು ನಿಮಗೆ ಹೇಳ್ತೀನಿ ಸೊ ದಯವಿಟ್ಟು ಇವನ್ನ ನೀವು ಕ್ಯಾರಿ ಮಾಡಲೇಬೇಕಾಗುತ್ತೆ ಸೊ ಆದಷ್ಟು ಶಾರ್ಟ್ಸ್ಗಳನ್ನು ಹಾಕಿ ಪ್ಯಾಂಟ್ಸ್ ಪ್ಯಾಂಟ್ಸ್ಗಳ ಮೇಲೆ ಓಡಕ್ಕೆ ಹೋಗ್ಬೇಡಿ ಕೆಲವರು ಇಂಟ್ರೆಸ್ಟ್ ಇಲ್ಲದೆ ಇರೋರು ಬರ್ತಾರೆ ಸುಮ್ಮನೆ ಟೀ ಶರ್ಟ್ ಮೇಲೆ ಓಡದೆ ಕೆಳಗಡೆ ಪ್ಯಾಂಟ್ ಜೀನ್ಸ್ ಹಾಕ್ಕೊಂಡು ಯಾವುದೋ ಯಾವುದೊಂದು ಶೂ ಹಾಕೊಂಡು ಓಡಿದೆ ಅಂತೇಳಿ ಯಾರಿಗೆ ಶೂ ಹಾಕಿ ಓಡುವ ಅಭ್ಯಾಸವಿದೆ ಅವರು ಶೂವನ್ನು ಹಾಕಿ ಓಡಿ ಮಳೆಗಾಲ ಇರೋದ್ರಿಂದ ಭಾಳಷ್ಟು ಕಾಲುಗಳು ಜಾರ್ತವೆ ಸೊ ಶೂ ಒಯ್ಯೋರು ಶೂಗಳನ್ನು ಒಯ್ಯಿರಿ ಶೂಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಅವ್ರು ಎನ್ಹಾನ್ಸ್ ಮಾಡ್ತವೆ ಓಡಲಿಕ್ಕೆ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ತವೆ ಅದಕ್ಕೆ ಯಾರು ಈ ಹಿಂದೆ ರೂಢಿ ಮಾಡಿದ್ರೆ ಶೂವನ್ನು ಹಾಕೊಂಡು ಅವರಷ್ಟೇ ಶೂಗಳನ್ನು ಒಯ್ಯಿರಿ ಅವತ್ತು ಒಂದಿನ ಶೂ ಹಾಕೊಂಡು ಓಡಿದರೆ ಅದು ಭಾರ ಆಗಿಬಿಡುತ್ತೆ ಸೊ ಮಳೆ ಬೀಳ್ತಿರೋದ್ರ ಕಾರಣ ಎಲ್ಲಾದರೂ ನಮಗೆ ಫಿಸಿಕಲ್ ನಡೆಯಲ್ಲೇನೋ ಅನ್ನೋ ಒಂದು ಆ ಆ ದೃಷ್ಟಿಕೋನದಲ್ಲಿದ್ದರೆ ಆ ದೃಷ್ಟಿಕೋನವನ್ನು ಬದಲಾಯಿಸಿ ಖಂಡಿತವಾಗಲೂ ಪೊಲೀಸ್ ಇಲಾಖೆ ನಿಗದಿಪಡಿಸಿದ ದಿನಾಂಕದಂದೇ ನಿಮಗೆ ಫಿಸಿಕಲ್ ಎಕ್ಸಾಮನ್ನು ತಗೊತಾರೆ ಸೊ ನಾನು ನಿಮಗೆ ಹೇಳ್ತಾ ಇರೋದು ನೀವೇನಾದರೂ ಫಿಸಿಕಲ್ ಎಕ್ಸಾಮನ್ನು ಪಾಸ್ ಮಾಡಲಿಲ್ಲಪ್ಪ ಅಂತಂದರೆ ಯಾವುದೋ ಒಂದು ಕನಸನ್ನು ಕಟ್ಕೊಂಡಿರ್ತೀರ ಸೊ ನಾನು ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಜೂರಿಲಾಲ್ ನಾಯ್ಕ್ ಸರ ಥರನೋ ಇನ್ಯಾವುದೋ ಒಬ್ಬ ಅಧಿಕಾರಿಯ ಥರನೋ ಆಗಬೇಕು ಅನ್ನೋ ಒಂದು ಕನಸುಗಳನ್ನು ನೀವು ಕಂಡುಕೊಂಡಿರ್ತೀರ ಸೊ ಅದನ್ನೇ ಅದೇ ಕನಸನ್ನು ನನ್ನ ನನಸು ಮಾಡ್ತಾನೆ ನನ್ನ ಮಗ ಅನ್ನೋ ಒಂದು ದೃಷ್ಟಿಯಲ್ಲಿ ಕಾಯ್ಕೊಂಡು ಕೂತಿರ್ತಕ್ಕಂಥ ಜಗತ್ತಲ್ಲಿದೆ ನಿಮ್ಮ ಮನೆಯಲ್ಲಿ ಸೊ ಪ್ರಪಂಚನ ಕನ್ವರ್ಟ್ ಮಾ ಏನಾದರೂ ನೀವು ಕಂಪೇರ್ ಮಾಡಿದರೆ ದೊಡ್ಡದೊಂದು ಪ್ರಪಂಚ ನಮ್ಮ ಮನೆಯಲ್ಲಿ ನಮ್ಮನ್ನು ಕಾಯ್ತಾ ಇದೆ ಸೊ ನಿಮ್ಮಿಂದ ಆಗುವಂತಹ ಕೆಲಸಗಳನ್ನು ನೋಡಿ ಆ ಆನಂದ ಭಾಷಗಳನ್ನು ಅವರ ಕಣ್ಣೀರಲ್ಲೇ ನೋಡುವಂತಹ ಮಕ್ಕಳು ನಾವು ಆಗೋಣ ನಮ್ಮ ಕೈಲಾದಂತಹ ಕೆಲಸಗಳನ್ನು ಸಹಾಯವ ಸಹಾಯ ಯಾರಿಗೆ ಬೇಕಾಗಿದೆ ಯಾರ ಕೈಗೆ ನಾವು ಕೈ ಜೋಡಿಸಿ ಕೆಲಸವನ್ನು ಮಾಡಬೇಕು ಸೊ ಅದನ್ನು ಕಣ್ಣಾರೆ ನೋಡಿ ನನ್ನ ಮಗನ ಸಾಧನೆಯನ್ನು ನೋಡಿ ನಾನು ಕೂಡ ಹೆಮ್ಮೆ ಪಡಬೇಕನ್ನುವಂತಹ ಒಬ್ಬ ಪೂಜನೀಯ ತಂದೆ ತಾಯಿಗಳ ಮಕ್ಕಳು ನೀವು ನಾವುಗಳೆಲ್ಲರೂ ಅದಕ್ಕೆ ಅವರು ಹೇಳಿದ್ದಂತಹ ಮಾತುಗಳನ್ನು ನೆನ್ಪಿಟ್ಕೊಳ್ಳೋದಾಗಿರ್ಬೋದು ಅವ್ರು ಕಟ್ಕೊಂಡಿರ್ತಾ ಕನಸುಗಳನ್ನು ನನಸು ಮಾಡೋದಾಗಿರ್ಬೋದು ಅದೊಂದೇ ನಮ್ಮ ಕೆಲಸ ಆಗಿರುತ್ತೆ ಸೊ ನಿಮ್ಮ ಫಿಸಿಕಲ್ ಬಗ್ಗೆ ಏನೇನು ಒಯ್ಬೇಕಂತ ಹೇಳಿದೆ ನಾನಿವಾಗ ಸೊ ಫಿಸಿಕಲ್ ಬಗ್ಗೆ ಎಫೆಕ್ಟಿವ್ ಫಿಸಿಕಲ್ ಎಕ್ಸಾಮಿನೇಷನ್ ಹೇಗೆ ನಾವು ಪಾಸ್ ಮಾಡಬೇಕಪ್ಪ ಅಂತಂದೇಳಿ ನಿಮಗೆ ನಾನು ಹೇಳ್ತೀನಿ ದಯವಿಟ್ಟು ಇದನ್ನು ಫಾಲೋ ಮಾಡಿ ನನ್ನಲ್ಲಿ ನನ್ನಲ್ಲಿ ರಿಸಲ್ಟ್ ಅಂತೂ ಸಿಕ್ಕಿದೆ ಇದರಿಂದ ಸೊ ನಿಮಗೂ ಕೂಡ ಸಿಗ್ಬೋದು ಅಂತೇಳಿ ನಾನು ಹೇಳೋಕ್ಕೆ ಸೊ ಇಲ್ಲಿ ಈಗ ನಿಮ್ಮ ಬಿಟ್ಟಿರ್ತಕ್ಕಂಥ ಹಾಲ್ ಟಿಕೆಟ್ನಲ್ಲಿ ಅಲ್ಲಿ ಮೆನ್ಷನ್ ಮಾಡಿರೋದಿಲ್ಲ ಎರಡು ಎರಡು ಟೈಪ್ ಈ ಎಕ್ಸಾಮ್ ನಡೆಯುತ್ತೆ ಒಂದೇದು ಆ ಸಹಿಷ್ಣತಾ ಪರೀಕ್ಷೆ ಅಂತೇಳಿ ಒಂದು ನಡೆಯುತ್ತೆ ಅದಾದಮೇಲೆ ದೇಹ ಧಾರತಾ ಪರೀಕ್ಷೆ ಅಂತೇಳಿ ಒಂದು ನಡೆಯುತ್ತೆ ಅಂದರೆ ಎರಡು ಪಾರ್ಟ್ ಈ ಫಿಸಿಕಲ್ ಎಕ್ಸಾಮಿನೇಷನಲ್ಲಿ ಎರಡು ಪಾರ್ಟ್ ಇರುತ್ತೆ ಸೊ ಒಂದೇ ಪಾರ್ಟು ಸಹಿಷ್ಣುತಾ ಪರೀಕ್ಷೆ ಸೊ ಅದನ್ನು ನಾನು ಹೇಳ್ತೀನಿ ಸರ್ ಫಸ್ಟ್ ಇವೆಂಟ್ ಯಾವುದು ಇಡ್ತಾರೆ ಅಂತೇಳಿ ಕ್ವಶನನ್ನು ಭಾಳಷ್ಟು ನನಗೆ ಕೇಳಿದ್ದೀರಾ ನೀವು ಸೊ ಫಸ್ಟ್ ಇವೆಂಟ್ಸ್ ಇಸ್ ಆಲ್ವೇಸ್ ರನ್ನಿಂಗ್ ಇವೆಂಟ್ ಯಾರು ರನ್ನಿಂಗ್ ಇವೆಂಟನ್ನು ಕಂಪ್ಲೀಟ್ ಮಾಡ್ತಾರೆ ಸೊ ಈ ಸಹಿಷ್ಣುತಾ ಪರೀಕ್ಷೆಯಲ್ಲಿ ನಾಲ್ಕು ಇವೆಂಟ್ಗಳಿರ್ತವೆ ಒಂದೇದು ರನ್ನಿಂಗು ಲಾಂಗ್ ಜಂಪ್ ಹೈ ಜಂಪ್ ಪುಟ್ ಸೊ ಈ ನಾಲ್ಕು ಇವೆಂಟ್ಗಳು ಅದು ನಮ್ಮ ನಮ್ಮಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ಲು ನಮ್ಮಲ್ಲಿರ್ತಕ್ಕಂಥ ಎಫಿಷಿಯನ್ಸಿಯನ್ನು ಚೆಕ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ನಮ್ಮ ನಮ್ಮನ್ನು ಈವೆಂಟ್ಗಳನ್ನು ಕೈಗೊಳ್ಳುತ್ತೆ ಸೊ ಅದರಲ್ಲಿ ಮೊದಲನೇ ಈವೆಂಟ್ ಯಾವಾಗಲೂ ರನ್ನಿಂಗ್ ಇರುತ್ತೆ ಸೊ ರನ್ನಿಂಗ್ ಯಾವ ಥರದಲ್ಲಿ ನಡೆಸ್ತಾರೆ ಇಲಾಖೆಯವರು ಅಂತಂದರೆ ಒಂದು ಒಂದು ಸೆಟ್ ಗ್ರೂಪಲ್ಲಿ ಅಂದರೆ ಒಂದು ಸೆಟ್ ಆಫ್ ಗ್ರೂಪಲ್ಲಿ ಬಿಡೋದು ಎಷ್ಟು ಮಂದಿ ಅಂತಂದರೆ ಒಂದು ಸಲ ಬಿಟ್ಟರೆ ಮೂವತ್ತು ಮೆಂಬರ್ಸ್ ಮಿನಿಮಮ್ ಇರ್ತಾರೆ ಅದರಿಂದ ಮ್ಯಾಕ್ಸಿಮಮ್ ನಲ್ವತ್ತು ಮೆಂಬರ್ವರೆಗೂ ಕೆಲವು ಕಡೆ ನಡೆಸ್ತಾರೆ ನಾನು ಕೈಗೊಂಡಲ್ಲಿ ಮೂವತ್ತು ಎರಡು ಜನನ ತಗೊಂಡಿದ್ರು ಸೊ ಮೂವತ್ತು ಜನನ ತಗೊತಾರೆ ಆವಾಗ ನಾನು ಏನನ್ನು ಮಾಡಬೇಕು ರನ್ನಿಂಗಲ್ಲಿ ಅಂತ ಹೇಳಿ ನಿಮಗೆ ಹೇಳ್ತೀನಿ ದಯವಿಟ್ಟು ಇದನ್ನು ಫಾಲೋ ಮಾಡಿ ಆ ವಿಡಿಯೋ ಲೆಂತಿ ಆದರೂ ಕೂಡ ಇದನ್ನು ತಲೆಕಟ್ಸ್ಕೋಬೇಡಿ ಯಾಕಂದರೆ ನಾನು ಒಳ್ಳೆಯ ಸಮಯವನ್ನು ನಿಮಗೆ ಕೊಟ್ಟು ನಿಮಗೆ ಈಗ ತತ್ಕ್ಷಣದಲ್ಲಿ ಏನು ಬೇಕು ಅಂತದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಅದು ದಯವಿಟ್ಟು ನಿಮಗೆ ಯುಟಿಲೈಸ್ ಆಗುತ್ತೆ ಈ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಗಳಿಗೆ ನೀವು ಕಮೆಂಟ್ಸ್ ಮಾಡಿರೋದಾಗಿರ್ಬೋದು ನನಗೆ ಹೇಳಿರೋದಾಗಿರ್ಬೋದು ನಿಮ್ಮ ಸಂದೇಶಗಳನ್ನ ನಾನು ತಿಳ್ಕೊಂಡು ಈ ರೀತಿ ಹೇಳಿದರೆ ಮಾತ್ರ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ರನ್ನಿಂಗ್ ಫಸ್ಟ್ ಬಿಡಬೇಕಪ್ಪ ಅಂತಂದರೆ ಚೆಸ್ಟ್ ನಂಬರ್ಸ್ಗಳನ್ನು ಕೊಡ್ತಾರೆ ವೆರಿಫಿಕೇಶನ್ ಮಾಡ್ಕೊಂಡು ಚೆಸ್ಟ್ ನಂಬರ್ ಕೊಟ್ಟು ನಿಮಗೆ ಥರ್ಟಿ ತರ್ಟಿ 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 ಮೆಂಬರ್ಸ್ ಅನ್ನು ಪ್ರತಿ ಒಂದು ತಂಡ ಹೋದ್ಮೇಲೆ ತರ್ಟಿ ಮೆಂಬರ್ಸ್ ಹೋದ್ಮೇಲೆ ಅಗೇನ್ ತರ್ಟಿ ಅಂತ ತಗೊಂದು ಇದು ಮಾಡ್ತಾರೆ ಹೋಗೋದಕ್ಕಿಂತ ಮುಂಚೆ ನಾನು ಹೇಳಿದೆ ಆಫ್ ಫುಲ್ ಬೇಡ ಆಫ್ ಟಿಟ್ರಾ ಪ್ಯಾಕನ್ನು ಅಲ್ಲಿ ಕುಡ್ಕೊಂಡು ಹೋಗಿ ಅಯಾನ್ಸ್ಗಳ ಅವಶ್ಯಕತೆ ಇದೆ ರನ್ನಿಂಗ್ ಓಡಬೇಕಾದ್ರೆ ಏನೇನೆಲ್ಲ ಮಾಡಬಾರ್ದು ಅಂತ ನಾನು ನಿಮಗೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಒಂದೇದು ನನ್ನಲ್ಲಿ ಪೊಟೆನ್ಷಿಯಲ್ ಇದೆಯಪ್ಪ ರನ್ನಿಂಗ್ ಮಾಡಲಿಕ್ಕೆ ಅಂತೇಳಿ ಸ್ಪೀಡಾಗಿ ಓಡ್ಬಿಟ್ಟು ಆಮೇಲೆ ಬಿದ್ದೋಗ್ಬಿಡೋದಲ್ಲ ನನ್ನ ಹತ್ರ ಆರಾಮಾಗಿ ನಾನು ಮಾಡ್ತೀನಿ ಬಿಡಪ್ಪ ಅಂಥೇಳಿನ ಕೇರ್ಲೆಸ್ ಮಾಡಿಕೊಂಡು ಸ್ಲೋ ಆಗಿ ಹೋಗೋದು ಕೂಡ ರನ್ನಿಂಗಲ್ಲಿ ಬರೋದಿಲ್ಲ ಅದಾದಮೇಲೆ ರನ್ನಿಂಗ್ ಅನ್ನೋದು ಅಲ್ಲಿ ಕಾಂಪಿಟೇಷನ್ ಅಲ್ಲ ನೀವು ಯಾವುದೇ ಅಲ್ಲಿ ಗಳಿಸೋದಾಗಿರೋದಿಲ್ಲ ಜಸ್ಟ್ ಅರ್ಹತೆಯನ್ನು ಪಡೆಯೋದಷ್ಟೇ ಜಸ್ಟ್ ಅಂಕಗಳಿರುವುದಿಲ್ಲ ಅಲ್ಲಿ ಪಾಸ್ ಆಗ್ಬೇಕಷ್ಟೇ ಎಲ್ಲರೊಳಗೆ ನಾನೊಬ್ಬನಾಗಿ ಅಲ್ಲಿ ಹೊರಗೆ ಹೊಮ್ಮೋಕ್ಕೆ ಹೊರತು ನಾನೇ ಒಬ್ಬನಾಗಿ ಬರುವಂಥದ್ದು ಸಾಧ್ಯನೇ ಇಲ್ಲ ಅಲ್ಲಿ ಅದಕ್ಕೆ ನಾನು ನಿಮಗೆ ಹೇಳೋದು ರನ್ನಿಂಗನ್ನು ಯಾರಿಗೂ ಕಾಂಪಿಟೇಷನ್ ಮಾಡಕ್ಕೆ ಹೋಗಬೇಡಿ ಜೋರಾಗಿ ಓಡಿ ಸುಸ್ತಾಗಿ ಸ್ಲೋ ಸ್ಲೋವಾಗಿ ಓಡಿಬಿಟ್ಟು ಟೈಮನ್ನು ಕನ್ಸ್ಯೂಮ್ ಮಾಡಬೇಡಿ ನಾಲ್ಕನೇದು ನಿಮ್ಮಲ್ಲಿರುವಂತಹ ಆತ್ಮಬಲವ ಆತ್ಮಸ್ಥೈರ್ಯವನ್ನು ಆ ಧೈರ್ಯವನ್ನು ಕಳ್ಕೋಬೇಡಿ ಈ ನಾಲ್ಕನ್ನು ಅಲ್ಲಿ ಮಾಡಬಾರದು ರನ್ನಿಂಗಲ್ಲಿ ನಾಲ್ಕನ್ನು ಯಾರು ಯಾವುದಾದ್ರೂ ಒಂದು ಮಾಡ್ತೀರಿ ಅವ್ರು ಫೇಲ್ವರ್ ಆಗೇ ಆಗ್ತೀರ ಸಕ್ಸಸ್ ಕಾಣಲಿಕ್ಕೆ ನೈಂಟಿ ಪರ್ಸೆಂಟ್ ಇಟ್ಸ್ ನಾಟ್ ಪಾಸಿಬಲ್ ಯಾವ ವ್ಯಕ್ತಿಯಲ್ಲಿ ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇದೆ ಆ ಧೈರ್ಯನೇ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ರನ್ನಿಂಗ್ ಕಂಪ್ಲೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿಬಿಡುತ್ತೆ ಅದಕ್ಕೆ ಯಾರು ಧೈರ್ಯಗೊಂಡಬೇಡಿ ನಿಮ್ಮಕ್ಕಿಂತ ಸುಪೀರಿಯರು ನಿಮ್ಗಿಂತ ಬೆಸ್ಟು ನಿಮ್ಗಿಂತ ವಂಡರ್ ಇನ್ನೊಂದು ಯಾವುದೂ ಇಲ್ಲ ಅನ್ನೋ ಥರದಲ್ಲಿ ಅಲ್ಲಿರಬೇಕು ನೀವು ಹಾಗಂತ ಬೇರೆಯವರಿಗೆ ಅಲ್ಲಿ ಕಾಂಪಿಟೇಷನ್ ಕೂಡ ಮಾಡಕ್ಕೆ ಹೋಗ್ಬಿಡಿ ಇನ್ನೊಂದೇನು ಮಾಡಬಾರ್ದಪ್ಪ ಅಂತಂದರೆ ಮೂವತ್ತು ಮಂದಿನ ಬಿಟ್ಟಿದ್ದಾರೆ ಅಂತಂದ್ರೆ ರ್ಯಾಷ್ ಆಗಿ ಒಬ್ಬರ ಮೇಲೆ ಒಬ್ಬರು ಓಡೋಕ್ಕೆ ಹೋಗಬೇಡಿ ನೀವು ಮಾಡುವ ಒಂದು ತಪ್ಪು ಇನ್ನೊಬ್ಬ ಯಾವುದೋ ಒಬ್ಬ ಸ್ಪರ್ಧಾ ಮಿತ್ರಾರ್ಥಿ ಯಾರೋ ಒಬ್ಬ ವಿದ್ಯಾರ್ಥಿ ಕಂಡಿರ್ತಕ್ಕಂಥ ಕನಸನ್ನು ಅಲ್ಲೇ ಭಗ್ನ ಮಾಡುವಂಥದ್ದಾಗುತ್ತೆ ಅದು ನಿಮಗೂ ಬರಬಹುದು ನಿಮ್ಮಿಂದ ಇನ್ನೊಬ್ರಿಗೂ ಕೂಡ ಆಗ್ಬೋದು ಸೊ ಅದು ಆಗಬಾರ್ದು ನಿಮ್ಮ ಪಾಡಿಗೆ ನೀವು ಓಡಿ ಬೇರೆಯವ್ರು ಬಂದು ನಿಮಗೆ ಆ ಥರದಲ್ಲಿ ಕೈ ಕಾಲಿಗೆ ಏನಾದರೂ ಒಂದು ಪೆಟ್ಟು ಮಾಡಿದ್ರಪ್ಪ ಅಂತಂದರೆ ನೀವು ಕಂಡಿರ್ತಕ್ಕಂಥ ಕನಸು ಅಲ್ಲೇ ಬೂದಿಯಾಗಿ ಹೋಗುತ್ತೆ ಸೊ ಮತ್ತೆ ನೀನು ಎಕ್ಸಾಮ್ಗೆ ಕಾಯಬೇಕಪ್ಪ ಅಂತಂದ್ರೆ ಅಗೈನ್ ಇಟ್ಸ್ ಟೇಕ್ಸ್ ಒನ್ ಅಂಡ್ ಹಾಫ್ ಆರ್ ಟು ಇಯರ್ಸ್ ಎರಡು ವರ್ಷದ ಬೆಲೆ ನಿಮಗೆ ಆಲ್ರೆಡಿ ಇವಾಗ ಗೊತ್ತಾಗಿರುತ್ತೆ ಒಂದು ವರ್ಷದ ಬೆಲೆ ಒಂದು ಕ್ಷಣದ ಬೆಲೆಯೂ ಕೂಡ ನಿಮಗೆ ಯಾರು ಜನೂನಾಗಿ ಪ್ರಿಪರೇಷನ್ ಅನ್ನು ನಡೆಸಿದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಒಂದು ದಿನದ ಬೆಲೆ ಒಂದು ನಿಮಿಷದ ಬೆಲೆ ಒಂದು ತಿಂಗಳಿನ ಬೆಲೆ ಒಂದು ವರ್ಷದ ಬೆಲೆ ನಿಮಗೆ ಗೊತ್ತಾಗಿರುತ್ತೆ ಅದಕ್ಕೆ ನಿಮ್ಮಿಂದನೂ ಯಾರಿಗೆ ಪ್ರಾಬ್ಲಮನ್ನು ಅನ್ನ ಹೋಗಬೇಡಿ ಹೋಗ್ಬೇಡಿ ನೀವು ಕೂಡ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಬೇಡಿ ಅಲ್ಲೇ ರ್ಯಾಶ್ ಓಡಬೇಡಿ ಫಾಲೋ ಏನೇನೆಲ್ಲಪ್ಪ ಮಾಡಬೇಕು ನಾನು ರನ್ನಿಂಗನ್ನು ಈಸಿಯಾಗಿ ಕ್ರ್ಯಾಕ್ ಮಾಡಬೇಕಪ್ಪ ಅಂತಂದರೆ ಬಿಫೋರ್ ಅವತ್ತು ನೈಟ್ ತಿಂದಿರ್ತಕ್ಕಂಥ ಅನ್ನನ ಇಲ್ಲಿ ಕರಗಿಸ್ಬೇಕಾಗಿರುತ್ತೆ ನೀವು ಸೊ ಸ್ಪೀಡಾಗಿ ಓಡಬೇಡಿ ಪ್ರತಿ ರೌಂಡಿಗೆ ನಿಮಗೆ ಮೊದಲನೇದಾಗಿ ನಿಮಗೆ ಒಬ್ಬ ಸ್ಟಾಪ್ ವಾಚರರ್ ಅಂತ ಇರ್ತಾರೆ ಒಬ್ಬ ಸಿಬ್ಬಂದಿನ ನಮ್ಮ ನಮ್ಮ ಇಲಾಖೆಯ ಒಬ್ಬ ಸಿಬ್ಬಂದಿಯನ್ನು ನಿಮಗೆ ನೇಮಕ ಮಾಡಿರ್ತಾರೆ ಆ ಮೂವತ್ತು ಮೆಂಬರ್ಗಳಿಗೆ ಒಬ್ಬೊಬ್ಬ ಸ್ಟಾಪ್ ವಾಚರರನ್ನು ಕೊಟ್ಟಿರ್ತಾರೆ ಆ ವಾಚರರ್ ಯಾರು ಅಂತೇಳಿ ನೀವು ನೋಡ್ಕೊಳ್ಳಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳಿ ಸರ್ ನಾನು ನಿಮಗೆ ಸರ್ ನನ್ನ ಚೆಸ್ಟ್ ನಂಬರ್ ಇಷ್ಟು ಸರ್ ನಮಗೆ ನೀವು ಅನೌನ್ಸ್ ಆಗಿದೆ ಅವರಿಗೆ ಅಲ್ಲಿ ಕೂಗಿ ಹೇಳ್ತಾರೆ ಆದರೆ ಬಿಡೋದಕ್ಕಿಂತ ಮುಂಚೆ ಅವ್ರ ಫೇಸನ್ನು ಕರೆಕ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ ನಿಮ್ಮ ಪರಿಚಯವನ್ನು ಅವ್ರಿಗೆ ಮಾಡ್ಕೊಳ್ಳಿ ಜಸ್ಟ್ ಯಾಕೆ ಯಾಕಿದು ಹೆಲ್ಪ್ ಆಗುತ್ತಪ್ಪ ಅಂದರೆ ಮುಂದೆ ಹೆಲ್ಪ್ ಆಗುತ್ತೆ ಹೇಳ್ತೀನಿ ಬಿಟ್ಟ ತಕ್ಷಣ ರ್ಯಾಶಾಗಿ ಓಡಕ್ಕೆ ಹೋಗ್ಬಿಟ್ರೆ ಮಿನಿಮಮ್ ಆಗಿ ಓಡಿ ಒಂದೇ ರೌಂಡನ್ನು ನಾರ್ಮಲ್ ಆಗಿ ಮುಗಿಸಿ ಅಲ್ಲಿ ಟೈಮನ್ನು ಪ್ರತಿ ರೌಂಡಿಗೆ ಆ ವಾಚರ ಅಂದರೆ ಸ್ಟಾಪ್ ವಾಚ್ ನಮ್ಮ ಸಿಬ್ಬಂದಿ ಇರ್ತಾರಲ್ಲ ಅವರಿಗೆ ಕೇಳಿ ಯಾವುದೇ ಡಿಜಿಟಲ್ ಕ್ಲಾಕ್ಗಳನ್ನು ಜಾಸ್ತಿ ಗ್ರೌಂಡ್ಗಳಲ್ಲಿ ಅಳವಡಿಸಲಾಗಿರುವುದಿಲ್ಲ ಎಲ್ಲೋ ಒಂದು ಎರಡು ಗ್ರೌಂಡ್ಗಳಲ್ಲಿರುತ್ತೆ ಸೊ ಅದಕ್ಕೆ ನೀವು ದಯವಿಟ್ಟು ನೀವು ಫಾಲೋ ಮಾಡಬೇಕಾಗಿರೋದು ಇಲ್ಲಿ ಟೈಮು ಮುಗಿಸ್ಬೇಕಾಗಿರೋದು ಹದಿನಾರು ನೂರು ಮೀಟರನ್ನು ಏಳು ನಿಮಿಷದಲ್ಲಿ ಮುಗಿಸ್ಬೇಕು ಸೊ ನಾವು ಮುಗಿಸ್ಬೇಕಾದ್ರೆ ಫೈ ಟ್ವೆಂಟಿ ಸೆವೆನ್ ಸೆಕೆಂಡ್ಸಿಗೆ ಮುಗಿದಿಸಿದ್ವಿ ನಾವು ಅಂದರೆ ಐದು ನಿಮಿಷ ಇಪ್ಪತ್ತೇಳು ಸೆಕೆಂಡ್ಸಿಗೆ ಮುಗಿಸಿದ್ವಿ ನಾವು ಸೊ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಓಡುವಂತಹ ಪ್ರತಿ ರೌಂಡಿಗೆ ನೀವು ಹತ್ತು ಮಂದಿನ ಹಿಂದೆ ಹಾಕೋದಕ್ಕಿಂತ ಪ್ರತಿ ರೌಂಡಿಗೆ ಮೂರು ಮೂರು ಎರಡೆರಡು ಸ್ಪರ್ಧಾ ಮಿತ್ರರನ್ನು ನೀವು ಹಿಂದೆ ಹಾಕ್ಕೊಂಡು ಓಡಬೇಕಾಗುತ್ತೆ ಯಾಕೆ ಅಂತಂದರೆ ಅದು ಇನ್ನಷ್ಟು ಪೊಟೆನ್ಷಿಯಲ್ ಓ ಎರಡು ಮಂದಿ ನನ್ನ ಹಿಂದೆ ಹೋದರು ಮೂರು ಮಂದಿ ನನ್ನ ಹಿಂದೆ ಹೋದರು ನಾಲ್ಕು ಮಂದಿ ಹೋದರು ಪ್ರತಿ ರೌಂಡಿಗೆ ಎರಡೆರಡು ಮೂರು ಮೂರು ಮಂದಿನ ಹಿಂದೆ ಹಾಕ್ಕೊಂಡು ಹೋಗ್ತಿದ್ರ ಅಂದರೆ ಬೇರೆಯವ್ರಿಗೆ ಸೋಲಿಸ್ಲಿಕ್ಕಲ್ಲ ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇನ್ನೂ ಬರಲಿ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಮಾಡಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಎರಡನೇದು ಪ್ರತಿ ಏನು ರೌಂಡ್ ಹೊಡಿತಾರೆ ಅವಾಗ ಟೈಮನ್ನು ಇರಿ ಯಾರು ಟೈಮಲ್ಲಿ ಲ್ಯಾಬ್ಸ್ ಮಾಡ್ಕೊತಿರ್ತಾರೆ ಅವಾಗ ಸ್ಪೀಡಪ್ ಮಾಡ್ಕೋಬೋದು ಇನ್ನೂ ಜೋರಾಗಿ ಓಡ್ಬೋದು ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಮಳೆ ಬಿದ್ದಿರುತ್ತೆ ಸೊ ಮಳೆ ಬಿದ್ದಿರುತ್ತೆ ಅಂತಂದರೆ ಅಲ್ಲೆಲ್ಲೋ ರಾಡಿ ಇರುತ್ತೆ ಆ್ಯಕ್ಚುಲಿ ಗ್ರೌಂಡ್ಗಳೆಲ್ಲ ಕೆಲವು ಗ್ರೌಂಡ್ಗಳಲ್ಲಿ ರಾಡಿ ಇರುತ್ತೆ ಅಲ್ಲಿ ಜಾರಿ ಬೀಳಲಿಕ್ಕೆ ಹೋಗ್ಬೇಡಿ ಬಿದ್ದಿದ್ದೀರಪ್ಪ ಅಂತಂದರೆ ಇಟ್ಸ್ ಲಾಸ್ಟು ಯು ಮಿನಿಮಮ್ ಹತ್ತು ಸೆಕೆಂಡಲ್ಲಿ ಹೋಗಿಬಿಡುತ್ತಾರೆ ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇನ್ನೂ ಎಫಿಷಿಯೆನ್ಸಿ ಬರಬೇಕಪ್ಪ ಅಂತಂದರೆ ಅಲ್ಲಿ ಕ್ರೌಡ್ ಇರುತ್ತೆ ಸೊ ಆ ಕ್ರೌಡನ್ನು ನೋಡಿಬಿಟ್ಟು ಇವರೊಳಗೆ ನಾನು ಒಬ್ಬನಾಗೋದಕ್ಕಿಂತ ನಾನು ಇವತ್ತು ರನ್ನಿಂಗನ್ನು ಪಾಸ್ ಮಾಡ್ಕೊಂಡು ಒಬ್ಬನಾಗಬೇಕಪ್ಪ ಅನ್ನೋ ರೀತಿಯಲ್ಲಿ ಓಡಿ ಸ್ಟ್ರೆಂತ್ ಹೆಂಗ್ ಬರುತ್ತಪ್ಪ ಅಂತಂದರೆ ದಿನ ನೀವು ಯಾವುದೋ ಒಂದು ಹಾಡನ್ನು ಕೇಳಿ 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 ಓಡ್ತಿರ್ತೀರ ಕೇಳಿ 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 ಓದ್ತಿರ್ತೀರ ಕೇಳಿ 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 ನಿಮ್ಮ ಕಷ್ಟ ನಿಮ್ಮ ನೋವು ನಿಮ್ಮ ನಲಿವನ್ನು ಇನ್ನಷ್ಟು ಜಾಸ್ತಿ ಗಟ್ಟಿಗೊಳಿಸುವಂತಹ ಒಂದು ಹಾಡುಗಳನ್ನು ನಿಮಗೆ ಕೇಳ್ತಿರ್ತೀರ ಅಂಥ ಹಾಡುಗಳನ್ನು ಅಲ್ಲಿ ಕೇಳಿದ್ದನ್ನು ನೆನ್ಪು ಮಾಡ್ಕೋಬೇಕು ಮನೆಯಲ್ಲಿ ತಂದೆ ತಾಯಿಗಳು ಕನಸನ್ನು ಕಾಣ್ತಿರ್ತಾರೆ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಿರ್ತಾರೆ ಎಲ್ಲೋ ಯಾರತ್ರ ದುಡ್ಕೊಂಡು ಬಂದು ದುಡ್ಡನ್ನು ಕೊಟ್ಟು ನಿಮ್ಮ ವಿದ್ಯೆಗೆ ನಿಮ್ಮ ಈ ಪರಿಶ್ರಮಕ್ಕೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಅವರ ಪರಿಶ್ರಮನ ಯಾಡ್ ಮಾಡ್ತಾ ಇರ್ತಾರೆ ಅದನ್ನು ನೆನ್ಪು ಮಾಡ್ಕೊಳ್ಳಿ ಸೊ ಹಾಗೆ ಮಾಡಿ ನೀವೇನಾದರೂ ರನ್ನಿಂಗನ್ನು ಓಡ್ತಾ ಓಡ್ತಾ ಆ ಕನಸುಗಳನ್ನು ಕಂಡುಕೊಂಡು ನಾನು ಯೂನಿಫಾರ್ಮ್ ಹಾಕೋಬೇಕು ನನಗೆ ಇನ್ನೆಷ್ಟು ದಿನ ಈ ಕನಸು ಕನಸಾಗೇ ಇರಲಿ ನಾನು ಯಾವಾಗ ನನಸು ಮಾಡೋದು ನನ್ನ ಕಷ್ಟಗಳನ್ನೆಲ್ಲ ಕಳಿಸ್ ಹಾಕೋದು ಯಾವಾಗ ಅನ್ನೋ ರೀತಿಯಲ್ಲಿ ನೀವೇನಾದರೂ ಓಡಿದ್ದೀರಪ್ಪ ಅಂತಂದರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಕಾಣ್ತೀರ ಅಲ್ಲಿ ಸ್ಪೋರ್ಟಿವ್ನೆಸ್ ಆಗಿ ಇನ್ನಷ್ಟು ಜಾಸ್ತಿ ಓಡ್ತೀರಾ ಅವಾಗ ಯಾರೂ ನಿಮಗೆ ಸ್ಟಾಪ್ ಮಾಡೋಕ್ಕಾಗಲ್ಲ ಸೊ ನಾನು ಮಾಡಿದ್ದು ಕೂಡ ಅದೇ ನನ್ನ ತಂದೆಯನ್ನು ನೆನೆಸ್ಕೊಂಡೆ ನನ್ನ ತಾಯಿನ ನೆನೆಸ್ಕೊಂಡೆ ನಾನು ಪಟ್ಟಿರ್ತಕ್ಕಂಥ ಕನಸು ನಾನು ಪಟ್ಟಿರ್ತಕ್ಕಂಥ ಕಷ್ಟಗಳಿಗೆ ಯಾವಾಗ ನಾನು ಇದನ್ನೆಲ್ಲ ವಿಲೇವಾರಿ ಮಾಡಬೇಕು ನನ್ನಿಂದ ಯಾವತ್ತಿದು ಕಳಿಸಿ ಹೋಗೋ ಥರ ನಾನು ಮಾಡಬೇಕಪ್ಪ ಅಂತಂದರೆ ನಾನು ಏನು ಮಾಡಬೇಕಾಗಿದೆ ಫಿಸಿಕಲ್ ಎಕ್ಸಾಮನ್ನು ಪಾಸ್ ಮಾಡಬೇಕಾಗಿದೆ ಈ ರನ್ನಿಂಗನ್ನು ಓಡಲೇಬೇಕಾಗಿದೆ ಅನ್ನೋದು ಎರಡು ಮೂರನೇ ರೌಂಡಲ್ಲಿ ಆ ಥರದ ದೃಷ್ಟಿಯಲ್ಲಿ ಓಡಿ ಆ ಸಾಂಗ್ಗಳನ್ನು ನೆನ್ಪು ಮಾಡ್ಕೊಂಡು ಓಡಿ ಭಾಗ್ ಮಿಲ್ಕಾ ಭಾಗ್ನಂತಹ ಮೂವಿ ಆಗಿರ್ಬೋದು ಮೇರಿ ಕೋಮ್ನಂತಹ ಮೂವಿ ಆಗಿರ್ಬೋದು ಸೊ ಇಂತಹ ಬಾರ್ಡರ್ನಂತಹ ಮೂವಿ ಆಗಿರ್ಬೋದು ಯಾವುದೊಂದು ಒಂದು ಸಾಂಗನ್ನು ದಿನಾ ಕೇಳ್ಕೊಂತ ಕೇಳ್ಕೊತ ಓಡಿರ್ತಾರೆ ನಾನು ಹಿಂದೆ ಹೇಳಿದ್ದೀನಿ ನಿಮಗೆ ಆ ಸಾಂಗನ್ನು ಮತ್ತೆ 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 ರಿಪಿಟೇಷನ್ ನಿಮ್ಮ ನಿಮ್ಮ ಕಿವಿಯಲ್ಲಿ ಅದು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಓಡಿ ತಂದೆ ತಾಯಿಗಳನ್ನು ನೆನೆಸ್ಕೊಂಡು ಆ ಕಷ್ಟಗಳನ್ನು ನೆನೆಸ್ಕೊಂಡು ಓದಿ ಯಾರೋ ನಿಮ್ಮನ್ನು ಹೀಯಾಳ್ಸಿರ್ತಾರೆ ಯಾರೋ ನಿಮ್ಮನ್ನು ಕೇವಲವಾಗಿ ಮಾತಾಡ್ತಿರ್ತಾರೆ ಯಾರೋ ನಿನ್ನ ಕೈಲಿ ಆಗಲ್ಲ ಅನ್ನೋರು ಮಾತಾಡಿದ್ದನ್ನು ನಿಮ್ಮ ಬ್ರೈನಲ್ಲಿ ಅದೇ ಅದೇ ಬರ್ತಾ ಇರಬೇಕು ಬೇರೆ ಯಾವುದು ಬರಬಾರ್ದು ಆ ರೀತಿಯಲ್ಲಿ ನೀವು ಮಾಡಿ ಓಡಿದ್ರೆ ಅಂದರೆ ಖಂಡಿತವಾಗ್ಲೂ ರನ್ನಿಂಗನ್ನು ಓಡ್ತೀರಾ ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮೂರನೇ ರೌಂಡ್ ಕಂಪ್ಲೀಟ್ ಆದ್ಮೇಲೆ ನಾಲ್ಕನೇ ರೌಂಡಿಗೆ ನಿಮ್ಮ ನಿಮ್ಮ ಆತ್ಮಸ್ಥೈರ್ಯ ಯಾವ ರೀತಿ ಇರಬೇಕು ಬದುಕಿದ್ರೆ ನಾನು ಇವತ್ತು ಒಂದೇ ದಿನ ಬದುಕ್ತೀನಿ ಸತ್ರ ನಾನು ಇವತ್ತೇ ಸಾಯ್ತು ನಾನು ರೀತಿಯಲ್ಲಿ ಓಡಬೇಕು ಓಡಿದೀಯಾ ನಾನ್ನೂರು ಮೀಟ್ರ್ ಎಕ್ಸ್ಟ್ರಾ ಜೋರಾಗಿ ಅಂತಂದರೆ ನೀನೇನು ಸಾಯುವುದಿಲ್ಲ ಬಂದು ಬೀಳ್ತೀಯ ಅಷ್ಟೇ ಅಲ್ಲಿ ಸತ್ತಂತೂ ಹೋಗೋದಿಲ್ಲ ಅದಕ್ಕೆ ಫಿಸಿಕಲ್ ಫಿಟ್ನೆಸ್ ಎಕ್ಸಾಮಲ್ಲಿ ನಾಲ್ಕನೇ ರೌಂಡಿಗೆ ಕಿತ್ತು ಓಡಬೇಕು ಎಷ್ಟು ಮಂದಿ ಹಿಂದೆ ಹಾಕ್ತೀಯ ಅಷ್ಟು ಮಂದಿನ ಹಿಂದೆ ಹಾಕ್ಬಿಡು ಅಷ್ಟು ಸ್ಪೀಡಲ್ಲಿ ಓಡಬೇಕು ಯಾಕಂದರೆ ನೀನು ಕಂಪ್ಲೀಟ್ ಮಾಡಿಬಿಡ್ಬೇಕು ಥರ್ಡ್ ಎರಡನೇ ರೌಂಡಿಗೆ ಬ್ಯಾಡ ಅನಿಸುತ್ತೆ ಜೀವನ ಎರಡನೇ ರೌಂಡಿಗೆ ಯಾರು ಓಡ್ತಾರಪ್ಪ ಆಗಲ್ಲಿ ಏನೋ ರೀತಿಯಲ್ಲಿ ಆಗ್ತಾ ಇರುತ್ತೆ ಆದರೆ ನಿಮ್ಮಲ್ಲಿ ಎಲ್ಲಾದರೂ ಮಜಲ್ ಕ್ಯಾಚಾಗಿ ಚೆಸ್ಟ್ ಹತ್ರ ಹಿಡ್ಕೊಂಡಿದೆ ಇಲ್ಲಿ ಕಿಡ್ನೀಸ್ ಹತ್ರ ಹಿಡ್ಕೊಂಡಿದೆ ಅಂತಂದರೆ ಗಾಳಿನ ಒಳಗಡೆ ದಬ್ಬಿ ಹಿಂಗೆ ಹಿಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ಅವಾಗ ಅದನ್ನು ಪ್ರೆಸ್ ಮಾಡ್ಕೊತಾನೆ ಓಡಿ ಐದು ಆರು ಸೆಕೆಂಡಲ್ಲಿ ಅದು ಬಿಟ್ಟು ಹೋಗಿಬಿಡುತ್ತೆ ಮಜಲ್ ಕ್ಯಾಚ್ ಇದ್ದವರು ದಯವಿಟ್ಟು ಫಸ್ಟಿಗೆ ಹೋಗೋದಕ್ಕಿಂತ ಮುಂಚೆ ಈಗೇನು ನಾನು ಈ ಹೋಗ್ತಾ ಹೋಗ್ತಾಯಿದ್ದೆ ನಮಗೆ ಅಂದಾಗ ಫುಲ್ಲು ಮೂವನ್ನ ಹಚ್ಕೊಂಬಿಡಿ ಬಾಡಿಗೆ ಅಂದರೆ ಇಲ್ಲಿ ಥೈಸಿಗೆ ಅಂದರೆ ಇಲ್ಲಿ ತೊಡೆ ಭಾಗದಲ್ಲಿ ಆಗಿರ್ಬೋದು ಕೆಳಗಡೆ ಇಲ್ಲಿ ಆ ಹಿಂಬಡಿಗಿಂತ ಕೆಳಗಿನ ಭಾಗದಲ್ಲಿ ಮಜಲ್ಸ್ಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಮೂಗಳನ್ನು ಹಚ್ಕೊಳ್ಳಿ ಮೂವನ್ನ ಆ ಕ್ಷಣದಲ್ಲಿ ಹಚ್ಕೊಂಡಾಗ ಅದು ಯಾವುದೇ ರೀತಿ ನೋವು ಇತ್ತಂದರೆ ಆ ರೀತಿಯಲ್ಲಿ ಕಾಣೋದಿಲ್ಲ ಆ ನೋವು ಅದಕ್ಕೆ ನೀವು ಮೂವನ್ನ ಒಯ್ಯಬೇಕು ಅದಾದಮೇಲೆ ಯಾರು ಮಜಲ್ ಕ್ಯಾಚ್ ಇದೆ ಸ್ವಲ್ಪ ನೋವಿರೋರು ಅದು ಹ್ಯಾಂಡ್ ಕ್ಯಾಪ್ಸ್ಗಳಾಗಿರ್ಬೋದು ಇದು ಆ್ಯಕ್ಚುಲಿ ನೀ ಕ್ಯಾಪ್ಸ್ ನೀ ಕ್ಯಾಪ್ಸ್ಗಳು ಸಿಗ್ತವೆ ಅವನ್ನು ಒಯ್ಯಿರಿ ಎಲೆಕ್ಟ್ರೋಲೈಟ್ಸನ್ನು ಒಯ್ಯಿರಿ ಸೊ ಇವನ್ನು ನೀವು ಒಯ್ಯಲೇಬೇಕು ಇವು ಹೆಲ್ಪ್ ಮಾಡ್ತವೆ ನೀವು ಫಿಸಿಕಲಿ ಯಾರಿಗೆ ನೋವಿದೆ ನಮಗೆ ಆಗಲ್ಲ ಅನ್ನೋರಿಗೆ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ಓಡಿದಾಗ ನಿಮಗೆ ರನ್ನಿಂಗ್ ಅನ್ನೋದು ದೇವರನಿಗೂ ಟಫ್ ಆಗೋದೇ ಇಲ್ಲ ನಾಲ್ಕನೇ ರೌಂಡಿಗೆ ಸ್ಪೀಡ್ ಮಾಡಿ ಮೂರನೇ ರೌಂಡಕ್ಕೆ ಹೆವಿ ತಲೆ ಕೆಡಿಸ್ಕೋಬೇಕು ನಾನು ಓಡಬೇಕು ನಾನು ಓಡಬೇಕು ನಾನು ಓಡಬೇಕು ಅನ್ನೋ ರೀತಿಯಲ್ಲಿ ಓಡಿ ಖಂಡಿತವಾಗ್ಲೂ ನೀವು ಓಡ್ತೀರಾ ನಿಮಗೆ ರನ್ನೇ ರನ್ನಿಂಗ್ ಅನ್ನೋದು ಸಕ್ಸಸ್ಫುಲ್ ಆಗಿ ಕಂಡೇ ಕಾಣುತ್ತೆ ರನ್ನಿಂಗ್ ಚೆನ್ನಾಗಿ ಆಗ್ಬೇಕಪ್ಪ ಅಂತಂದರೆ ಒನ್ನೇದು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು ಚೆನ್ನಾಗಿ ಊಟ ಮಾಡಬೇಕು ನಾನ್ ವೆಜ್ ಇರೋರು ಬೇಜ ನಾನ್ ವೆಜ್ ತಿಂದು ಮಲಗಿ ಅವತ್ತಿನ ದಿನ ವೆಜ್ ಇರೋರು ಜ್ಯೂಸ್ಗಳನ್ನು ಜಾಸ್ತಿ ಕುಡಿದು ಮಲಗಿ ರಾತ್ರಿ ನೀರನ್ನು ಜಾಸ್ತಿ ಕುಡಿದು ಮಲಗಿ ಅನ್ನೋದು ಇಟ್ ಇಸ್ ನ್ಯೂಟ್ರಲ್ ಟು ದಿ ಬಾಡಿ ಇಟ್ಸ್ ಇಟ್ ವಿಲ್ ಗಿವ್ಸ್ ಇಟ್ ವಿಲ್ ಎನ್ಹಾನ್ಸಸ್ ಅವರ್ ಎಲೆಕ್ಟ್ರಾನ್ಸ್ ಟು ರೀಚ್ ದ ಮ್ಯಾಕ್ಸಿಮಮ್ ಲೆವೆಲ್ ಅಂದ್ರೆ ನಮ್ಮನ್ನು ಮ್ಯಾಕ್ಸಿಮಮ್ ಲೆವೆಲಿಗೆ ಎನರ್ಜಿ ಸಿಗಬೇಕಪ್ಪ ಅಂದ್ರೆ ಅದನ್ನು ವಾಟರ್ ನಮ್ಮ ಬಾಡಿ ಇರೋದೇ ವಾಟರ್ ಸೊ ಅದನ್ನು ವಾಟರ್ ಜಾಸ್ತಿ ಕುಡಿದಿದಿರಪ್ಪ ಅಂತಂದರೆ ಅವತ್ತು ನೆಕ್ಸ್ಟ್ ಡೇ ಹೆಲ್ಪ್ ಆಗುತ್ತೆ ಯಾವುದೇ ಡ್ರೀಸಿನೆಸ್ ಬರುವುದಿಲ್ಲ ಅದಾದಮೇಲೆ ಯಾವುದೇ ಸುಸ್ತಾಗುವುದಿಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ವಾಟರ್ ಬೇಸಿಕ್ ಥಿಂಗ್ಸ್ ಇರ್ತವೆ ಅವನ್ನ ಫಾಲೋ ಮಾಡಿ ಎಲೆಕ್ಟ್ರೋಲೈಟ್ಸನ್ನು ರಾತ್ರಿ ಒಂದು ಕುಡಿದು ಮಲಗಿ ಇಲ್ಲ ಎಳ್ನೀರನ್ನು ಕುಡಿದು ಮಲಗಿ ಬೆಳಗ್ಗೆ ಎದ್ದು ಎದೊಳ್ಬೇಕಾದ್ರೆ ಆಫ್ ಸ್ವಲ್ಪ ಎಲೆಕ್ಟ್ರೋಲೈಟ್ಸನ್ನು ಕುಡಿದು ರೆಡಿಯಾಗಿ ನಿಂತ್ಕೊಂಡು ಧೈರ್ಯದಿಂದ ಓಡಿ ಆತ್ಮಸ್ಥೈರ್ಯನ ಕಳ್ಕೋಬೇಡಿ ಎರಡನೇ ರೌಂಡಲ್ಲಿ ದೇವಣಿಗೆ ಹೇಳ್ತೀನಿ ಆತ್ಮಸ್ಥೈರ್ಯ ಅನ್ನೋದು ಹೋಗೇ ಹೋಗುತ್ತೆ ಒಂದೇ ರೌಂಡ್ ಓಡ್ಬಿಡ್ತಾರೆ ಎರಡನೇ ರೌಂಡಿಗೆ ಎಲ್ಲೋ ಹಿಡಿದಂಗೆ ಆಗುತ್ತೆ ಏನೋ ಮನಸ್ಸು ಕುಗ್ದಂಗೆ ಆಗುತ್ತೆ ಆ ಥರದಲ್ಲಿ ಪ್ರತಿಯೊಬ್ಬರಿಗೆ ಆ ಅನುಭವ ಆಗೇ ಆಗುತ್ತೆ ಬೇಕಾದ್ರೆ ನೀವು ಬಂದ ಮೇಲೆ ನಿಮಗೆ ಮೆಸೇಜ್ ಮಾಡಿ ಹೇಳಿ ಆ ಅನುಭವ ನಿಮಗೆ ಆಗೇ ಆಗುತ್ತೆ ಅದು ಆಗಬಾರ್ದಪ್ಪ ಅಂತಂದರೆ ಗೆಲ್ಬೇಕು ನಾನು ನಾನು ಗೆಲ್ಲಬೇಕು ಗೆದ್ದು ತೋರಿಸ್ಬೇಕು ಅನ್ನೋ ಒಂದು ಹಂಬಲದ ಮೇಲೆ ಓಡಿ ಖಂಡಿತವಾಗ್ಲೂ ಓಡೆ ಓಡ್ತೀರಾ ನಾನು ಮಾಡಿದ್ದು ಅದನ್ನೇ ದಯವಿಟ್ಟು ನೀವು ಇದನ್ನು ಮಾಡ್ತೀರಾ ಸೊ ನೂರು ಮೀಟ್ರ್ ಇರುತ್ತೆ ಗಂಡು ಮಕ್ಕಳಿಗೆ ಅಂದರೆ ಡೈರೆಕ್ಟ್ ಕ್ಯಾಂಡಿಡೇಟ್ಸಿಗೆ ಯಾರು ಈಗ ಅಪ್ಲಿಕೇಶನ್ನ ಫ್ರೆಷರ್ಸ್ ಆಗಿ ಹಾಕಿದರೆ ಡೈರೆಕ್ಟ್ ಕ್ಯಾಂಡಿಡೆಟ್ಸ್ ಅಂತ ಅವರಿಗೆ ಹದಿನಾರುನೂರು ಮೀಟರ್ ಇರುತ್ತೆ ಏಳು ನಿಮಿಷ ಕಾಲಾವಧಿ ಇರುತ್ತೆ ಸೊ ಈ ಏಳು ನಿಮಿಷ ಕಾಲಾವಧಿ ಒಳಗೆ ಮುಗಿಸ್ಬೇಕು ರನ್ನಿಂಗ್ ಈಸ್ ಮ್ಯಾಂಡೆಟರಿ ದೇರ್ ಇಸ್ ನೋ ಎಕ್ಸ್ಕ್ಯೂಸ್ ಇನ್ ರನ್ನಿಂಗ್ ರನ್ನಿಂಗಲ್ಲಿ ಯಾವುದೇ ಎಕ್ಸ್ಕ್ಯೂಸ್ ಕೊಡಲ್ಲ ನಮ್ಮ ಡಿಪಾರ್ಟ್ಮೆಂಟು ಅದಾದಮೇಲೆ ಮಕ್ಕಳಿಗೆ ಇನ್ ಸರ್ವಿಸಿಗೆ ಮತ್ತು ಎಕ್ಸ್ ಸರ್ವಿಸ್ ಆದರೆ ಮಹಿಳೆಯರು ಅಂದರೆ ಮಹಿಳೆಯರು ಸೇವಾ ಅಂದರೆ ಈ ಯಾರು ಇನ್ ಸರ್ವಿಸ್ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ಡಿ ಆರ್ ಅಲ್ಲಿ ಸಿವಿಲಲ್ಲಿ ಅದಾದಮೇಲೆ ನಮ್ಮ ಕೆ ಎಸ್ ಆರ್ ಪಿ ಬೆಟಾಲಿಯನ್ಗಳಲ್ಲಿ ಕಾರ್ಯನಿರ್ವಹಿಸಿರ್ತಾರೆ ಅವರಿಗೆ ಮತ್ತು ಹೆಣ್ಮಕ್ಳಿಗೆ ಹೆಣ್ಮಕ್ಕಳಿಗೆ ಒಂದು ರೌಂಡ್ ಇರುತ್ತೆ ಅಂದರೆ ನಾನ್ನೂರು ಮೀಟ್ರ್ ಇರುತ್ತೆ ಅಲ್ಲಿ ಎರಡು ನಿಮಿಷ ಅವಧಿ ಕೊಟ್ಟಿರ್ತಾರೆ ನಾನ್ನೂರು ಮೀಟ್ರ್ ಎರಡು ನಿಮಿಷ ಅವಧಿ ಈಸಿಯಾಗಿ ಮಾಡ್ಬೋದು ಯಾವುದೇ ರೀತಿಯ ಗೊಂದಲಗಳಾಗಿರ್ಬೋದು ಯಾವುದೇ ರೀತಿಯ ನಿಮ್ಮ ಮೇಲೆ ಪರಿಣಾಮ ಬೀರುವಂತಹ ಕೆಲವು ಮನಸ್ಸಿಗೆ ನೋವನ್ನುಂಟು ಮಾಡುವಂತಹ ಕೆಲವು ವಿಚಾರಗಳನ್ನು ನೀವು ಜಾಸ್ತಿ ಅವತ್ತಿನ ದಿನ ತಲೆ ಕೆಡಿಸ್ಕೋಬೇಡಿ ಸೊ ಹೆಣ್ಮಕ್ಳಿಗೆ ಇಲ್ಲಿ ನಾನು ಹೇಳೋದು ಯಾರು ಬಾಳೆಹಣ್ಣನ ವೆಯ್ಟ್ ಮಾಡ್ಕೋಬೇಕು ಅನ್ನೋರು ಅವತ್ತು ತಿನ್ಬೇಡಿ ಆ ಸಮಯದಲ್ಲಿ ತಿನ್ಬೇಡಿ ರನ್ನಿಂಗ್ ಓಡಬೇಕಾದ್ರೆ ಯಾಕಂದ್ರೆ ವೆಯ್ಟ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಅಂತೇಳಿ ಕೆಲವರು ತಿಂದುಬಿಡ್ತೀರಾ ಆದರೆ ಅದು ಏನು ಬೇರೆ ಥರನೇ ಪರಿಣಾಮ ಬಿದ್ದುಬಿಡುತ್ತೆ ದಯವಿಟ್ಟು ಒಂದೇ ರೌಂಡ್ ಇರೋದ್ರಿಂದ ಎರಡು ನಿಮಿಷ ಕೊಟ್ಟಿದ್ದಾರೆ ನಮ್ಮಂತರ ಅದನ್ನು ನಡ್ಕೊಂಬಂದು ಕಂಪ್ಲೀಟ್ ಮಾಡ್ತೀವಿ ಸೊ ನಿಮ್ಮ ಆಗುತ್ತೆ ಒಂದು ರೌಂಡನ್ನು ಹೊಡಿತೀರ ಅಲ್ಲಿ ಬಾಳೆಹಣ್ಣನ್ನು ಯಾವುದೇ ರೀತಿಯಲ್ಲಿ ತಿನ್ನಬೇಡಿ ಸೊ ದಿಸ್ ಇಸ್ ಮೈ ಪರ್ಸನಲ್ ಸಜೆಷನ್ಸ್ ಟು ಆಲ್ ಸಿಸ್ಟರ್ಸ್ ಓಕೆನಾ ಸೊ ಇದನ್ನು ಫಾಲೋ ಮಾಡಿ ಹೆಣ್ಣುಮಕ್ಕಳಿಗೆ ನಾನ್ನೂರು ಮೀಟರು ಎರಡು ನಿಮಿಷ ಇನ್ ಸರ್ವೀಸು ಎಕ್ಸ್ ಸರ್ವೀಸ್ನವರಿಗೆ ಎರಡು ನಿಮಿಷ ಒಂದೇ ರೌಂಡ್ ಇರುತ್ತೆ ಅದಾದಮೇಲೆ ಡೈರೆಕ್ಟ್ ಕ್ಯಾಂಡಿಡೇಟ್ಸಿಗೆ ನೂರು ಮೀಟರ್ ಅಂದರೆ ನಾನ್ನೂರು ಮೀಟರ್ ಟ್ರ್ಯಾಕ್ ಇತ್ತಂದರೆ ನಾಲ್ಕು ರೌಂಡು ಏಳು ನಿಮಿಷದಲ್ಲಿ ಮುಗಿಸ್ಬೇಕು ಇದೇ ಆರ್ ಎಸ್ ಐಗಾದರೆ ಆರೂವರೆ ನಿಮಿಷದಲ್ಲಿ ಮುಗಿಸ್ಬೇಕು ಪಿ ಸಿಗಾದರೆ ಆರೂವರೆ ನಿಮಿಷದಲ್ಲಿ ಮುಗಿಸ್ಲೇಬೇಕಾಗುತ್ತೆ ಅದಕ್ಕೆ ರನ್ನಿಂಗ್ ಈಸ್ ದ ಬೇಸಿಕ್ ಫೌಂಡೇಶನ್ ಬೇಸಿಕ್ ಏನಾದರೂ ಫಸ್ಟ್ ಸ್ಟೆಪ್ ಇದೆ ಅಪ್ಪ ಅಂದರೆ ರನ್ನಿಂಗ್ ರನ್ನಿಂಗಲ್ಲಿ ನೀವು ಔಟ್ ಆದರೆ ಔಟ್ ಯು ಆರ್ ಔಟ್ ಡಿಸ್ಕ್ವಾಲಿಫೈಡ್ ಅನ್ಫಿಟ್ ಸರ್ಟಿಫಿಕೇಟ್ ಕೊಡ್ತಾರೆ ತಗೊಂಡು ಮನೆಗೆ ಬರ್ತಾ ಇರಬೇಕು ಸೊ ಎರಡನೇ ಇವೆಂಟ್ ಏನಪ್ಪಾ ಇಡ್ತಾರೆ ಅಂತಂದ್ರೆ ಯಾರು ರನ್ನಿಂಗನ್ನು ಪಾಸ್ ಮಾಡ್ತೀರಾ ಅವ್ರನ್ನೆಲ್ಲ ಕರ್ಕೊಂಡೋಗಿ ಅಗೇನ್ ಯಾರ್ಯಾರು ಇನ್ನಾಗಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದು ಸೈಡ್ ಕುಂದರ್ಸ್ತಾರೆ ಔಟ್ ಆದವ್ರನ್ನೆಲ್ಲ ಒಂದು ಸೈಡ್ ಕುಂದ ಕುಂದರ್ಸ್ತಿರ್ತಾರೆ ಇಲ್ಲಿ ಆ ಕ್ರೌಡನ್ನು ನೋಡಿ ಯಾರೂ ಭಯ ಪಡಬೇಡಿ ಎಲ್ಲರೂ ನಮ್ಮಂತೆ ನಿಮ್ಮಂತೆಯೇ ಅದೇ ಧೈರ್ಯ ಅದೇ ಮನಸ್ಥೈರ್ಯ ಅದೇ ಸ್ಟ್ರೆಂತು ಅದೇ ಪೊಟೆನ್ಷಿಯಲ್ನ ಇಟ್ಕೊಂಡು ಬಂದಿರ್ತಾರೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಕಾಂಪಿಟೇಟರ್ಸ್ಗಳಾಗಿರ್ತಾರೆ ನಮ್ಮ ಇಲಾಖೆ ಅನ್ನೋದು ಶಿಸ್ತು ನಡತೆಯಲ್ಲಿ ಶಿಸ್ತಿನಲ್ಲಿ ಪಂಕ್ಚುವಾಲಿಟಿಯಲ್ಲಿ ಸಿನ್ಸಿಯರಿಟಿಯಲ್ಲಿ ಒಬಿಡಿಯೆನ್ಸಿಯಲ್ಲಿ ಹೆಸರನ್ನು ಮಾಡಿರ್ತಕ್ಕಂತಹ ಡಿಪಾರ್ಟ್ಮೆಂಟು ಪೊಲೀಸ್ ಇಲಾಖೆ ಅನ್ನೋದು ಪ್ರತಿಯೊಬ್ಬರು ಹಣೆ ಬರದಲ್ಲಿ ಬರೆದಿರೋದಿಲ್ಲ ಸೊ ಯಾರು ಆ ರೀತಿ ಡೆಡಿಕೇಷನ್ನ ಮಾಡ್ತಿರ್ತೀರ ಯಾವ ಯಾರು ಆ ರೀತಿ ಒಲವನ್ನು ಆ ಕಾಕಿ ಮೇಲೆ ಹೊಳ್ಳವರಾಗಿರ್ತಾರೆ ಅವರಿಗೆ ಖಂಡಿತವಾಗ್ಲೂ ಜಯ ಸಿಗುತ್ತೆ ಸೊ ಅದು ನಿಮ್ಮ ಲೈಫಲ್ಲೂ ಕೂಡ ಬೇಗ ಬರಲಿ ಅಂತ ಹೇಳಲಿಕ್ಕೂ ಕೂಡ ನಾನು ಈ ವಿಡಿಯೋದ ಮೂಲಕ ಇಷ್ಟಪಡ್ತೀನಿ ನಿಮಗೆ ಸೊ ನೆಕ್ಸ್ಟ್ ಈವೆಂಟ್ ಇಲ್ಲ ಆದಮೇಲೆ ನೆಕ್ಸ್ಟ್ ಈವೆಂಟ್ ಯಾವುದನ್ನು ಕರ್ಕೊಂಡು ಹೋಗ್ತಾರಪ್ಪ ಅಂತಂದರೆ ಲಾಂಗ್ ಜಂಪ್ ಸೊ ಇಲ್ಲಿ ಉದ್ದ ಜಿಗಿತ ಇರುತ್ತೆ ಉದ್ದ ಜಿಗಿತ ಡೈರೆಕ್ಟ್ ಕ್ಯಾಂಡಿಡೇಟ್ಸ್ಗಳಿಗೆ ತ್ರೀ ಪಾಯಿಂಟ್ ಏಯ್ಟ್ ಮೀಟರ್ಸ್ ಇರುತ್ತೆ ಅಂದರೆ ಮೂರು ಮೀಟರ್ ಎಂಬತ್ತು ಸೆಂಟಿಮೀಟ್ರಲ್ಲಿರುತ್ತೆ ತ್ರೀ ಪಾಯಿಂಟ್ ಏಯ್ಟ್ ಜೀರೋ ಸೆಂಟಿಮೀಟರ್ಸನ್ನು ನೀವು ಮೀಟರ್ಸನ್ನು ನೀವೇನಾದರೂ ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ಸೊ ಯು ಆರ್ ಇನ್ ಇಲ್ಲಿ ಮೂರು ಚಾನ್ಸಸ್ಗಳಿರ್ತವೆ ಮೂರು ಚಾನ್ಸ್ ಕೊಟ್ಟಿದ್ದಾನೆ ದೇವರು ನಿಮಗೆ ಇಲ್ಲಿ ಇಲಾಖೆ ಮೂರು ಚಾನ್ಸ್ ಕೊಟ್ಟಿದ್ದಾರೆ ರನ್ನಿಂಗಲ್ಲಿ ಚಾನ್ಸ್ ಇಲ್ಲ ಮೂರು ಚಾನ್ಸ್ ಇದೆ ಯಾರು ಇಲ್ಲಿ ಆಲ್ಟರ್ನೇಟ್ ಮಾಡ್ಕೋಬೋದು ಯಾರು ಬಟ್ ಇನ್ನೊಂದು ಅವಕಾಶನ ಕೇಳಕ್ಕೆ ಕೇಳೋಕ್ಕೆ ಹೋಗಬೇಡಿ ಲಾಂಗ್ ಜಂಪನ್ನೇ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಹೈ ಜಂಪು ಈ ವಯಸ್ಸಿನಲ್ಲಿ ನಾವು ಹಾರೋದು ಭಾಳ ಕಷ್ಟ ಯಾಕಂದರೆ ಯಾರು ಸ್ಪೋರ್ಟ್ಸ್ ಮ್ಯಾನು ಇರ್ತಾನೆ ಯಾರಿಗೆ ಆ ಸ್ಪಿರಿಟ್ ಇರುತ್ತೆ ಮೊದಲಿಂದ ಆ ಹವ್ಯಾಸ ಇರುತ್ತೆ ಅವ್ರು ಈಸಿಯಾಗಿ ಹೈ ಜಂಪ್ ಕೂಡ ಮಾಡ್ಕೊತಾರೆ ಆದರೆ ಲಾಂಗ್ ಜಂಪ್ ಈಸ್ ವೆರಿ ಈಸಿ ತ್ರೀ ಪಾಯಿಂಟ್ ಏಟ್ ಜೀರೋ ನಾನೊಬ್ಬ ಗಂಡು ಮಗ ಆಗಿ ಸರ್ ನನ್ನ ಹತ್ರ ಕೆಪಾಬಿಲಿಟಿ ನಾನು ಮೂರು ಎಂಬತ್ತು ಮೀಟ್ರ್ ಎಗರೋಕ್ಕಾಗಲ್ಲ ಅಂತಂದರೆ ಇನ್ನೇನು ಪೊಲೀಸ್ ಇಲಾಖೆ ನಿಮ್ಮನ್ನು ಕೈ ಕರ್ಕೊಳ್ಳುತ್ತೆ ಅಲ್ವಾ ಅದಕ್ಕೆ ಮೂರುವರೆ ಮೀಟ್ರ್ ಮೂರು ಮೀಟ್ರ್ ಎಂಬತ್ತು ಮೂರು ಮೀಟ್ರ್ ಎಂಬತ್ತು ಸೆಂಟಿಮೀಟ್ರ್ ಎಷ್ಟು ಅದು ಮೂರು ಚಾನ್ಸಲ್ಲಿ ಇಲ್ಲಿ ಚಾನ್ಸನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಇಲ್ಲಿ ಏನನ್ನು ಮಾಡಬಾರ್ದು ಅನ್ನೋದನ್ನು ಮೊದಲು ನಾನು ಹೇಳ್ತೀನಿ ಆ ಗೆರಿ ನಿಮಗೆ ಹೇಳಿದ ಕೂಡಲೇ ಆ ಗೆರಿಯನ್ನು ನೋಡಿ ಹಾರಬಾರ್ದು ಆ ಗೆರೆಯನ್ನು ಮುಟ್ಟಿದ್ರೆ ಫಾಲ್ ಆಗುತ್ತೆ ಅಂತ ನಿಮಗೆ ಮೊದಲೇ ಸಜೆಷನ್ಸ್ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸ್ ಗಳನ್ನ ನಮ್ಮ ಕೊಡ್ತಾರೆ ನಮ್ಮ ಡಿಪಾರ್ಟ್ಮೆಂಟಿನ ಹೈಯರ್ ಆಫೀಸರ್ಸ್ಗಳಿರ್ತಾರೆ ಸೊ ಅಲ್ಲಿ ಮಾನ್ಯರು ಕೊಡ್ತಾರೆ ನಿಮಗೆ ಸೊ ಅದನ್ನು ನೀವು ಸ್ವೀಕಾರ ಮಾಡಿಕೊಂಡು ಆ ಗೆರೆಯನ್ನು ಎಲ್ಲಿ ತುಳಿದು ಬಿಡ್ತೀನಿ ಅಂತೇಳಿ ಹಾರಬೇಕಾದ್ರೆ ನೋಡಬಾರ್ದು ಒಂದನೇದು ಎರಡನೇದು ಏನಪ್ಪ ಅಂತಂದ್ರೆ ಶಾರ್ಟ್ ಡಿಸ್ಟೆನ್ಸ್ ಓಡ್ ಬಂದ್ರೆ ಅದನ್ನು ಹಾರಕ್ಕಾಗಲ್ಲ ಎರಡನೇದು ಮೂರನೇದು ಮನಸ್ಸು ಹೋಗಬಾರ್ದು ಇದು ನಾರ್ಮಲ್ ಫಿಸಿಕಲ್ ಎಕ್ಸಾಮ್ ಯಾವುದೇ ತಗೊಂಡ್ರಿ ನೀವು ಮನಸ್ಸನ್ನು ಹೋಗಬಾರ್ದು ಐದನೇ ದೇನಪ್ಪಾ ಅಂತಂದ್ರೆ ತೀರಾ ದೂರದಿಂದ ಓಡ್ ಬಂದುಬಿಟ್ಟು ಬೀಳೋದಲ್ಲ ಆರನೇದೇನಪ್ಪ ಅಂತಂದರೆ ಕೈಗಳನ್ನು ಹಿಂದೆ ಊರೋದಾಗಿರ್ಬೋದು ಹೆಡ್ ಹಿಂದೆ ಮಾಡ್ಕೊಂಡು ಬೀಳೋದಾಗಿತ್ತಂತಂದ್ರೆ ಅದು ಬರೋದಿಲ್ಲ ಮೂರು ಚಾನ್ಸಸ್ಸಲ್ಲೇ ಇದನ್ನ ಮಾಡಬೇಕು ಏನು ಮಾಡಬೇಕು ಇಲ್ಲಂತಂದರೆ ನ್ಯೂಟ್ರನ್ ಥರ್ಡ್ಲಾ ಇದೆ ಸೊ ದೇರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅನ್ನೋ ಥರ ಇದೆ ಸೊ ನೀವೇನು ಮಾಡಬೇಕು ಯಾವ ವ್ಯಕ್ತಿ ಎಷ್ಟು ಸ್ಪೀಡಲ್ಲಿ ಬರ್ತಾನೆ ಅಷ್ಟೇ ಸ್ಪೀಡಲ್ಲಿ ಏನಾಗ್ತಾನೆ ಅವನು ಮುಂದಕ್ಕೆ ಹೋಗ್ತಾನೆ ಅನ್ನೋದು ಒಂದು ಪ್ರಿನ್ಸಿಪಲ್ ಸೊ ಅದು ಟ್ರೂ ಕೂಡ ಹಾಗಂತ ಭಾಳಷ್ಟು ದೂರದಿಂದ ಓಡೋದಲ್ಲ ಭಾಳಷ್ಟು ಹತ್ತಿರದಿಂದನೂ ಓಡೋದಲ್ಲ ನನ್ನ ಪ್ರಕಾರ ಮಿನಿಮಮ್ ಆಫ್ ಲವೆನ್ ಸ್ಟೆಪ್ಸ್ ಆ ಗೆರೆಯಿಂದ ಅವತ್ತು ಸ್ಟೆಪ್ ಹಾಕೊಳ್ಳಿ ನಿಮ್ಮ ಓನ್ ಟೈಮ್ ತಗೊಳ್ಳಿ ಹನ್ನೊಂದರಿಂದ ಹನ್ನೆರಡು ಹೆಜ್ಜೆಗಳನ್ನು ಅಲ್ಲಿ ನೀವು ಎಣಿಸ್ಕೊಂಡು ಹೋಗಿ ಅಲ್ಲೊಂದು ಗೆರೆ ಹಾಕೊಳ್ಳಿ ಹದಿನಾಲ್ಕು ಹೆಗ್ಜಿ ಮ್ಯಾಕ್ಸಿಮಮ್ ಹದಿನಾಲ್ಕು ಹೆಗ್ಜಿ ಮೇಲೆ ಹಾರಬಾರ್ದು ಯಾಕಂದ್ರೆ ನನ್ನ ಲಾಂಗ್ ಜಂಪ್ ನಾನು ಮಾಡೋದ್ರಿಂದ ನನಗೆ ಅಭ್ಯಾಸ ಇದೆ ನಾನು ಹೇಳ್ತಾ ಇದ್ದೆ ನಿಮಗೆ ಅದೇನು ಸೊ ಅಲ್ಲಿ ಮಿನಿಮಮ್ ಆಫ್ ಹನ್ನೊಂದರಿಂದ ಹದಿನಾಲ್ಕು ಹೆಜ್ಜೆಗಳನ್ನು ಹಾಕೊಂಡಿರ್ತಿರಲ್ಲ ಹದಿನಾಲ್ಕು ಹೆಜ್ಜೆಯಿಂದ ಸ್ಪೀಡ್ ಮಾಡ್ಬಿಡಬಾರ್ದು ಸ್ಟಾರ್ಟಿಂಗ್ ಫೋರ್ ಟು ಫೈವ್ ಲೆಗ್ಸ್ ಅಂದ್ರೆ ಸ್ಟೆಪ್ಸ್ ಏನಿರ್ತಾವಲ್ಲ ಅವು ಸ್ಲೋ ಆಗಿ ಹೋಗಿ ಸ್ಪೀಡಾಗಿ ಹಾರಬೇಕು ಹೊರತು ಸ್ಪೀಡಾಗಿ ಹೋಗಿ ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಸ್ಲೋ ಮಾರಿ ಹಾರಿದ್ದು ನಂತಂದ್ರೆ ಆಗೋದಿಲ್ಲ ಇದೇ ಮಿಸ್ಟೇಕ್ಸನ್ನ ಮ್ಯಾಕ್ಸಿಮಮ್ ಜನ ನಾವು ಮಾಡ್ತಾ ಇರ್ತೀವಿ ಆಯಿತಾ ಇದನ್ನ ಮಾಡಬೇಡಿ ಗೆರಿಯನ್ನು ಯಾವುದೇ ಕಾರಣಕ್ಕೆ ನೋಡೋಕೆ ಹೋಗ್ಬೇಡಿ ಎಗರ್ಬೇಕಾದ್ರೆ ಉಸಿರನ್ನು ಹಿಡಿಬೇಕಾಗುತ್ತೆ ಮನುಷ್ಯ ಹಿಂಗೆ ನಾನು ಎಗರ್ತಿದ್ದೀನಪ್ಪ ಅಂತಂದರೆ ಕಾಲು ಕೂಡಲೇ ಲಾಸ್ಟ್ ಕಾಲು ಕೂಡಲೇ ನಾನು ಉಸಿರನ್ನ ಬಿಗಿ ಹಿಡಿದು ಎಗರಬೇಕಾಗುತ್ತೆ ಎಲ್ಲ ಕಡೆಯೂ ಬಿಗಿ ಹಿಡಿದು ಎಗರಬೇಕಾಗುತ್ತೆ ಕೈಗಳನ್ನು ಹಿಂದೆ ಹಿಂದೆ ಊರಬಾರ್ದು ಮುಂದೆ ಬೀಳಲಿಕ್ಕೆ ಪ್ರ ಇದು ಮಾಡ್ಬೇಕು ಯಾಕಂದರೆ ಇನ್ನಷ್ಟು ಉಸಿಗಿರುತ್ತೆ ನೀವೇನು ಸಾಯೋಲ್ಲ ನಿಮ್ದು ಕೈಕಾಲು ಮುರಿಯಲ್ಲ ತಲೆ ಹೊಡೆಯಾಲಲ್ಲಿ ಅದಕ್ಕೆ ನಾನು ನಿಮಗೆ ಹೇಳೋದು ಲಾಂಗ್ ಜಂಪ್ ಮಾಡಬೇಕಾದ್ರೆ ಹದಿನಾಲ್ಕರಿಂದ ಹದಿನೈದು ಸ್ಟೆಪ್ಸಿಂದ ಓಡಿ ನಾಲ್ಕೈದು ಸ್ಟೆಪ್ ಸ್ಲೋ ಮಾಡಿಬಿಟ್ಟು ಉಳಿಕಿದ ಹತ್ತು ಸ್ಟೆಪ್ಪನ್ನು ಸ್ಪೀಡ್ ಮಾಡಿಬಿಟ್ಟು ಲೈನ್ ನೋಡಲಾರ್ದೆ ಅಲ್ಲೊಂದು ಹಲಗಿ ಇಟ್ಟಿರ್ತಾರೆ ಹಲಗಿ ಮೇಲೆ ಕಾಲಿಟ್ಬಿಟ್ಟು ಬಿಡಬೇಕು ಎಗರಿ ಮುಂದಕ್ಕೆ ಕೈಯನ್ನು ಹಿಡಬೇಕು ಹೊರತು ಹೊರ ಹಿಂದಕ್ಕೆ ಇಡಬಾರ್ದು ಎಗರಬೇಕಾದ್ರೆ ಉಸಿರನ್ನು ಹಿಡಿಬೇಕು ಅದೇ ಧೈರ್ಯದಲ್ಲಿ ಓಡಬೇಕು ಇವತ್ತು ನಮ್ಮವ್ರ ಕಾಮನ್ವೆಲ್ತಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಸೊ ಅಲ್ಲಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ಅಲ್ಲಲ್ಲೆಲ್ಲ ಸಾಧನೆ ಏನಾಗೈತಿರ್ತದೆ ಅಂದರೆ ನಮ್ಮಂತಹ ವ್ಯಕ್ತಿಗಳೇ ಅವರು ನಮ್ಮಂಥ ವ್ಯಕ್ತಿಗಳು ತಾನೇ ಅಲ್ಲಿ ಕೆಲಸ ಮಾಡ್ತಿರೋದು ಹಾಗಿದ್ದಾಗ ನಮ್ಮ ಕೈಯಲ್ಲಿ ಯಾಕಾಗಲ್ಲ ಅನ್ನೋ ಒಂದು ಆತ್ಮಸ್ಥೈರ್ಯದ ಮೇಲೆ ಅಲ್ಲಿ ನೆನ್ಸ್ಕೊಂಡು ಓಡಿ ನಿಮ್ಮ ಫೇವ್ರೇಟ್ ಪ್ಲೇಯರ್ಗಳನ್ನಾಗಿರ್ಬೋದು ಯಾರೋ ಒಬ್ರು ಚೆನ್ನಾಗಿ ಕ್ಯಾಚ್ ಬಿಟ್ಟಿರ್ತಾರೆ ಅಂತ ದಿನ ಅದೇ ಸ್ಟೇಟಸನ್ನು ಇಡ್ತೀವಿ ಆದರೆ ಅದೇ ನಾನು ಮಾಡ್ಬೇಕಾದ್ರೆ ಕಷ್ಟ ಯಾಕೆ ಅವ್ರು ಮಾಡ್ತಿದ್ರು ಅಂದರೆ ಅವ್ರು ಎಫರ್ಟು ನೀವು ಎಫರ್ಟ್ ಹಾಕಿದಾರೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮದು ಕೂಡ ರಿಸಲ್ಟ್ ಬಂದೇ ಬರುತ್ತೆ ಸೊ ಅದಕ್ಕೆ ದಯವಿಟ್ಟು ಅಲ್ಲಿ ಲಾಂಗ್ ಜಂಪನ್ನು ಚಾನ್ಸ್ ಆಗಿ ಹೈ ಜಂಪಿಗೆ ಕೊಡಬೇಡಿ ಯಾರು ಒಂದೇ ಸಲ ಫೇಲ್ ಆಗ್ತೀರಿ ಅವ್ರು ಅಂದ್ಕೋಬೇಡಿ ಅಯ್ಯೋ ನನ್ನಿಂದ ಹೋಯ್ತಲ್ಲಪ್ಪ ಅಂತೇಳಿ ಮನಸ್ಸು ಏನಾದರೂ ಕುಗ್ಗಿಸಿದ್ರಿ ಆ ಧೈರ್ಯವನ್ನು ಗೆಟ್ಟಿದ್ರಿ ಅಂತಂದರೆ ಮತ್ತೆ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಹೋಯ್ತಾ ಟ್ರೈ ಅಗೇನ್ ಮ್ಯಾನ್ ತ್ರೀ ಚಾನ್ಸಸ್ ಆರ್ ಆರ್ದರ್ ಸೊ ಯು ಆರ್ ದ ಓಂಡರ್ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ನಿನ್ನಿಂದ ಎಲ್ಲ ಕೆಪಾಬಿಲಿಟಿ ಇದೆ ಎಲ್ಲವನ್ನೂ ಮಾಡ್ತೀಯ ನಿನ್ನಿಂದ ಯಾಕೆ ಆಗಲ್ಲ ಒಂದು ಹೋಗಿದೆ ಅಂತಂದರೆ ಇನ್ನೆರಡು ಚಾನ್ಸ್ ಕೊಟ್ಟಿದ್ದಾನೆ ಯಾಕೆ ಮಾಡೋಕ್ಕಾಗಲ್ವಾ ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನು ಅಲ್ಲೇ ತಿದ್ಕೋಬೇಕು ಹಾರಬೇಕು ನಮಗೆ ಯಾರೂ ಅಲ್ಲಿ ಗೈಡ್ ಮಾಡಲಿಕ್ಕೆ ಬರಲ್ಲ ಯಾರು ಅಲ್ಲಿ ಅಲ್ಲೇ ಮೋಟಿವೇಶನ್ ಮಾಡಿ ಕಿತ್ಕೊಂಡು ಹೋಗೋ ಥರ ಯಾರೂ ಮಾಡೋಲ್ಲ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನಿಮ್ಮ ಮೇಲೆ ನೀವು ಧೈರ್ಯವನ್ನು ಕಳ್ಕೊಬೇಡಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕು ನಾನು ಎಲ್ಲವನ್ನೂ ಮಾಡ್ತೀನಿ ಅವತ್ತು ಜೂರಿಲಾಲ್ ನಾಯ್ಕ್ ಸರ್ ಇದನ್ನು ಮಾಡ್ಕೊಂಡು ಹೋಗಿದ್ದಾರೆ ಅಂತಂದರೆ ಅವರಂತೆ ಇರುವ ನಾನೂ ಇವತ್ತು ಮಾಡ್ಕೊತೀನಿ ಸೊ ಅವರೊಬ್ಬ ತಮ್ಮನಾಗಿ ಅವರೊಬ್ಬ ಮನೆ ಮಗನಾಗಿ ನನಗೆ ಹಿಂಗೆ ಹೆಲ್ ನನಗೇನೋ ಒಂದು ಹೇಳ್ತಿದ್ದಾನಂತಂದರೆ ಅವ್ರು ಹೇಳಿರ್ತಕ್ಕಂಥ ಕೆಲವು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ನಾನು ಹಾರಬೇಕನ್ನೋ ಒಂದು ಮನಸ್ಸು ನಿಮ್ಮಲ್ಲಿ ಉಳ್ಳಂತರಾಗಿರ್ಬೇಕು ನೀವು ಹಾಗೆ ಮಾಡಿದ್ರಪ್ಪ ಅಂತಂದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಗೆಲ್ಸ್ಕೊಂಡು ಬರ್ತೀರಾ ನೀವು ಗೆದ್ದು ಬರ್ತೀರ ಆಯಿತಾ ನಿಮ್ಮಿಂದ ಯಾರಿಗೂ ಬೇರೆ ಡಿಸ್ಟರ್ಬ್ ಮಾಡಬೇಡಿ ಮಾಡಿದ್ರೆ ಬರಬೇಕು ಸೈನ್ ಮಾಡಬೇಕು ಸೈಡಿಗೆ ಕೂತ್ಕೋಬೇಕು ಪ್ರತಿ ಇವೆಂಟ್ಸಿಗೆ ಸೈನ್ ತೊಗೊತಾರೆ ನೀವು ಕ್ವಾಲಿಫೈಡ್ ಆದ ಕೂಡಲೇ ಯಾರು ಮೂರು ಚಾನ್ಸಲ್ಲಿ ಲಾಂಗ್ ಜಂಪನ್ನು ಮಾಡಲ್ಲ ಅವರಿಗೆ ಎಲ್ಲಿ ತೊಗೊಂಡು ಹೋಗ್ತಾರಪ್ಪ ಅಂತಂದರೆ ಹೈ ಜಂಪಿಗೆ ತೊಗೊಂಡು ಹೋಗ್ತಾರೆ ಸೊ ಇಲ್ಲಿ ಇನ್ ಸರ್ವಿಸ್ನವರಿಗೆ ಎಕ್ಸ್ ಸರ್ವಿಸ್ ಮ್ಯಾನಿಸ್ ಮತ್ತು ಹೆಣ್ಮಕ್ಳಿಗೆ ಎಷ್ಟಿರುತ್ತಪ್ಪ ಅಂತಂದರೆ ಲಾಂಗ್ ಜಂಪು ಡೈರೆಕ್ಟ್ ಕ್ಯಾಂಡಿಡೇಟ್ಸ್ಗೆ ತ್ರೀ ಪಾಯಿಂಟ್ ಏಯ್ಟ್ ತ್ರೀ ಚಾನ್ಸಸ್ ಅದಾದಮೇಲೆ ಹೆಣ್ಮಕ್ಳಿಗೆ ಎಷ್ಟಿರುತ್ತಪ್ಪ ಅಂದರೆ ಟೂ ಪಾಯಿಂಟ್ ಫೈ ಜೀರೋ ಅಂದರೆ ಎರಡೂವರೆ ಮೀಟ್ರನ್ನು ಎಗರಬೇಕು ನಿಮಗೂ ಕೂಡ ಇಲ್ಲಿ ಮೂರು ಚಾನ್ಸಸ್ ಇರುತ್ತೆ ಸೊ ಆಯಿತು ಹೆಣ್ಮಕ್ಳು ಮ್ಯಾಕ್ಸಿಮಮ್ ಪ್ಯಾಂಟ್ ಹಾಕ್ತಾರೆ ಅದಕ್ಕೆ ನಾನು ನಿಮಗೆ ಒಂದು ಸಜೆಷನ್ ಕೊಡೋದು ಅದಕ್ಕೆಲ್ಲ ಸಾರ್ ಸಾರಿ ಬಿಡಲ್ಲ ಮಂಡಿ ಅದಾದ ಮೇಲೆ ಸ್ವಲ್ಪ ಹಿಡ್ದಂಗೆ ಆಗುತ್ತೆ ಕಂಫರ್ಟಬಲಿ ಅವರನ್ನು ಹಾಕೊಂಡೋಗಿ ಸ್ಪೀಡಾಗಿ ಓಡಿ ಮೇಡಮ್ ನಿಮ್ಮ ಕೈಲಿ ಯಾಕಾಗಲ್ಲ ಸೊ ನಮ್ಮ ಹತ್ರ ಬಂದಿರತಕ್ಕಂಥ ಈಗ ನಮ್ಮ ಹತ್ರ ಟ್ರೈನಿಂಗ್ ನಮ್ಮ ಜೊತೆ ತಗೊತಿರ್ತಕ್ಕಂತಹ ಮಹಿಳೆಯರು ಅಥವಾ ನಮ್ಮ ಫ್ರೆಂಡ್ಸ್ಗಳೇನಿದ್ದಾರೆ ಅವರೆಲ್ಲ ಮಾಡ್ತಿದ್ದಾರೆ ಅಂತಂದರೆ ನಾಳೆ ನೀವು ಇಲ್ಲಿ ಬರ್ಬೇಕಪ್ಪ ಅಂತಂದರೆ ಇದಕ್ಕಿಂತ ಜಾಸ್ತಿ ಮಾಡೋದಿರುತ್ತೆ ಆಯಿತಾ ಇನ್ ಸರ್ವೀಸು ಎಕ್ಸರ್ವಿಸ್ ಮೆನ್ಸ್ಗಳು ಅಲ್ಲಿ ನೋಡಿ ಎಕ್ಸರ್ವಿಸ್ ಮನ್ಸ್ಗಳು ಎಷ್ಟೋ ದಿನ ಸೇವೆ ಸಲ್ಲಿಸಿ ಭಾರತ ಮಾತೆಯ ಮಡಿಲಲ್ಲಿ ಹದಿನೇಳು ವರ್ಷ ಹದಿನಾಲ್ಕು ವರ್ಷ ಹದಿಮೂರು ವರ್ಷ ಸೇವೆಯನ್ನು ಸಲ್ಲಿಸಿ ಮತ್ತೆ ನಾನು ಕೆಲಸವನ್ನು ಮಾಡಬೇಕು ಭಾರತ ಮಾತೆಗಂತ ದುಡ್ದಿದ್ದೀನಿ ಈಗ ಕನ್ನಡ ಅಂಬೆಗೆ ಏನನ್ನಾದರೂ ನನ್ನ ಕೊಡುಗೆ ಕೊಡಬೇಕು ಅದು ನಮ್ಮ ಪೊಲೀಸ್ ಇಲಾಖೆ ನನ್ನ ಕಾಖಿನೇ ಆಗ್ಬೇಕನ್ನೋ ಉದ್ ಉದ್ದೇಶದಲ್ಲಿ ಆ ಗೌರವದೊಂದಿಗೆ ನಮ್ಮ ಇಲಾಖೆಗೆ ಸೇರಲಿಕ್ಕೆ ಅವರು ಕಷ್ಟಪಡ್ತಿರ್ತಾರೆ ಅಂತಂದಾಗ ನಾನು ಒಬ್ಬ ಡೈರೆಕ್ಟ್ ಕ್ಯಾಂಡಿಡೇಟ್ಸು ಅವರಷ್ಟು ಸರ್ವಿಸ್ ಆಗಿಲ್ಲ ನನಗೆ ಅವರಷ್ಟು ಸರ್ವಿಸ್ ಆದಷ್ಟು ನನ್ನ ವಯಸ್ ಆಗಿಲ್ಲ ಅನ್ನೋರು ನಾವು ನಾವಿನ್ನೆಷ್ಟು ಛಲದಿಂದ ಓಡಬೇಕು ನಾವು ಅದೆಷ್ಟು ಛಲದಿಂದ ನಾನು ಲಾಂಗ್ ಜಂಪನ್ನು ಹೈ ಜಂಪನ್ನು ಕೈಗೊಳ್ಳಬೇಕು ಸೊ ಅಂಥವ್ರು ನನ್ನ ಮೋಟಿವೇಶನ್ ಆಗಿ ತಗೊಳ್ಳಿ ಅವರೇ ನಿಮಗೆ ಧೈರ್ಯ ಕೊಡುವಂತಹ ವ್ಯಕ್ತಿಗಳು ಆ ಸಮಯದಲ್ಲಿ ಆಯಿತಾ ಅಲ್ಲೆಲ್ಲ ಫ್ರೆಂಡ್ಸ್ ಇರ್ತಾರೆ ಆದರೆ ಎಲ್ಲರೂ ಕಾಂಪಿಟೇಟರ್ಸು ಸೊ ಇನ್ ಸರ್ವಿಸ್ ಮ್ಯಾನ್ಸ್ಗಳು ಎಷ್ಟೋ ಮಂದಿ ಅನುಭವದ ಮೇರೆಗೆ ನಮ್ಮ ಇಲಾಖೆಯಲ್ಲಿ ನಮ್ಮ ಹೈಯರ್ ಆಫೀಸ್ಗಳನ್ನ ನೋಡೋದಾಗಿರ್ಬೋದು ನಮ್ಮ ಇಲಾಖೆಯಲ್ಲಿ ಹೆಂಗೆ ನಮ್ಮ ಹೈರಾರಿಕೆ ಇದೆ ಆ ರೀತಿ ಯಾವ ರೀತಿ ನಿಮ್ಮ ಕರ್ತವ್ಯಗಳಿವೆ ನಮ್ಮ ಜವಾಬ್ದಾರಿಗಳಿವೆ ಅಂಥವನ್ನು ನಾವು ನಿಭಾಯಿಸಬೇಕು ಜವಾಬ್ದಾರಿ ಆತದ ಖಾಕೆಯನ್ನು ನಾವು ತೊಡಬೇಕು ಅನ್ನೋ ಒಂದು ಹಂಬಲದ ಮೇಲೆ ಅವರು ಕೂಡ ನಮ್ಮ ಇಲಾಖೆಗೆ ಹೈಯರ್ ಆಫೀಸರ್ ಆಗೋ ಒಂದು ಕನಸನ್ನು ಕಂಡು ಅಲ್ಲಿ ಬಂದಿರ್ತಾರೆ ಅಂಥವ್ರಿಗಿಂತ ಏನು ನಾವೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಅಲ್ಲಿ ಹಾರಬೇಕು ಓಡಬೇಕು ಹಾಗೆ ನಿಮ್ಮ ಸ್ಟ್ರೆಂಥನ್ನು ಅಲ್ಲಿ ತೋರಿಸ್ಬೇಕಾಗಿರುತ್ತೆ ಸೊ ಆಯಿತಾ ಲಾಂಗ್ ಜಂಪನ್ನು ಯಾರು ಫೇಲರ್ ಆಗ್ತೀರಿ ಹೈ ಜಂಪಿಗೆ ಕರ್ಕೊಂಡು ಹೋಗ್ತಾರೆ ಸೊ ಹೈ ಜಂಪಿಗೆ ಕರ್ಕೊಂಡು ಹೋದಾಗ ಅಗೇನ್ ತೀ ಚಾನ್ಸಸ್ ಇರುತ್ತೆ ಹೈ ಜಂಪ್ ಅನ್ನೋದು ಸಿಕ್ತಂತಂದರೆ ಹೆಣ್ಮಕ್ಕಳಿಗೆ ಇಲ್ಲಿ ಜೀರೋ ಪಾಯಿಂಟ್ ನೈನ್ ಜೀರೋ ಮೀಟರ್ಸ್ ಇರುತ್ತೆ ಅಂದರೆ ಒಂದು ಮೀಟರ್ ಕೂಡ ಇರಲ್ಲ ಅದಕ್ಕಿಂತ ಕೆಳಗಿರುತ್ತೆ ಈಸಿಯಾಗಿ ಹಾರಬಹುದು ಆದರೆ ಅಲ್ಲಿ ಯಾರೂ ಪ್ರಾಕ್ಟೀಸ್ ಮಾಡಿರೋದಿಲ್ಲ ನಾವು ಯೂಸ್ವಲಿ ಈ ಏನಪ್ಪ ಅಂದರೆ ಪ್ರೈಮರಿ ಹೈಸ್ಕೂಲಲ್ಲಿ ಕಾಲೇಜ್ ಲೆವೆಲಲ್ಲಿ ಜಾಸ್ತಿ ಮಾಡಿರ್ತೀವಿ ಡಿಗ್ರಿ ಆದ ಕೂಡಲೇ ನಮ್ಮನೆಲ್ಲ ಯಾವುದು ಹೈ ಜಂಪ್ ಲಾಂಗ್ ಜಂಪ್ ಜಾಸ್ತಿ ಜನ ಪಾರ್ಟಿಸಿಪೇಷನ್ ಮಾಡೋಲ್ಲ ಸೊ ಅದಕ್ಕೆ ದಯವಿಟ್ಟು ಒಂದು ಮೀಟ್ರ್ ಅಷ್ಟೇ ಇರುತ್ತೆ ನೈನ್ ಜೀರೋ ಸೆಂಟಿಮೀಟರ್ಸ್ ಇರುತ್ತೆ ಸೊ ಪಾಯಿಂಟ್ ನೈನ್ ಜೀರೋ ಸೆಂಟಿಮೀಟರ್ಸ್ ಇರೋದರಿಂದ ದಯವಿಟ್ಟು ನೀವು ಅದನ್ನು ಈಸಿಯಾಗಿ ಮಾಡ್ಕೋಬೋದು ಆದರೆ ಗಂಡು ಮಕ್ಕಳಿಗೆ ಒನ್ ಪಾಯಿಂಟ್ ಟೂ ಜೀರೋ ಮೀಟರ್ಸ್ ಇರುತ್ತೆ ಅಂದರೆ ಒಂದು ಮೀಟ್ರ್ ಇಪ್ಪತ್ತು ಸೆಂಟಿಮೀಟರ್ ಇರುತ್ತೆ ಇದನ್ನು ಕೂಡ ಈಸಿಯಾಗಿ ಮಾಡ್ಕೋಬೋದು ಆದರೆ ಎಗರಬೇಕಾದ್ರೆ ನಮ್ಮಲ್ಲಿ ಫಿಶ್ ಡೈ ಇರುವುದಿಲ್ಲ ಅಂದರೆ ಹಿಂಗೆ ಮುಂದಿಟ್ಟು ಹಿಂದ ಹಿಂದೆ ಭಾಗದು ಹಿಂಗೆ ಬೀಳೋದು ಇರುವುದಿಲ್ಲ ಆ್ಯಕ್ಚುಲಿ ಅಲೋ ಮಾಡುವುದಿಲ್ಲ ಆದರೆ ನೀವು ಒಂದು ಕಾಲನ್ನು ಇಟ್ಟು ಇನ್ನೊಂದು ಕಾಲನ್ನು ಹಾಕಿ ಎರಡು ಕಾಲು ಹಾಕಿ ಮೇಲೆ ಎಗರುವಂಥದ್ದು ಇರುತ್ತೆ ದಯವಿಟ್ಟು ಹೈ ಜಂಪಿಗೆ ಮ್ಯಾಕ್ಸಿಮಮ್ ಜನ ಹೋಗಬೇಡಿ ಲಾಂಗ್ ಜಂಪನ್ನೇ ಮಾಡ್ಕೊಳ್ಳಿ ಸೊ ಮಾಡ್ಕೋಬೇಕಾದ್ರೆ ಏನನ್ನ ಮಾಡಬಾರ್ದು ಏನನ್ನು ಮಾಡ್ಬೇಕಂತ ಕೂಡ ನಾನು ಹೇಳಿದ್ದೀನಿ ಸೊ ನಾನು ಹೇಳೋದು ಇಷ್ಟೇ ನಿಮಗೆ ಬಹಳಷ್ಟು ಅನ್ಎಂಪ್ಲಾಯ್ಮೆಂಟ್ ಆಗ್ತಾಯಿದೆ ನಮ್ಮಲ್ಲಿ ಅಂತಲ್ಲ ಪೂರಾ ಇಂಡಿಯಾದಲ್ಲೇ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಆಗ್ತಾ ಇದೆ ಅವರವರ ಇಲಾಖೆಗೆ ತಕ್ಕಂತೆ ಅವರವರ ಕ್ವಾಲಿಫಿಕೇಷನ್ಗಳಿಗೆ ತಕ್ಕಂತೆ ನಮಗೆ ಜಾಬ್ ಸಿಗ್ತಾ ಇರೋದು ಭಾಳಷ್ಟು ಕಡಿಮೆ ಆಗ್ತಾಯಿದ್ದಾರೆ ಆದರೆ ಪೊಲೀಸ್ ಇಲಾಖೆ ಅನ್ನೋದು ನಮಗೆ ಒಂದು ಅವಕಾಶವನ್ನು ನೀಡಿದೆ ನೀವು ಈ ಹಿಂದೆ ಯಾ ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿಯಿಂದ ಇನ್ಸ್ಪಿರೇಷನ್ ಆಗಿಬಿಟ್ಟು ಯಾವುದೋ ಒಂದು ಎಫೆಕ್ಟಿವ್ ಮೂವಿಯನ್ನು ನೋಡೋದ್ರ ಮೂಲಕ ಇನ್ಸ್ಪಿರೇಷನ್ ಆಗಿಬಿಟ್ಟು ಎಷ್ಟೋ ಮೋಟಿವೇಶ್ನಲ್ ಸ್ಪೀಕರ್ಗಳು ಹೇಳುವಂತಹ ಕೆಲವು ಸ್ಟೋರಿಗಳನ್ನು ಕೇಳಿಬಿಟ್ಟು ಪೊಲೀಸ್ ಇಲಾಖೆ ಕೈಗೊಳ್ಳುವಂತಹ ಒಂದು ಕಾರ್ಯಗಳ ಆ ನಿಪುಣತೆ ಆ ಚಾತುರ್ಯತೆ ಆ ಡಿಸಿಪ್ಲೇನಿಟಿಯನ್ನು ಹೊಂದಬೇಕು ಅಂಥೇಳಿ ಕನಸುಗಳನ್ನು ಕಾಣ್ತಿರ್ತೀರ ಸೊ ಅಂಥವರಿಗೆ ಅವಕಾಶವಿದೆ ಈ ಡಿಪಾರ್ಟ್ಮೆಂಟಲ್ಲಿ ದಯವಿಟ್ಟು ಪೊಲೀಸ್ ಇಲಾಖೆಯ ಕಡೆ ಒಲವನ್ನು ಯುವಕರು ಕೊಡ್ತಿರೋದು ಒಂದು ಸಂತೋಷಕರ ವಿಷಯ ಇನ್ಕ್ಲೂಡಿಂಗ್ ಮೀ ಒಂದು ಒಳ್ಳೆಯ ವಿಚಾರನೇ ನಮ್ಮಂಥ ಯೂತ್ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಆಫೀಸರ್ಸ್ ಅಂತಂದ್ರೆ ವಿ ಕ್ಯಾನ್ ಚೇಂಜ್ ಎವ್ರಿಥಿಂಗ್ ಇನ್ ದ ಸೊಸೈಟಿ ನೋಡಿ ಈ ಹಿಂದೆ ನಾವು ಯಾಕೆ ಜಾಬನ್ನು ತೊಗೋಬೇಕಂತೇಳಿ ಎಲ್ಲರೂ ಕೇಳ್ತಿರ್ತೀರ ಹಿಂದೆ ಎಲ್ಲೋ ಸತಿ ಪದ್ಧತಿ ಇತ್ತು ಎಲ್ಲೋ ವಿಧವಾ ಪುನರ್ವಿವವನ್ನು ನಿಷೇಧ ಮಾಡಿದರು ಎಲ್ಲೋ ಅಸ್ಪೃಶ್ಯತೆ ಅನ್ನೋದು ಅಡಿಗೆ ಕೂತಿತ್ತು ಎಲ್ಲೋ ಮಹಿಳೆಯರ ಮೇಲೆ ಜಾಸ್ತಿ ಜಾಸ್ತಿ ದೌರ್ಯ ದೌರ್ಜನ್ಯ ಆಗ್ತಿತ್ತು ಎಲ್ಲೋ ಮಕ್ಕಳ ಮೇಲೆ ಹಲ್ಲೆ ಆಗ್ತಾ ಇದೆ ಯಾರೋ ನೊಂದಿತರು ಬರ್ತಿದ್ದಾರೆ ಯಾರೋ ನಿಮ್ಮ ಮುಂದೆ ಕಷ್ಟಗಳನ್ನು ಹೇಳಿ ಅವರಿಗೆ ನ್ಯಾಯವನ್ನು ಕೊಡಿಸುವಂತಹ ಒಂದು ಕೆಲಸವನ್ನು ಮಾಡುವಂತಹ ಇಲಾಖೆ ಯಾವುದಪ್ಪ ಅಂತಂದರೆ ತನಿಖೆಯ ಮೂಲಕ ಪೊಲೀಸ್ ಇಲಾಖೆ ಅನ್ನೋದು ಸೊ ನಮ್ಮಲ್ಲಿ ಆ ಥರದ ಎಲ್ಲ ಕೆಪಾಬಿಲಿಟೀಸ್ಗಳು ಬೇಕಪ್ಪ ಅಂದರೆ ಇಂತಿಷ್ಟು ನಮ್ಮನ್ನು ಚೆಕ್ ಮಾಡ್ತಿರ್ತಾರೆ ಸೊ ಅದೇ ದೇಹ ಧಾರಢ ಮತ್ತು ಸಹಿಷ್ಣುತಾ ಪರೀಕ್ಷೆ ಅದನ್ನು ನೀವು ಪಾಸ್ ಮಾಡಿದ್ರಂತಂದರೆ ಸಿಟಿನ ನೀವು ಕೂಡ ಖಂಡಿತವಾಗ್ಲೂ ಪಾಸ್ ಮಾಡ್ತೀರಾ ನಿಮ್ಮ ಕಾಂಪಿಟೇಟರ್ಸ್ಗಳು ಕಡಿಮೆ ಆಗ್ತಾರೆ ಫಿಸಿಕಲ್ ಎಕ್ಸಾಮಲ್ಲೇ ಫಿಫ್ಟಿ ಪರ್ಸೆಂಟ್ ಆರ್ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಆಫ್ ಯು ಆರ್ ಕಾಂಪಿಟೇಟರ್ಸ್ ವಿಲ್ ಲಿ ಅಲೇಬಲ್ ನೈಟ್ ನೀವು ಪಾಸಾಗಿ ಬಂದರೆ ಆಯಿತಾ ಸೊ ಅದಕ್ಕೆ ನೀವು ಪಾಸಾಗಿ ಬನ್ನಿ ಬೇರೆಯವ್ರ ಬಗ್ಗೆ ಇಲ್ಲಿ ಚಿಂತನೆ ಮಾಡಕ್ಕೆ ಹೋಗ್ಬೇಡಿ ಆಯಿತಾ ಸೊ ನೆಕ್ಸ್ಟ್ ಏನಪ್ಪ ಇರುತ್ತೆಂದರೆ ಲಾಂಗ್ ಜಂಪ್ ಹೈ ಜಂಪ್ ಆದಮೇಲೆ ಶಾರ್ಟ್ ಪುಟ್ಟಿಗೆ ಹೋಯ್ತಾರೆ ಶಾರ್ಟ್ ಪುಟ್ಟು ಅಲ್ಲಿ ಗಂಡು ಮಕ್ಕಳಿಗೆ ಐದೂವರೆ ಕೆಜಿದು ಇರುತ್ತೆ ಐದು ಕೆ ಜಿ ಅರವತ್ತು ಇರುತ್ತೆ ಶಾರ್ಟ್ ಪುಟ್ಟು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಮೂರು ಕೆ ಜಿ ಎಪ್ಪತ್ತೈದು ಇರುತ್ತೆ ಆಯಿತಾ ಶಾರ್ಟ್ ಪುಟ್ಟು ಅಲ್ಲಲ್ಲ ಇಲ್ಲಿ ಏನಪ್ಪ ಅಂದರೆ ಮೀಟರ್ ಒಸಿಬೇಕು ಗಂಡು ಮಕ್ಕಳು ಎಷ್ಟಪ್ಪ ಅಂದರೆ ಐದು ಪಾಯಿಂಟ್ ಆರು ಜೀರೋ ಮೀಟ್ರನ್ನ ವಸಿಬೇಕು ಮೂರು ಚಾನ್ಸ್ ಇರುತ್ತೆ ಹೆಣ್ಣುಮಕ್ಕಳು ಮೂರು ಪಾಯಿಂಟ್ ಎಪ್ಪತ್ತೈದು ಸೆಂಟಿಮೀಟ್ರನ್ನ ವಸಿಬೇಕು ಹೆಣ್ಮಕ್ಕಳು ಗಂಡು ಮಕ್ಕಳಿಗೆ ಏಳುವರೆ ಕೆ ಗುಂಡಿ ಗುಂಡಿರುತ್ತೆ ಶಾರ್ಟ್ ಪುಟ್ಟಿರುತ್ತೆ ಹೆಣ್ಮಕ್ಳಿಗೆ ನಾಲ್ಕು ಕೆ ಜಿರುತ್ತೆ ಆಫ್ ಆಫು ಸೊ ಇಲ್ಲಿ ಏನನ್ನೆಲ್ಲ ಮಾಡಬಾರ್ದು ಅಪ್ಪ ಅಂತಂದ್ರೆ ಕೊಡ್ತಾರೆ ನಮ್ಮ ಇಲಾಖೆಯವರು ಇಲ್ಲಿ ಶಾರ್ಟ್ ಪುಟ್ ಹಿಡಿಬೇಕಾದ್ರೆ ನಾನು ಹಿಡಿತಿದ್ದು ಈ ಈ ಮೂರು ಬೆರಳುಗಳನ್ನು ಹೀಗೆ ಮಾಡಿಬಿಟ್ಟು ಈ ಎರಡು ಬೆರಳು ಮೇಲೆ ಸಪೋರ್ಟ್ ತಗೊಂತಿದ್ದೆ ಕೆಲವರು ಇಲ್ಲಿ ಸಪೋರ್ಟ್ ಅನ್ನ ತಗೊತಾರೆ ಇಲ್ಲಿ ಸಪೋರ್ಟ್ ತಗೊಂಡ್ರೆ ಪುಷ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಇಲ್ಲಿ ನೋಡಿ ಮಿನಿಮಮ್ ಅಂದ್ರೆ ಇಲ್ಲೇ ಒಂದು ಹತ್ತು ಸೆಂಟಿಮೀಟರ್ ಡಿಫರೆನ್ಸ್ ಆಗಿಬಿಡುತ್ತೆ ಇಲ್ಲಿಗೆ ಮತ್ತೆ ಇಲ್ಲಿಗೆ ಆದ್ರಿಂದ ಇದನ್ನ ಹಿಡಿದಿರಂದ್ರೆ ಗುಂಡ್ ಇಲ್ಲಿರುತ್ತೆ ಮಿನಿಮಮ್ ಆಫ್ ಫೈವ್ ಸೆಂಟಿಮೀಟರ್ಸ್ ನಾವು ಇನ್ನೂ ಇನ್ಕ್ರೀಸ್ ಆಗಿ ವಸಿಬಹುದು ಇಲ್ಲಿ ಏನ್ ಮಾಡಬಾರ್ದಪ್ಪ ಅಂತಂದ್ರೆ ಹಿಂಗ್ ವಸ್ತು ಕೂಡಲೇ ಮುಂದಕ್ಕೆ ಹೋಗಿ ಬೀಳಬಾರ್ದು ಆ ಗೆರಿ ಇರುತ್ತೆ ಸರ್ಕಲ್ ಇರುತ್ತೆ ಆ ಸರ್ಕಲ್ ನ ದಾಟಿ ಮುಂದಕ್ಕೆ ಹೋಗಬಾರ್ದು ಅದು ದಾಟಿ ಆಫ್ ಸರ್ಕಲ್ ಒಳಗಡೆ ಹಿಂದೆ ಮುಂದೆ ಹೋಗಬಾರ್ದು ಅಂದ್ರೆ ಹಿಂದೆ ಬರ್ಬೇಕು ಸೀದಾ ಆಫ್ ಸರ್ಕಲ್ಗಿಂತ ಹಿಂದೆ ಬರ್ಬೇಕು ಡೈರೆಕ್ಟ್ ಆಗಿ ಆ ಆಫ್ ಸರ್ಕಲ್ ಕೊಡದಿರ್ತಾರಲ್ಲ ಆ ಸರ್ಕಲ್ ಮುಂದೆ ಎಲ್ಲೂ ಹೋಗಂಗಿಲ್ಲ ಅಲ್ಲೆಲ್ಲ ಅಂದ್ರೆ ಫಾಲ್ ಅಂತ ಕೊಡ್ತಾರೆ ಸೊ ಡಿಸ್ಕ್ವಾಲಿಫೈ ಮಾಡ್ತಾರೆ ಅದಕ್ಕೆ ಹಿಂದೆ ಬನ್ನಿ ಡೈರೆಕ್ಟ್ ಹಿಂಗೆ ವಸ್ತು ಮೇಲೆ ಡೈರೆಕ್ಟ್ ಆಗಿಂದ ಬನ್ನಿ ಒಸಿಯುವಾಗ ನಾನು ಹೇಳಿದೆ ಈ ಬೆರಳ ಮೇಲೆ ತಗೊಳ್ಳಿ ಈ ಬೆರಳಿನ ಮೇಲೆ ತಗೊಂಡು ಇದ್ರ ಮೇಲೆ ಫೋರ್ಸ್ ಇಟ್ಕೊಂಡು ಫೋರ್ಸ್ ಹಾಕಬೇಕಾದ್ರೆ ಒಂದು ಎರಡು ಸಲ ಹಿಂಗೆ ಮೇಲೆ ಕೆಳಗಡೆ ಎತ್ತಿ ಹಿಂಗೆ ಹಿಂಗೆ ಎತ್ತಿಬಿಟ್ಟು ಉಸಿರನ್ನ ಬಿಗಿ ಹಿಡಿದು ಒಂದೇ ಸಲ ಹಿಂಗೆ ಹಗ್ಗನ ಎಬ್ಸಿ ಆರಾಮಾಗಿ ಹೋಗ್ತಿರ್ ಆರಾಮಾಗಿ ಹೋಗ್ತಿರುತ್ತೆ ಐದು ಅರವತ್ತು ಜೀರೋ ಅಂದರೆ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಸೆಂಟಿಮೀಟರ್ಸ್ನ ವಸಿಯೋದೇನು ದೊಡ್ಡ ಕಟ್ ಅಲ್ಲ ನಿಮ್ಮ ವೇಟಿಗೆ ತಕ್ಕಂಗೆ ನೋಡಿದ್ರೆ ಹದಿನೈದು ಇಪ್ಪತ್ತು ಮೀಟರ್ ಒಸಿಬೇಕಾಗುತ್ತೆ ನಾವು ಅಷ್ಟು ಬೇಡ ನಮ್ಮ ಇಲಾಖೆ ಕೇಳಿರೋದು ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಪುಟ್ ಅದು ಲಾಂಗ್ ಜಂಪ್ ಅಲ್ಲ ಆಯಿತಾ ಶಾರ್ಟ್ ಪುಟ್ಟನ್ನು ಅಷ್ಟೇ ಉಳಿಸಿರಿ ಹೆಣ್ಮಕ್ಳಿಗೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಮೀಟರ್ಸ್ ಇರುತ್ತೆ ನೀವು ಒಸಿತರ ನಾಲ್ಕು ಕೆ ಜಿ ಇರುತ್ತೆ ನಿಮಗೆ ಇಷ್ಟೇ ಇರುತ್ತೆ ನಿಮ್ಮ ಗುಂಡು ಸೊ ನೀವು ನಿಮ್ಮ ನಿಮ್ಮ ದೇಹ ನಿಮ್ಮ ಸಹಿಷ್ಣುತೆಯ ಪರವಾಗಿ ಅದನ್ನು ನಿಮಗೆ ಕೊಟ್ಟಿರ್ತಾರೆ ಸೊ ಇಷ್ಟನ್ನು ಮಾಡಿದ್ದೀರಪ್ಪ ಅಂತಂದರೆ ನಿಮ್ಮ ಸಹಿಷ್ಣುತೆ ಪರೀಕ್ಷೆ ಏನಾದ್ರೆ ನಿಮ್ಮ ಪೊಟೆನ್ಷಿಯಲ್ಲು ಎಫಿಷನ್ಸಿಯು ನೀವು ತೋರಿಸುವಂಥ ಒಂದು ಎಕ್ಸಾಮ್ ಮುಗಿಯುತ್ತೆ ಇದಾದ ಕೂಡಲೇ ಇನ್ನೊಂದು ಟೈಪ್ ಆಫ್ ಕ್ಯಾಂಡಿಡೇಟ್ಸ್ಗಳು ನನಗೆ ಕ್ವಶನ್ಸ್ಗಳನ್ನು ಕೇಳಿರೋದು ಸಾರ್ ನನ್ನ ಹತ್ರ ಚೆಸ್ಟ್ ಇಲ್ಲ ಸಾರ್ ನಂದು ಹೈಟ್ ಆಗ್ತಾ ಇಲ್ಲ ಸರ್ ನಂದು ಇಂಜಿನ್ಸ್ ಸ್ವಲ್ಪರಲ್ಲೇ ಹೋಗ್ತಾ ಇದೆ ಸರ್ ನನ್ನ ವೇಟು ಭಾಳ ಕಡಿಮೆ ಇದೆ ಅಂತೇಳಿ ಸೊ ವೇಟು ಇಲ್ಲಿ ಹಿಡಿಯೋದು ಹೆಣ್ಮಕ್ಕಳಿಗೆ ಮ್ಯಾಕ್ಸಿಮಮ್ ಮಿನಿಮಮ್ ಫಾರ್ಟಿ ಫೈವ್ ಕೆ ಜೀಸ್ ಇರಲೇಬೇಕು ಇಲ್ಲಿ ನಿಮ್ಮದು ಕೆಲಸ ಆಗುತ್ತೆ ಇಲ್ಲಿ ಕೆಲವರಿಗೆ ನನ್ನ ತಂಗಿಯರಿಗೆ ಆಗಿರ್ಬೋದು ಅಕ್ಕಂದ್ರೆ ಆಗಿರ್ಬೋದು ಸ್ವಲ್ಪ ವೇಟ್ ಇರೋದಿಲ್ಲ ಅಂಥವರಿಗೆ ನಾನು ಹೆಲ್ಪ್ ಆಗಿ ಹೇಳಬೇಕಪ್ಪ ಅಂತಂದರೆ ಆ ಡ್ರಿಂಕ್ ಮೋರ್ ಸಫಿಸಿಯೆಂಟ್ ಆಫ್ ವಾಟರ್ ದಟ್ ಟೈಮ್ ಅಲ್ಲಿ ಇಟ್ಟಿರ್ತಾರೆ ಅರವಟ್ಟಿಗಳು ಇರ್ತವೆ ಅಲ್ಲಲ್ಲಿ ವಾಟರ್ ಅವೈಲಬಿಲಿಟಿ ಮಾಡಿರ್ತಾರೆ ಇಲ್ಲ ಅಂತಂದರೆ ನಿಮಗೆ ಇನ್ಚಾರ್ಜ್ ಕೊಟ್ಟಿರ್ತಕ್ಕಂಥ ಆಫೀಸರ್ಸನ್ನ ಕೇಳಿ ಅವರು ನಿಮಗೆ ನೀರನ್ನು ಕೊಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಸೊ ದಿಸ್ ಇಸ್ ಅ ಟ್ರಿಕ್ ಯು ಕ್ಯಾನ್ ಡ್ರಿಂಕ್ ಲಿಟ್ಲ್ ಬಿಟ್ ಆಫ್ ವಾಟರ್ ಆ್ಯಂಡ್ ಯು ಕ್ಯಾನ್ ಇಂಟೇಕ್ ಸಫಿಸಿಯೆಂಟ್ ಅಮೌಂಟ್ ಆಫ್ ಬನಾನಾಸ್ ಒಂದು ಮಿನಿಮಮ್ ಅಂದ್ರೆ ನಾಲ್ಕರಿಂದ ಮೂರು ಬನಾನಾವನ್ನು ಇನ್ಕ್ರೀಸ್ ಮಾಡಿದಂದ್ರೆ ಮಿನಿಮಮ್ ಅರ್ಧ ಕೆ ಜಿ ಅಲ್ಲಿ ಇನ್ಕ್ರೀಸ್ ಮಾಡ್ಕೋಬೋದು ಒಂದು ಲೀಟರ್ ವಾಟ್ರನ್ನ ಕುಡಿಯೋದ್ರ ಮೂಲಕ ನೀರನ್ನು ಕುಡಿಯೋದ್ರ ಮೂಲಕ ನಮ್ಮ ವೇಟನ್ನು ಮ್ಯಾನೇಜ್ ಮಾಡ್ಬೋದು ಮ್ಯಾಕ್ಸಿಮಮ್ಮು ಓಡೋದಕ್ಕಿಂತ ಮುಂಚೆ ಯಾವುದೇ ಹೆಣ್ಮಕ್ಳು ಜಾಸ್ತಿ ಇಂಟೇಕನ್ನು ತಗೋಬೇಡಿ ವಾಟರ್ ಅದೊಂದು ಭಯ ಇರುತ್ತೆ ನನ್ನ ವೇಟ್ ಬರಲ್ಲ ಅಂಥೇಳಿ ಸೊ ಅದಕ್ಕೆ ದಯವಿಟ್ಟು ಇಲ್ಲಿ ದೇಹದಾಡತ ಪರೀಕ್ಷೆಯಲ್ಲಿ ಏನನ್ನ ನೀವು ನಿಮಗೇನೆಲ್ಲ ಕೊಡ್ತಾರಂತಂದರೆ ಒಂದೇದೇನಪ್ಪ ಅಂತಂದರೆ ಎತ್ತರವನ್ನು ನೋಡ್ತಾರೆ ಎತ್ತರವನ್ನು ನೋಡಿದಾಗ ಮಿನಿಮಮ್ಮು ಗಂಡು ಮಕ್ಕಳಿಗೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ಸ್ ಇರಬೇಕು ಸೆಂಟಿಮೀಟರ್ಸು ಸೊ ಮ್ಯಾಕ್ಸಿಮಮ್ ಎಷ್ಟಾದರೂ ಇರ್ಬೋದು ಮಕ್ಕಳಿಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ಸ್ ಇರಬೇಕು ಸೊ ಗಂಡು ಮಕ್ಕಳಿಗೆ ಒನ್ ಸಿಕ್ಸ್ಟಿ ಏಯ್ಟ್ ಸೆಂಟಿಮೀಟರ್ನ ತಗೊತಾರೆ ಅಲ್ಲಿ ಡಿಜಿಟಲ್ ಸ್ಕೇಲನ್ನು ಇಡ್ತಾರೆ ಇಲ್ಲಿ ಏನನ್ನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಅಲ್ಲಿ ನಾರ್ಮಲಾಗಿ ನಿಂದರ್ಸೋಕ್ಕೆ ಕೊಡ್ತಾರೆ ಹಿಮ್ಮಡಿ ಎತ್ತೋದು ಅದಾದಮೇಲೆ ಫುಲ್ ಹಿಂಗೆ ಮಾಡ್ಕೊಂಡು ನಿಂತ್ಕೊಳ್ಳೋದು ಯಾವುದು ಮಾಡ್ಬಿಡ್ರಿ ಅಲ್ಲಿ ನಮ್ಮ ಆಫೀಸರ್ಸ್ಗಳು ದೇ ಆರ್ ವೆರಿ ಸ್ಟ್ರಾಂಗ್ ದೆರಿ ದೇ ನೋ ದಟ್ ಒಬ್ಬ ವ್ಯಕ್ತಿಯಲ್ಲಿ ಮೋಸವನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ ಪೊಲೀಸ್ ಇಲಾಖೆ ಅನ್ನೋದು ಸಹಿಸ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಅದಕ್ಕೆ ನಮ್ಮ ಹೈಯರ್ ಆಫೀಸರ್ಸ್ಗಳು ಅಲ್ಲೇ ನಿಮ್ಮನ್ನು ಸೈಡಿಗೆ ನಿಂದ್ರಿಸ್ಬಿಡ್ತಾರೆ ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಮತ್ತಷ್ಟು ಟೆನ್ಷನ್ ತಾಳ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಹೈಟ್ ಬರುತ್ತೆ ಸೊ ನನ್ನ ಕಡೆಯಿಂದ ಟ್ರಿಕ್ ಏನಪ್ಪ ಅಂತಂದರೆ ಸೊ ನೀವು ನಿಂತ್ಕೋಬೇಕಾದ್ರೆ ಆಲ್ಮೋಸ್ಟ್ ಆಲ್ ಇಲ್ಲಿ ಇಲ್ಲಿ ನಮ್ಮ ಇದನ್ನು ಕೊಡೋದಕ್ಕಿಂತ ನೆತ್ತಿಯನ್ನು ಕೊಡೋದಕ್ಕಿಂತ ಸ್ಕೇಲನ್ನು ಇಲ್ಲಿ ಸೆಂಟ್ರಿಗೆ ಇಡ್ತಾರೆ ಹೆಂಗಾರು ಮಾಡಿ ಇಲ್ಲಿಗೆ ಸರಿಸ್ಕೊಳ್ಳಿ ಮಿನಿಮಮ್ ತ್ರೀ ಸೆಂಟಿಮೀಟರ್ಸ್ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ನಮ್ಮ ನೆತ್ತಿ ಇದೆ ಗೊತ್ತಾ ನೆತ್ತಿ ಹತ್ರ ಇಟ್ಕೊಳ್ಳಿ ಟ್ರೈ ಮಾಡಿ ಹೈಟನ್ನು ಇಲ್ಲಿ ಇನ್ಕ್ರೀಸ್ ಮಾಡಿದರೆ ಹೈಟ್ ಇನ್ಕ್ರೀಸ್ ಆಗೋದಿಲ್ಲ ಅಲ್ಲಿ ಉಸಿರು ತೊಗೊಂಡು ನೀವು ಹಿಂಗೆ ಅಂದ್ರೆ ಹೈಟ್ ಇನ್ಕ್ರೀಸ್ ಆಗೋದಿಲ್ಲ ಬದಲಿಗೆ ನೀವು ಏನು ಮಾಡ್ಬೇಕಪ್ಪ ಅಂದರೆ ಕತ್ ಇರುತ್ತಲ್ಲ ಕತ್ತನ್ನು ಮೇಲೆ ಇರಬೇಕು ಇದನ್ನು ಮೇಲೆ ತರಬೇಕಾಗುತ್ತೆ ಸೊ ಕತ್ತನ್ನು ಯಾರು ಇನ್ಕ್ರೀಸ್ ಮಾಡ್ತೀರ ಸ್ವಲ್ಪ ದೇಹವನ್ನು ಮುಂದೆ ಎಳೆದು ಬಿಟ್ಟು ಕತ್ತನ್ನು ಮ್ಯಾಲ್ ಮಾಡಿದ್ದೀರಪ್ಪ ಅಂತಂದರೆ ಆ ಡಿಜಿಟಲ್ ಸ್ಕೇಲು ಎಕ್ಸಾಕ್ಟ್ ತೋರಿಸುತ್ತೆ ನಿಮ್ದು ಎಷ್ಟಿದೆ ಹೈಟ್ ಅಂತೇಳಿ ಒಂದು ಒಂದು ಸೆಂಟಿಮೀಟ್ರಲ್ಲಿ ಈ ಕಡೆ ಆಕ್ಟ್ ಆಗ್ತಿದ್ದವರಿಗೆ ದೇವರ ಮೇಲೆ ಭರವಸೆ ಇಡಿ ಸೊ ದೇವರು ನಾನು ಸ್ಟಾರ್ಟಿಂಗ್ ಎಲ್ಲ ದೇವನ ಆ್ಯಕ್ಚುಲಿ ಎಸ್ ಎಸ್ ಎಲ್ ಸಿ ವರೆಗೆ ನಂಬ್ತಾ ಇದೆ ಆಫ್ಟರ್ ಪಿ ಯು ಸಿ ನಾನು ಸ್ವಲ್ಪ ದೇವರನ್ನು ಒಂದೆರಡು ವರ್ಷ ಬಿಟ್ಟೆ ನಂಬೋದನ್ನು ಆದರೆ ಆ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬಿಡ್ರಿ ದೇವರನ್ನೋದು ಇದಾರೆ ಅನ್ನೋದು ಒಂದು ಭರವಸೆ ನನ್ನ ಮೂಲಕ ನನ್ನ ಪ್ರಕಾರ ಒಂದು ಭರವಸೆ ಹೆಂಗಪ್ಪ ಅಂತಂದರೆ ಎಲ್ಲದರಲ್ಲೂ ದೇವರನ್ನು ಕಾಣಬೇಕಂತೆ ಅನ್ನೋದು ಗಾಳಿ ಥರ ನಾನು ನಿಮಗೆ ಎಕ್ಸಾಂಪಲ್ ಕೊಡಬೇಕಪ್ಪ ದೇವರ ಅನ್ನೋದನ್ನು ಪ್ರೂವ್ ಮಾಡಬೇಕಪ್ಪ ಅಂತಂದರೆ ಗಾಡ್ ಇಸ್ ದೇರ್ ದೇರ್ ಇನ್ ಮೆನಿ ಫಾರ್ಮ್ ಎಲ್ಲ ಫಾರ್ಮಲ್ಲಿದ್ದಾನೆ ಎಕ್ಸಾಂಪಲ್ ಗಾಳಿ ನಮಗೂ ಗಾಳಿಗಿರೋ ರಿಲೇಷನ್ಶಿಪ್ಪು ನಮಗೆ ದೇವರಿಗೆ ಇರುವಂಥ ರಿಲೇಷನ್ಶಿಪ್ಪನ್ನು ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಳಿ ಅನ್ನೋದು ನಮ್ಮ ಕೈಲಿ ಕಾಣಲ್ಲ ಇಟ್ಸ್ ಓಡರ್ಲೆಸ್ ಆ್ಯಂಡ್ ಕಲರ್ಲೆಸ್ ಆ್ಯಂಡ್ ಇಟ್ಸ್ ನಾಟ್ ವಿಸಿಬಲ್ ಅದು ಯಾವುದೇ ಕಲರ್ ಇರೋದ್ರಿಂದ ಕಾಣಲ್ಲ ಹಾಗೆಯೇ ದೇವರಿಗೆ ಇದೇ ಬಣ್ಣ ಇದೇ ಮೂರ್ತಿ ಅನ್ನೋದಿಲ್ಲ ಗೊತ್ತಾಯ್ತಾ ಹಾಗೆಯೇ ಗಾಳಿ ಇಲ್ಲದೆ ನಾವು ಬದುಕೋಕ್ಕಾಗಲ್ಲ ಅದು ಸ್ಟಾಪ್ ಆಯ್ತು ಅಂದ್ರೆ ನಾವು ಸತ್ತೋಗ್ಬಿಡ್ತೀವಿ ಅದಿಲ್ಲ ಅಂದ್ರೆ ನಾವಿಲ್ಲ ಅದೇ ರೀತಿಯೇ ದೇವರನ್ನೋ ಭರವಸೆ ಇಲ್ಲ ಅಂತಂದರೆ ಕೆಲವು ಕಷ್ಟಗಳು ನಮ್ಮಿಂದ ದೂರ ಆಗೋದಿಲ್ಲ ನಮ್ಮ ಎಫರ್ಟ್ ಮೂಲಕ ಅದನ್ನು ಕೊಡಲಿಕ್ಕೆ ಅವನು ಸಹಾಯ ಮಾಡ್ತಿರ್ತಾನೆ ಆಯಿತಾ ದೇವರನ್ನೋದೊಂದು ಭರವಸೆ ಕಾಣಲಾರದ ಮೂರ್ತಿ ಸೊ ಅದರಲ್ಲಿ ನಂಬಿಕೆಯನ್ನು ಇಡಿ ಅಂಥ ಟೈಮಲ್ಲಿ ಹೆಲ್ಪ್ ಆಗುತ್ತೆ ತ್ರೀ ಪರ್ಸೆಂಟ್ ಆಫ್ ಅವರ್ ಈಸ್ ಡಿಪೆಂಡ್ಸ್ ಆನ್ ಅವರ್ ಬಿಲೀವ್ನೆಸ್ ನಾವು ಯಾರನ್ನ ಬಿಲೀವ್ ಮಾಡ್ತೀನಿ ದೇವರಾಗಿ ಸೊ ತಂದೆ ತಾಯಿಗಳನ್ನ ದೇವರ ರೀತಿಯಲ್ಲಿ ಕಾಣ್ತೀವಿ ಸೊ ಒಂದು ಸ್ವರೂಪ ಸೊ ಮೂರ್ತಿ ಪೂಜೆನ ಮಾಡ್ತೀವಿ ದಟ್ಸ್ ಒನ್ ಸ್ವರೂಪ ಸೊ ಯೇಸು ಅಲ್ಲ ಶಿವ ರಾಮ ಹನುಮಂತ ಕೃಷ್ಣ ಸೊ ಬೇರೆ ಬೇರೆ ಬೈಬಲ್ ಖುರಾನ್ ಆಗಿರ್ಬೋದು ನಮ್ಮ ಭಗವದ್ಗೀತೆ ಮಹಾಭಾರತ ರಾಮಾಯಣನ ಎಲ್ಲವನ್ನೂ ದೇವರ ರೀತಿಯಲ್ಲಿ ನಾವು ಪೂಜೆ ಮಾಡ್ತೀವಿ ಸೊ ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿರುವುದರಿಂದ ಅವರವರಿಗೆ ಅವರವರದೇ ಆದಂತಹ ಒಂದು ಹಕ್ಕಿದೆ ಯಾವುದೇ ಧರ್ಮವನ್ನು ಅನುಕರಣೆ ಮಾಡಬಹುದು ಯಾವುದೇ ಒಂದು ದೇವರ ಮೊರೆ ಹೋಗ್ಬೋದು ಸೊ ಅದಕ್ಕೆಲ್ಲ ಅವರವ್ರ ಇಂಡಿವಿಜುವಲಿಟಿ ಹೋಗುತ್ತೆ ಸೊ ಆದರೆ ನನ್ನ ಪ್ರಕಾರ ದೇವರಂದರೆ ಭರವಸೆ ಅದರ ಮೇಲೆ ಭರವಸೆ ನೀಡಿ ಅಂತಹ ಸಮಯದಲ್ಲಿ ದೇವರು ಅನ್ನೋದು ಹೆಲ್ಪ್ ಆಗೇ ಆಗುತ್ತೆ ತಂದೆ ತಾಯಿನ ಯಾರ ದೇವರ ರೂಪದಲ್ಲಿ ನನ್ನಂತೆ ಕಾಣ್ತಿರ್ತೀರ ಸೊ ಅವರು ಅಲ್ಲಿ ನೆಲೆಸ್ಕೊಳ್ಳಿ ಅಂದರೂ ದೇವರಲ್ಲಿ ಹೆಂಗೋ ಒಂದು ಪಾಸ್ ಮಾಡಿರ್ತಾನೆ ಯಾರಿಗೆ ಇಂತಿಷ್ಟು ಬೇಕಾಗಿದೆ ಒಂದು ಸೆಂಟಿಮೀಟ್ರು ಟೂ ಸೆಂಟಿಮೀಟ್ರ್ ಇದೆ ಸೊ ಅದು ಅವ್ರ ಮೇಲೆ ನೆಕ್ಸ್ಟ್ ಹೈಟ್ ಆದಮೇಲೆ ಎದೆಯ ಸುತ್ತಳತೆ ತಗೊತಾರೆ ಗಂಡು ಮಕ್ಕಳಿಗೆ ಮಿನಿಮಮ್ಮು ಎಂಬತ್ತ ಸೆಂಟಿಮೀಟ್ರ್ ಇರಬೇಕು ಸೊ ನಮ್ಮ ಚೆಸ್ಟನ್ನು ತಗೊಂಡಾಗ ಎಂಬತ್ತ ಆರು ಸೆಂಟಿಮೀಟ್ರ್ ಇರಬೇಕು ಮಿನಿಮಮ್ಮು ಹೆಣ್ಮಕ್ಕಳಿಗೆ ಇಲ್ಲಿ ಎದೆ ತಗೊಳ್ಳೋದಿಲ್ಲ ಎದೆ ಅಳತೆ ತಗೊಳ್ಳೋದಿಲ್ಲ ಬದಲಿಗೆ ಇಲ್ಲಿ ವೇಟನ್ನು ಚೆಕ್ ಮಾಡ್ತಾರೆ ಅದು ಮಿನಿಮಮ್ ಫಾರ್ಟಿ ಫೈವ್ ಕೆ ಜಿ ಇರಬೇಕು ಗಂಡು ಮಕ್ಕಳಿಗೆ ಯಾವುದೇ ರೀತಿ ವೇಟನ್ನು ತಗೊಳ್ಳೋದಿಲ್ಲ ಸೊ ಇಲ್ಲಿ ಚೆಸ್ಟನ್ನು ಗಂಡು ಮಕ್ಕಳು ಯಾವ ರೀತಿಯಲ್ಲಿ ಇನ್ಕ್ರೀಸ್ ಮಾಡಬೇಕಪ್ಪ ಅಂತಂದರೆ ಚೆಸ್ಟ್ ಹಿಂಗಂದರೆ ಅಷ್ಟೇ ಬರುತ್ತೆ ಆದರೆ ಈ ಭುಜನ ಹಿಂದೆ ಕೇಳ್ಕೊಂಡಾಗ ಒಬ್ ಅಲ್ಲಿ ನಾರ್ಮಲಾಗಿ ಹಿಂಗೆ ನಿಂದರೆಸ್ತಾರೆ ನಮಗೆ ಮಿನಿಮಮ್ ಒನ್ ಏಯ್ಟಿ ಸಿಕ್ಸ್ ಇರಬೇಕು ಆದರೆ ಎಕ್ಸ್ಪ್ಯಾನ್ಷನ್ನು ಮಿನಿಮಮ್ ಫೈವ್ ಸೆಂಟಿಮೀಟರ್ಸ್ ಆಗಲೇಬೇಕು ದಿಸ್ ಈಸ್ ಮ್ಯಾಂಡೇಟರಿ ಯಾವ ವ್ಯಕ್ತಿ ಎಂಬತ್ತಾರು ಇತ್ತು ತನ್ಕನಿಂದ ನಿನ್ನ ಪಾಸ್ ಆರ್ ಇನ್ ಆದರೆ ಅಲ್ಲಿ ಫೈ ಸೆಂಟಿಮೀಟರ್ ಎಕ್ಸ್ಪ್ಯಾನ್ಷನ್ ಮಾಡಲೇಬೇಕು ನೀನು ಅವಾಗ ಮಾತ್ರ ನಿನಗೆ ಇನ್ ಮಾಡ್ಕೊತಾರೆ ಆಯಿತಾ ನಾರ್ಮಲ್ಲೇ ನಿಂದು ಏಯ್ಟಿ ನೈಂಟಿ ಇದೆ ನೀನು ಎಕ್ಸ್ಪ್ಯಾನ್ಷನ್ ನೈಂಟಿ ಫೈವ್ ಮಾಡಿಲ್ಲ ಅಂತಂದ್ರೆ ಕ್ವಾಲಿಫೈ ಮಾಡಲ್ಲ ಅಲ್ಲಿ ನಮ್ಮ ಹೇರ್ ಆಫೀಸರ್ಸು ಅದಕ್ಕೆ ಎಕ್ಸ್ಪ್ಯಾನ್ಷನ್ ಅನ್ನೋದು ಫೈವ್ ಮೀಟರ್ಸ್ ಇದೆ ಎಕ್ಸ್ಪ್ಯಾನ್ಷನಿಗೆ ಟ್ರಿಕ್ಸನ್ನು ಹೇಳ್ತೀನಿ ನಿಮಗೆ ಹೆಂಗಂತ ಸೊ ನಾರ್ಮಲ್ ಆಗಿ ನಿಂತ್ಕೊಂಡಾಗ ಎದೆ ಅದೇ ನಾರ್ಮಲಾಗಿರುತ್ತೆ ಯಾರ್ದು ಇರುವುದಿಲ್ಲ ಸ್ವಲ್ಪ ಮ್ಯಾಲೆ ಐತಿ ಚೆಸ್ಟ್ನ ಪೂಲ ಮ್ಯಾಲೆ ಎತ್ಬಿಟ್ಟು ಈ ಎರಡು ಭುಜಗಳನ್ನು ಹಿಂದೆ ಕೇಳಿರಿ ಅವಾಗ ಚೆಸ್ಟ್ ಹಿಂದಿಂದ ಎಕ್ಸ್ಪ್ಯಾನ್ಷನ್ ಆಗುತ್ತೆ ನಮಗೆ ಬೇಕಾಗಿರೋದು ಹಿಂದಿನ ಬೆಂದ ಮೂಳೆ ಅಲ್ಲ ಎರಡು ಈ ರಿಬ್ಸಿಂದ ಈ ರಿಬ್ಸಿಂದ ಮ್ಯಾಲಿನ ಭಾಗ ಮತ್ತು ರಿಬ್ಸ್ ಬೇಕಾಗಿದೆ ಅದಕ್ಕೆ ಚೆಸ್ಟನ್ನು ಅಪ್ ಮಾಡಿಬಿಟ್ಟು ಫುಲ್ಲು ಹಿಂದಕ್ಕೆ ಎಳೆದಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಾದಮೇಲೆ ಅವ್ರು ಹೇಳ್ತಾರೆ ಎಕ್ಸ್ಪ್ಯಾನ್ಷನ್ ಮಾಡುವಂಥ ಆವಾಗ ಉಸಿರನ್ನ ಎಳಿಬೇಕು ಈ ರೀತಿ ಉಸಿರನ್ನ ಎಳೆದು ಬಿಟ್ಟು ಅಲ್ಲಿ ಹನುಮಂತನ ಥರ ನಿಂತ್ಕೊಂಡಿದ್ರ ಅಂತಂದ್ರೆ ನೀವು ಯಾರೇನು ಆಯಿತಾ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಎದೆಯವನ್ನು ಉಪ್ಪಿಸಿ ನಿಲ್ಲಿ ಗಾಳಿಯನ್ನು ಒಳ ತೆಗೆದು ಈ ಎರಡು ಭುಜಗಳನ್ನು ಹಿಂದಕ್ಕೆ ದಬ್ರಿ ಸ್ವಲ್ಪ ನೀವು ಬೇಕಾದ್ರೆ ಈಗ ಪ್ರಾಕ್ಟಿಕಲ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿದ್ದಾಗ ನಾನು ವೀಡಿಯೋ ನೋಡಿದವರು ಪ್ರತಿಯೊಬ್ಬ ಸ್ಪರ್ಧಾತ್ಮಕಗಳು ಇದನ್ನು ಮಾಡಿ ಪ್ರಾಕ್ಟಿಕಲಿ ನೋಡಿ ನಿಮಗೆ ಉಪಯೋಗ ಆಗೇ ಆಗುತ್ತೆ ನಾರ್ಮಲಾಗಿ ನಿಂತ್ಕೊಂತೀರ ಆಮೇಲೆ ಒಮ್ಮೆಟ್ಟಿಗೆ ಹಿಂಗೆ ಅಂತೀರ ಅಂತಂದರೆ ಬರೋದಿಲ್ಲ ಚೆಸ್ಟು ಆಯಿತಾ ಸೊ ನನ್ನ ಪ್ರಕಾರ ಚೆಸ್ಟನ್ನು ಇನ್ಕ್ರೀಸ್ ಅಲ್ಲಿ ಮಾಡಿ ತೋರಿಸ್ಬೇಕಪ್ಪ ಅಂತಂದರೆ ನಾರ್ಮಲಾಗಿ ಇಷ್ಟು ಗಾಳಿ ತೊಗೊಂಡು ನಿಂತ್ಕೊಂಡಿರ್ತಾರೆ ಬಿಡು ಬಿಡು ಅಂತ ಹೊಟ್ಟೆ ಮೇಲೆ ಹೊಡಿತಿರ್ತಾರೆ ಇವರು ನಾರ್ಮಲ್ ಇರಬೇಕಲ್ಲಿ ಇವ್ನ ಕೂಡ ಹಿಡಿದಿರ್ಬೇಕು ಯಾಕಂದರೆ ನಿಮ್ಗೆ ಒಳಗಿಂದ ಗಾಳಿ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಆಫೀಸರ್ಸ್ಗಳು ಹಿಂಗೆ ನಿಂತಿರಬೇಕು ಎದೆಯನ್ನು ಎಳಿ ಅಂದಾಗ ಮ್ಯಾಲ್ ಮಾಡಿಬಿಟ್ಟು ಈ ಎರಡೂ ಭುಜಗಳನ್ನು ಹಿಂದೆ ಕೇಳಿರಿ ಅವಾಗ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಆಗೇ ಆಗುತ್ತೆ ಇಲ್ಲಿದ್ದು ಚೆಸ್ಟ್ ನಂದು ಇಷ್ಟು ಹೋಗಿ ಹಿಂಗೆ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಮ್ಯಾಕ್ಸಿಮಮ್ ವೈಡ್ ಎಳಿಲಿಕ್ಕೆ ಪ್ರಾರಂಭ ಮಾಡಿರಿ ಅಲ್ಲಿ ಆಯಿತಾ ಸೊ ಹಾಗಾಗಿ ಚೆಸ್ಟನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ ಯಾರು ಚೆಸ್ಟಲ್ಲಿ ಸ್ವಲ್ಪ ವೀಕ್ ಇದ್ದೀರಾ ಬರೋದಕ್ಕಿಂತ ಮುಂಚೆ ಅಲ್ಲಿ ಡಿಪ್ಸನ್ನು ಹೊಡ್ಕೊಳ್ಳಿ ಇದಕ್ಕೆ ಟ್ರಿಕ್ಸ್ ಏನಪ್ಪ ಅಂತಂದರೆ ಮಿನಿಮಮ್ ಥರ್ಟಿ ಡಿಪ್ಸನ್ನು ಹೊಡಿಲೇಬೇಕು ನೀವು ಅವತ್ತು ಒಂದಿನ ಡಿಪ್ಸ್ ಯಾಕೆ ಹೊಡೆಯೋಕ್ಕಾಗಲ್ಲ ನಿಮ್ಮ ಕೈಯ್ಯಲ್ಲಿ ಒಂದು ಮಿನಿಮಮ್ ಥರ್ಟಿ ಡಿಪ್ಸನ್ನು ಹೊಡಿರಿ ಸ್ಕೆಲಿಟಂತೆಲ್ಲ ಇರೋರು ಕೂಡ ಇಂತಿಷ್ಟು ಮಜಲ್ಗಳಲ್ಲಿ ಹೇಳ್ತವೆ ಸೊ ಆ್ಯಕ್ಟಿವ್ ಆಗ್ತವೆ ಮಜಲ್ಗಳು ಆದರೆ ಹೊಡೆದು ಬಿಟ್ಟು ನಿಮ್ದು ಇದ್ದಾಗ ಹಿಂದಕ್ಕೆ ನಿಂತ್ಕೊಬೇಡಿ ಅಗೇನ್ ಕೂಲ್ ಡೌನ್ ಆಗಿಬಿಡುತ್ತೆ ಬಾಡಿ ನೀವು ಹೋಗ್ತಿದ್ದೀರಾ ಅಂತಂದರೆ ಎರಡು ವ್ಯಕ್ತಿಗಳು ಇರೋವರೆಗೂ ನೀವು ಹೊಡಿತಿರ್ಬೇಕು ಡಿಪ್ಸು ಆವಾಗ ನಿಮ್ಮ ಇದೆ ಅನ್ನೋದು ಅಷ್ಟೇ ಎಕ್ಸ್ಪಾನ್ಷನಲ್ಲಿ ಇರುತ್ತೆ ಆದರೆ ನೀವು ಸ್ಟಾರ್ಟಿಂಗ್ ಅಂದಾಗ ಹದಿನೈದು ಮಿನಿಟ್ ಮುಗಿಯೋದಕ್ಕಿಂತ ಮುಂಚೆನೇ ಹೊಡೆದು ನಾರ್ಮಲಾಗಿ ನಿಂತ್ಕೊಂಡ್ಬಿಟ್ರೆ ಆವಾಗ ನಿಮ್ಮದು ಪುಶ್ ಅಪ್ಸ್ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕೆ ನೀವು ಇನ್ನು ಎರಡು ಜನ ನನ್ನ ಮುಂದೆ ಇದ್ದಾರೆ ಒಬ್ಬ ನನ್ನ ಮುಂದೆ ಇದ್ದಾನೆ ಅವಾಗ ಬಡಿತಿರ್ಬೇಕು ಇಲ್ಲಿ ಎಲ್ಲ ಕೆಳಗಡೆ ಆಮೇಲೆಲ್ಲ ಫಿಂಗರ್ ಪ್ರಿಂಟ್ ತೊಗೊತಾರೆ ಯಾರು ಪಾಸ್ ಆದೋರ್ದೆಲ್ಲ ಫಿಂಗರ್ ಪ್ರಿಂಟ್ ತಗೊಂಡು ಫೈನಲ್ ನಿಮ್ದೆಲ್ಲ ಸೈನ್ಗಿನ್ ಮಾಡಿಬಿಟ್ಟು ಐ ಸಿನ್ ದ ರೈಟ್ ಸೊ ನಿಮ್ಮನ್ನು ಹೊರಗಡೆ ಬಿಡ್ತಾರೆ ಚೆಸ್ಟ್ ನಂಬರ್ ನಿಮ್ಮ ಕಡೆಯೇ ಇರಬೇಕು ಅದಾದಮೇಲೆ ಒಂದೊಂದು ಚೆಸ್ಟ್ ನಂಬರ್ಗಳು ಯಾರು ಕ್ವಾಲಿಫೈ ಆಗಿರ್ತಾರೆ ಅವ್ರದೆಲ್ಲ ಒಂದು ಕಡೆ ಕುಂದರ್ಸಿ ಕರೆಸಿ ಕೊಡ್ತಿರ್ತಾರೆ ಕ್ವಾಲಿಫೈಡ್ ಲೆಟ್ರ್ ಹಿಡಿಯೋದೇ ಒಂದು ಒಂದು ಸಾಧನೆ ಎಷ್ಟೋ ವ್ಯಕ್ತಿಗಳು ನನ್ನಿಂದ ಆಗಲಿಲ್ಲ ನನ್ನ ರನ್ನಿಂಗಲ್ಲಿ ಫೇಲ್ ಆದೆ ನಾನು ಶಾರ್ಟ್ ಪುಟ್ಟಲ್ಲಿ ಹೋದೆ ನನಗೆ ಲಾಂಗ್ ಜಂಪ್ ಹೈ ಜಂಪ್ ಮಾಡೋಕ್ಕಾಗಲಿಲ್ಲ ನಂದು ವೇಟ್ ಬರಲಿಲ್ಲ ಅಣ್ಣ ಅಂಥೇಳಿ ಭಾಳಷ್ಟು ಸ್ಪರ್ಧಾ ಮಿತ್ರರಲ್ಲಿಂದ ಬೇಜಾರು ಪಟ್ಕೊಂಡು ಬರ್ತಿರ್ತಾರೆ ಅಂಥವ್ರು ನಾನು ನೋಡಿದಾಗ ಸ್ವಲ್ಪ ನೀನು ಖುಷಿ ಪಡಬೇಕಾಗಿರೋದು ಐ ಆಮ್ ಕ್ವಾಲಿಫೈಡ್ ಅಂತ ಎಸ್ ನನಗೆ ನಾನು ನಂಬಿದಂತಹ ನನ್ನ ಈ ಸ ಈ ದೇಹ ನನ್ನ ಪರಿಶ್ರಮ ಸೊ ಅದು ಎಫರ್ಟ್ ಆಗಿ ಹಾಗೆ ಉಳಿಲಿಲ್ಲ ಆ ಎಫರ್ಟ್ ಎಕ್ಸಿಕ್ಯೂಟ್ ಆಯಿತು ಅನ್ನೋದನ್ನು ನೀವಲ್ಲಿ ಕಾಣ್ತಿರ್ತೀರ ಸೊ ಆ ಹುಮ್ಮಸ್ಸು ಇರಲಿ ಆಮೇಲೆ ಬಂದು ಏನಾದರೂ ತಿನ್ರಿ ಏನಾದರೂ ಕುಡೀರಿ ಏನಾದರೂ ಮಾಡಿರಿ ಅವತ್ತೊಂದು ದಿನ ಸೊ ಅದಕ್ಕೆ ನಾನು ಬೇಜಾರು ಹೇಳ ಬೇಡ ಅಂತ ಹೇಳಕ್ಕೆ ಹೋಗಲ್ಲ ಆದರೆ ಒಂದು ಮಾತು ಯಾರು ಫೇಲೋರ್ ಆಗಿರ್ತೀರ ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ದಟ್ ಈಸ್ ನಾಟ್ ಎ ಫೇಲ್ಯರ್ ಟು ಯು ಅದು ಫೇಲ್ವರಲ್ಲ ಎಷ್ಟೋ ವ್ಯಕ್ತಿಗಳು ಎಷ್ಟೋ ನಾಲೆಜನ್ನು ಹೊಂದ್ಬಿಟ್ಟು ಅವತ್ತಿನ ಬ್ಯಾಡ್ ಬ್ಯಾಳಕ್ಕೂ ಅವತ್ತಿನ ಸಮಯಕ್ಕೆ ತಕ್ಕಂತೆ ನಿನಗೆ ಬಾಡಿ ಸಪೋರ್ಟ್ ಮಾಡಲಿಲ್ಲ ಅಂಥೇಳಿ ಸ್ವಲ್ಪ ಅಷ್ಟೆ ಆದರೆ ಖಂಡಿತವಾಗ್ಲೂ ನಿಮಗೂ ಗೆಲುವು ಸಿಗುತ್ತೆ ನೀವು ಸತತ ಪ್ರಯತ್ನ ಅದೇ ರೀತಿ ಮಾಡಿದ್ದೀರ ಅಂತಂದರೆ ಅದೇನು ದೊಡ್ಡ ವಿದ್ಯೆ ಏನಲ್ಲ ಅದರಿಂದ ಖಂಡಿತವಾಗ್ಲೂ ನಿಮಗೆ ಶ್ರಮ ನೀವು ಮತ್ತು ನೆಕ್ಸ್ಟ್ ಅಗೇನ್ ಹೋಗಿ ದಟ್ ಇಸ್ ಎ ಲೆಷನ್ ಓ ನಾನು ಎಲ್ಲಿ ಫೇಲ್ ಮಾಡಿದೆ ಅನ್ನೋದು ಲೆಸನ್ ನಿಮಗೆ ಸಿಕ್ಕಿದೆ ಮೊನ್ನೆ ನಮ್ಮ ಅಣ್ಣ ನನಗೆ ಹೇಳ್ತಾ ಇದ್ರು ಒಬ್ಬರು ಐ ಎ ಎಸ್ ಅಧಿಕಾರಿಯಾಗಿದ್ದಾರೆ ಈ ಮೇಡಮ್ ಅವರು ಜಸ್ಟ್ ಎಷ್ಟು ಅಂದರೆ ತ್ರೀ ಫ್ರೀಡ್ಸ್ ಇದ್ದಾರೆ ಅಂಥ ವ್ಯಕ್ತಿಗಳು ಐ ಎ ಎಸ್ ಎಕ್ಸಾಮನ್ನು ಪಾಸ್ ಮಾಡಿದ್ದಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ನಾನಿನಗೆ ಇದೆ ಅಂತ ಹೇಳ್ತಿಲ್ಲ ಬಟ್ ಅಂಥವರೇ ಮಾಡ್ತಿರ್ಬೇಕಾದ್ರೆ ನಮ್ಮಂಥ ಇಲಾಖೆಗೆ ಸೇರುವಂಥ ಅವರಿಗೆ ಭಾಳಷ್ಟು ಅವಕಾಶಗಳಿವೆ ಅದನ್ನು ನೆಕ್ಸ್ಟ್ ಹಂತದಲ್ಲಿ ಸರಿಪಡಿಸ್ಕೋಬೇಕು ನಾನು ಎಲ್ರಿಗೂ ಜಾಸ್ತಿ ಹೇಳೋದೇನಪ್ಪ ಅಂತಂದರೆ ಯಂಗ್ ಆಫೀಸರ್ಸ್ಗಳು ಬರ್ತಿದ್ದೀರಾ ನಿಮ್ಮ ಹತ್ರ ಎಲ್ಲ ಪೊಟೆನ್ಷಿಯಲ್ ಇದೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಅವಾಗ ನಾವು ಇಂಡಿಯನ್ ಆರ್ಮಿ ರ್ಯಾಲಿ ಇಂಡಿಯನ್ ನೇವಿ ರ್ಯಾಲಿ ಇಂಡಿಯನ್ ಏರ್ ಫೋರ್ಸ್ ರ್ಯಾಲಿಗಳನ್ನು ನೋಡ್ತಾ ಇದ್ವಿ ಆದರೆ ನನ್ನ ಕನಸು ಅದೇ ರೀತಿ ನನ್ನ ಭರವಸೆ ನನ್ನ ನೆಕ್ಸ್ಟ್ ನನ್ನ ನನ್ನನ್ನು ಏನು ಕಾಡ್ತಾ ಇದೆ ಅಂತಂದರೆ ಪೊಲೀಸ್ ಇಲಾಖೆಗೆ ರ್ಯಾಲಿಗಳು ನಡೆಸುವಂತಹ ಒಂದು ಸಂಭವ ಬರ್ಬೋದಾ ಆ ಪ್ರೊಬಾಬಿಲಿಟಿ ನೆಕ್ಸ್ಟ್ ನಮ್ಮ ಇಲಾಖೆಯಲ್ಲಿ ಇರ್ಬೋದಾ ಅಂತೇಳಿ ಯಾಕಂದರೆ ಅಷ್ಟು ಸ್ಪರ್ಧಾ ಮಿತ್ರರು ಸ್ಪರ್ಧಾ ಆಕಾಂಕ್ಷಿಗಳು ಕಾಕೆಯ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ ಅದನ್ನು ನೀವು ಕೂಡ ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರ ಯಾರು ಧಾರವಾಡದ ಮಣ್ಣಿನಲ್ಲಿ ಆ ವಿದ್ಯಾಕಾಶಿಯಲ್ಲಿ ವಿಜಯನಗರ ವಿಜಾಪುರದ ಆ ಜಿಲ್ಲೆಗಳಲ್ಲಿ ಬೆಂಗಳೂರಿನಲ್ಲಿ ಯಾರು ಈಗ ಎಷ್ಟೆಷ್ಟೋ ಕನಸುಗಳನ್ನು ಹೊತ್ಕೊಂಡ್ಬಂದು ಕರೋನಾದ ಟೈಮ್ ಇದ್ದರೂ ಕೂಡ ಎಫರ್ಟ್ಸನ್ನು ಹಾಕಿ ಆ ದೇಹವನ್ನು ದಂಡಿಸಿ ನಿಮ್ಮ ಎಷ್ಟೋ ಆಸೆಗಳನ್ನು ಬದಿಗೊತ್ತುಬಿಟ್ಟು ಸುಟ್ಟುಬಿಟ್ಟು ಬೇರೆ ಬೇರೆ ಚಟಗಳು ಇದ್ದರೂ ಕೂಡ ನನ್ನ ಕೆಲವರು ಫೋನ್ ಮಾಡಿ ಹೊಡಿದಾರೆ ಸರ್ ನಿಮ್ಮ ಮಾತುಗಳನ್ನು ಕೇಳಿಬಿಟ್ಟು ನಾನಲ್ಲಿ ಇದ್ದಿದ್ದ ಈ ಚಟನ ಬಿಟ್ಟಿದ್ದೀನಿ ಸರ್ ನನ್ನ ತಂದೆ ತಾಯಿಗಳು ನನ್ನ ಮೇಲೆ ಏನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಸರ್ ನಾನು ಅದನ್ನು ಪಾಸ್ ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಬ್ಬರಿಗೆ ನಾನು ಹೇಳೋದಷ್ಟೇ ಜಗತ್ತನ್ನು ಆಳಿ ಜಗತ್ತನ್ನು ಮೆಚ್ಚಿಸಿ ಜಗತ್ತನ್ನು ನಾವು ನಮ್ಮ ಕೈಗೆ ತಗೊಳ್ಳೋದಕ್ಕಿಂತ ನಮಗೆ ಚಿಕ್ಕವನಿಂದ ಬೆಳೆಸಿ ಅದೆಷ್ಟೋ ಕನಸುಗಳನ್ನು ಆವಾಗಿದ್ದಿಂದಾನೆ ಕೂಡಿಸಿ ನೋಡಿರಿ ನಾವು ಹೊಟ್ಟೆಗೆರ್ಬೇಕಾದ್ರೆ ನನ್ನ ತಂದೆ ತಾಯಿಗಳ ಕನಸನ್ನು ಕಾಣಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಹೇಗಪ್ಪ ಅಂತಂದರೆ ಅವ್ರು ದುಡಿತಿರ್ಬೇಕಾದ್ರೆ ನನ್ನ ಮಗ ಈ ಥರ ದುಡಿಬಾರ್ದು ನನಗೆ ಒಬ್ಬ ಮಗ ಹುಡ್ತಾನೆ ನನಗೊಬ್ಬಳು ಮಗಳು ಹುಡ್ತಾಳೆ ನನಗೆ ನಾನು ಪ್ರೌಡ್ ಆಗುವಂಥ ಕೆಲ ಕೆಲಸಗಳನ್ನು ಮಾಡ್ತಾರೆ ಯಾರೋ ಒಬ್ಬರು ಪೊಲೀಸ್ ಅಧಿಕಾರಿ ಆಗ್ತಾರೋ ಅನ್ನೋ ಕನಸನ್ನು ಕಾಣ್ತಿರ್ತಾರೆ ಯಾರೋ ಡಿ ಸಿ ಆಗ್ತಾನೆ ನನ್ನ ಮಗ ಅನ್ನೋ ಕನಸನ್ನು ಕಂಡಿರ್ತಾರೆ ಯಾರೋ ನನ್ನ ಮಗ ಎಸ್ ಪಿ ಆಗ್ತಾರೆ ಸೊ ಈ ರೀತಿಯಲ್ಲಿ ಕನಸುಗಳನ್ನು ಕಾಣ್ತಿರ್ತಾರೆ ಸೊ ಅಂತಹ ಕನಸುಗಳನ್ನು ನನಸು ಮಾಡಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕೂಡ ಆಗಿದೆ ಹಾಗೆ ಆ ನಂಬಿಕೆ ಕೂಡ ನಮ್ಮಲ್ಲಿ ಉಳಿಸ್ಕೋಬೇಕಾಗಿದೆ ನಾವು ನಾನು ಒಂದೇ ಹೇಳೋದು ನನಗೆ ಜಗತ್ತಂದ್ರೆ ನಮ್ಮ ತಂದೆ ತಾಯಿಗಳು ನನ್ನ ನಂಬಿದವರು ಜಗತ್ತನ್ನು ಹೆಂಗೆ ನಾವು ವರ್ಣನೆ ಮಾಡೋಕ್ಕಾಗಲ್ಲ ಜಗತ್ತು ಹಿಂಗೇ ಇದೆ ಅಂತೇಳಿ ಹೇಳೋಕ್ಕಾಗಲ್ಲ ಆದರೆ ನಮ್ಮ ತಂದೆ ತಾಯಿಗಳು ಹೇಗಂತ ನಾವು ಹೇಳ್ಬೋದು ಅವ್ರು ಹೇಗಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅವ್ರಿಗೆ ಏನನ್ನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಇಷ್ಟು ಏನಾದರೂ ಭರವಸೆಯನ್ನು ಉಳಿಸ್ಕೋಬೇಕಪ್ಪ ಅಂತಂದರೆ ಸತ್ತ ಮೇಲೆ ನನ್ನ ತಂದೆ ತಾಯಿಗಳೇ ನಾನು ಗೋಲ್ಡ್ ಫೋ ಫಾರ್ಮನ್ನು ಹಾಕಿ ಇದು ಫ್ರೇಮನ್ನು ಹಾಕಿಸ್ಬಿಟ್ಟು ಮನೆಯಲ್ಲಿ ಹಾಕ್ಸ್ಬಿಟ್ಟು ಬಂದವರಿಗೆಲ್ಲ ತೋರಿಸಿದರೆ ದಟ್ ಇಸ್ ನಾಟ್ ಸಾಧನೆ ನನ್ನ ಪ್ರಕಾರ ಸಾಧನೆ ಅಂತಂದರೆ ನೀ ಬದುಕಿರುವಾಗ ನಿನ್ನ ಜೊತೆ ನಿನ್ನ ತಂದೆ ತಾಯಿ ಇರುವಾಗಲೇ ಆ ಎಲ್ಲ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ತಂದೆಕಾಯಿಗಳು ನೀನು ಆ ಕಷ್ಟಗಳನ್ನು ಅನುಭವಿಸಬಾರ್ದು ಅನ್ನೋ ಒಂದು ಒಂದು ಆ ಹಿತದೃಷ್ಟಿಯಲ್ಲಿ ಅವರ ಪರಿಶ್ರಮವನ್ನು ನಿನ್ನ ಸಾಧನೆಗೆ ಅವರ ಸೌದು 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 ಇಲ್ಲಿ ಡೆಪಾಸಿಟ್ ಮಾಡ್ತಿರ್ತಾರಲ್ಲ ಹಣ ಅನ್ನೋದಾಗಿರ್ಬೋದು ಆ ಭರವಸೆ ಅನ್ನೋದಾಗಿರ್ಬೋದು ಅದನ್ನೆಲ್ಲ ಮಾಡ್ತಿರ್ತಾರೆ ಸೊ ಎಷ್ಟೇ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಏನನ್ನೆಲ್ಲ ಮಾಡಿದ್ದಾರೆ ಆದರೆ ಮಕ್ಕಳು ಮಾಡುವಂಥದ್ದು ಕೂಡ ಇವಾಗ ಬದಲಾವಣೆ ಆಗಬೇಕು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸೊ ಹಿಂದೆಲ್ಲ ತಂದೆ ತಾಯಿಗಳು ಮಾಡಿದ್ದೇ ಹೇಳಿದ್ದು ಸಾಕು ಈಗ ಮಕ್ಕಳಾಗಿ ನಾವು ತಂದೆ ತಾಯಿದ್ ಮಾಡಿದ್ದು ಇತಿಹಾಸದಲ್ಲಿ ಹೇಳೋಂಗಾಗಲಿ ದೊಡ್ಡ ಹುದ್ದೆಯನ್ನು ಹೊಂದೋದ್ರ ಮೂಲಕ ಆಗದೇ ಇದ್ದರೂ ಪರವಾಗಿಲ್ಲ ನನ್ನ ಕೈಯಲ್ಲಿ ಆಗುವಂಥ ಒಂದು ಹುದ್ದೆಯನ್ನು ಹೊಂದೋಣ ಆ ಸರ್ಕಾರದ ಕೆಲಸನ ಮಾಡುವುದು ಎಲ್ಲರ ಹಣೆ ಬರದಲ್ಲಿ ಬದಲಾ ಬರೆದಿರೋದಿಲ್ಲ ದೇವರು ಬರೆದಿರ್ತಕ್ಕಂಥವ್ರ ಹಣೆಬರನ ನೀವು ನೀವಾಗೆ ಬದಲಾಯಿಸ್ಕೊಳ್ಬೇಕು ಇನ್ನೊಂದು ಏನು ಲಾಸ್ಟಿಗೆ ಏನು ಹೇಳಬೇಕಪ್ಪ ಅಂತಂದರೆ ಸೊ ಅವರೇ ನಿಮಗೆ ಪ್ರಪಂಚ ನಿಮಗೆ ಅವರೇ ಪ್ರಪಂಚ ಆಗಿರೋ ಥರ ಬದುಕಬೇಕು ನಾನು ಹೇಳಿದ್ನಲ್ಲ ಗೋಲ್ಡ್ ಫ್ರೇಮ್ ಹಾಕಿಸ್ಬಿಟ್ಟು ನನ್ನ ತಂದೆ ನನ್ನ ತಾಯಿ ಅಂತೇಳಿ ಬರೋ ಮಕ್ಕಳಿಗೆ ಮೊಮ್ಮಕ್ಕಳುಗಳಿಗೆ ಆ ಬರೋ ರಿಲೇಟಿವ್ಸ್ಗಳಿಗೆ ಒಂದು ಬಿಲ್ಡಿಂಗ್ ಕಟ್ಸ್ಬಿಟ್ಟು ತೋರಿಸೋದಲ್ಲ ಬದಲಿಗೆ ನಾನು ಜೋಪಡಿ ಮನೆಯೇ ಇರಲಿ ನಾನು ಮನೆಗೆ ಹೋಗಬೇಕಾದ್ರೆ ನನ್ನ ತಂದೆ ನನಗೆ ಪ್ರೀತಿಯಿಂದ ಬಂದು ಮಾತಾಡಿಸ್ಬೇಕು ಸೊ ಅವರಿಗೆ ಒಂದಿನ ನಾನು ಎಲ್ಲೋ ನನ್ನ ತಂದೆ ಮೊಬೈಲ್ ಯೂಸ್ ಮಾಡಲ್ಲ ಅಂತಂದರೆ ಮೊಬೈಲ್ ಕೊಡಿಸ್ಬಿಟ್ಟು ದಿನ ನೀನು ಇಲ್ಲಿ ಕೂತ್ಕೊಂಡು ಮಾತಾಡ್ತೀಯಾ ಯೂನಿಫಾರ್ಮಲ್ಲಿ ಕುತ್ಕೊಂಡು ಅಂತಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಆಯಿತಾ ಅವರು ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಎಷ್ಟು ದೊಡ್ಡ ಆಫೀಸರ್ ಆದರೂ ಹೊಲದಲ್ಲಿ ದುಡಿಯೋದನ್ನು ಬಿಡೋಲ್ಲ ಹೋಟ್ಲಲ್ಲಿ ಕೆಲಸ ಮಾಡೋದನ್ನು ಬಿಡೋಲ್ಲ ಕಿರಾಣಿ ಅಂಗಡಿಯಲ್ಲಿ ದುಡಿಯೋದನ್ನು ಬಿಡೋಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರೆ ಹುದ್ದೆಗೆ ರಿಸೈನ್ ಮಾಡೋದಿಲ್ಲ ಆಗಿದ್ದರೂ ಕೂಡ ರಿಸೈನ್ ಮಾಡೋದಿಲ್ಲ ಆಯಿತಾ ಹಾಗಿರ್ಬೇಕಾದ್ರೆ ಆದರೆ ಏನಪ್ಪಾ ಅಂದರೆ ನನ್ನ ಮಗ ಒಂದು ಏನೋ ಒಂದು ಮಾಡಿದೆ ಅನ್ನೋ ಒಂದು ಭರವಸೆ ಹಂಬಲ ಆ ಹುಮ್ಮಸ್ಸು ಆತ್ಮಸ್ಥೈರ್ಯ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಆರು ವರ್ಷಕ್ಕೆ ಅನ್ನೋ ಹದಿನೈದು ವರ್ಷ ಬದುಕ್ತಾನೆ ತಂದೆ ತಾಯಿ ಆಯಿತಾ ಸೊ ಅಂತಹ ಕರ್ತವ್ಯಗಳನ್ನು ಮಾಡಿರಿ ನೀವು ಜಗತ್ತಲ್ಲಿ ಯಾರನ್ನು ಮೆತ್ಸಲಿಸ್ಕೊ ಹೋಗೋದಕ್ಕಿಂತ ಮುಂಚೆ ನಮ್ಮನ್ನು ನಂಬಿದ ನಮ್ಮ ತಂದೆ ತಾಯಿಗಳನ್ನು ನಾವು ಮೆತ್ಸೋಣ ಸೊ ಅವರ ಭರವಸೆಗಳನ್ನು ಉಳಿಸ್ಕೊಳ್ಳೋಣ ಪ್ರೀತಿ ಮಮತೆ ಮಮ ಸಂಸ್ಕಾರ ನಡತೆ ಆ ಗುಣಗಳು ಅವರಿಂದ ನಮಗೆ ಬಂದಿದೆ ಅದನ್ನು ಹಾಗೆ ಉಳಿಸ್ಕೊಂಡು ನಮ್ಮ ಪೀಳಿಗೆಗೂ ನಾವು ಮುಂದುವರ್ಸ್ಕೋಣ ಅಂತ ಹೇಳಿ ಹೇಳ್ತಾ ಎಲ್ರಿಗೂ ಒನ್ಸ್ ಅಗೇನ್ ಬೆಸ್ಟ್ ಆಫ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫಿಸಿಕಲ್ ಎಕ್ಸಾಮಿನೇಷನ್ ಯಾರಿಗೆ ಆ ಡೇಟನ್ನು ಕೊಟ್ಟಿದ್ದಾರೆ ಅದೇ ಡೇಟಿಗೆ ಹೋಗಿ ನಿಮ್ಮ ನಿಮ್ಮ ಯಾವ ಕ್ರೀಡಾಂಗಣದಲ್ಲಿ ಹೇಳಿದ್ದಾರೆ ಆ ಕ್ರೀಡಾಂಗಣಗಳಲ್ಲಿ ಹೋಗಿ ಯಾರ ಫಿಸಿಕಲನ್ನು ಮುಗಿಸ್ಕೊಂಡ್ ಬನ್ನಿ ಮುಗಿಸ್ಕೊಂಡು ಬಂದ ಮೇಲೆ ಪರ್ಸ್ನಲಿ ನನ್ನ ನಂಬರ್ ನಿಮಗೆ ಕೊಟ್ಟಿದ್ದೀನಿ ಸೊ ಆ ನಂಬರಿಗೆ ಮೆಸೇಜನ್ನು ಮಾಡಿ ಸರ್ ನನ್ನದು ಫಿಸಿಕಲ್ ಆಯಿತು ಸರ್ ನಾನು ನನ್ನ ನನ್ನ ನಂಬರಿಗೆ ನೀವು ಮೆಸೇಜನ್ನು ಮಾಡಿ ಹೇಳ್ತೀನಿ ನಾನು ಸೊ ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಮೇನ್ಸ್ ರೀತಿಯಲ್ಲಿ ಸೊ ಆ ಎಕ್ಸಾಮಿಗೆ ನಾನು ಬರೆದಿರ್ತಕ್ಕಂತಹ ಗರುಡ ಬುಕ್ಕು ಬಹಳಷ್ಟು ಸ್ಪರ್ಧಾ ಮಿತ್ರರಿಗೆ ಪ್ರಶಂಸೆಯನ್ನು ಕೊಟ್ಟಿದೆ ನಮ್ಮ ಪಬ್ಲಿಕೇಶನ್ ಅವರು ತುಂಬ ಚೆನ್ನಾಗಿ ಅದನ್ನು ಹೊರಗೆ ತಂದಿದ್ದಾರೆ ಸೊ ಅದು ನನ್ನ ಎಫರ್ಟು ನಾನು ಕಂಡಿರ್ತಕ್ಕಂತಹ ನನ್ನ ಕನಸು ಸೊ ನಾನು ಯೂಸ್ ಮಾಡಿರ್ತಕ್ಕಂತಹ ಕೆಲವು ಟ್ರಿಕ್ಸು ಏನನ್ನು ಓದಬಾರ್ದು ಏನೆಲ್ಲ ಓದಬಾರ್ದು ಅದನ್ನು ತದ ತೆಗೆದು ಅದರಿಂದ ತೊಳೆದು ಹಾಕಿದ್ದೀನಿ ಯಾವುದನ್ನು ಓದಬೇಕು ಎಷ್ಟು ಓದಬೇಕು ಅದಷ್ಟೇ ಓದುವ ರೀತಿಯಲ್ಲಿ ನಾನು ಕೊಟ್ಟಿದ್ದೀನಿ ಸೊ ಗರುಡ ಬುಕ್ಕು ನಿಮ್ಮೆಲ್ಲರ ಪ್ರಶಂಸೆಗೆ ಒಳಗಾಗಿದೆ ನಾನು ಎರಡನೇ ಆವೃತ್ತಿಯನ್ನು ಕೂಡ ಬಿಟ್ಟಿದ್ದೇನೆ ಆ ಈ ಹಿಂದೆ ಕ್ವಶನ್ ಪೇಪರ್ಸ್ಗಳನ್ನು ಆ್ಯಡ್ ಮಾಡಿದ್ದಿಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ ಯಾರು ನೆಕ್ಸ್ಟ್ ಎಡಿಷನ್ ಬರ್ತದೆ ಅಂತೇಳಿ ಕಾಯ್ತಿದ್ರಲ್ಲ ಇನ್ನು ನೆಕ್ಸ್ಟ್ ಅಡಿಷನ್ ಬರಲಿಕ್ಕೆ ಭಾಳಷ್ಟು ಲೇಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ಇರೋದರಿಂದ ಎಡಿಷನ್ ಮಾಡೋದು ಅಷ್ಟು ಸಮಂಜಸ ಅಂತ ನನಗೆ ಅನಿಸ್ತಾ ಇಲ್ಲ ಸೊ ಅದಕ್ಕೆ ಆ ನಾನು ಬರೆದಿರ್ತಕ್ಕಂಥ ಎಲ್ಲವನ್ನು ಮಿನಿಮಮ್ ಆ ಫೋರ್ ಟೈಮ್ ರಿಪಿಟೇಷನ್ ಮಾಡಿದರೆ ನಿಮ್ಮ ಎಕ್ಸಾಮಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ನಾನು ಇದ್ರ ಬಗ್ಗೆ ಬೂಸ್ಟಿಂಗ್ ಮಾಡ್ಕೊಳ್ಳೋಲ್ಲ ಆ ಬುಕ್ಕನ್ನು ತೆಗೆದು ನೋಡಿ ಆಯಿತಾ ನೀವು ಕೊಡುವಂತಹ ಪೇ ಮಾಡುವಂತಹ ದುಡ್ಡಿಗೆ ಖಂಡಿತವಾಗ್ಲೂ ಬೆಲೆ ಸಿಕ್ಕೇ ಸಿಗುತ್ತೆ ಅಷ್ಟದರಲ್ಲಿ ನಾನು ಕೊಟ್ಟಿದ್ದೀನಿ ಹಾಗೇ ನಾವು ಪ್ರಬಂಧ ವಿಷಯವಾಗಿ ಬರಿತಾ ಇದ್ದೀವಿ ಅದೇ ಸೇಮ್ ಗರುಡ ಬುಕ್ಕ ಆದಷ್ಟು ಬೇಗ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಅದಕ್ಕೆ ಭಾಳಷ್ಟು ಜನರ ಪರಿಶ್ರಮ ಇದೆ ಅದರ ಸಪೋರ್ಟ್ ಇದೆ ಹಾಗೆ ಹೆಲ್ಪ್ ಇದೆ ಅದಾದಮೇಲೆ ನೆಕ್ಸ್ಟ್ ಏನಿದೆ ಅಪ್ಪ ಅದರ ಅವರು ತಮ್ಮಲ್ಲಿರುವಂಥ ನಾಲೇಜನ್ನು ಅದರಲ್ಲಿ ಹಂಚ್ಕೊಂಡಿದ್ದಾರೆ ಸೊ ನನಗೆ ಭಾಳಷ್ಟು ಮಂದಿ ಹೆಲ್ಪ್ ಮಾಡ್ತಿದ್ದಾರೆ ನಾವು ಬೆಳೆಯೋದರೊಂದಿಗೆ ನಮ್ಮೊಂದಿಗೆ ಕೆಲವರು ಬೆಳೆಯೋಣ ಅನ್ನೋ ಬೆಳೆಯೋಣ ಅನ್ನೋ ಒಂದು ಮನೋಭಾವನ ಉಳ್ಳಂತಹ ಕೆಲವು ವ್ಯಕ್ತಿಗಳು ನನ್ನ ಜೀವನದಲ್ಲಿ ಸಿಗ್ತಾ ಇದ್ದಾರೆ ಸೊ ಅವರಿಗೆಲ್ಲ ನನ್ನ ಕಡೆಯಿಂದ ನಾನು ಅವರಿಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ ಇನ್ನೂ ಕೆಲವು ವ್ಯಕ್ತಿಗಳು ನನ್ನ ಲೈಫಲ್ಲಿ ಟೀಚ್ ಮಾಡ್ತಿದ್ದಾರೆ ನನ್ನ ಕೈಲಿ ಏನೂ ಆಗೋಲ್ಲ ಅನ್ನೋ ರೀತಿಯಲ್ಲಿ ಸೊ ಮಾಡಿ ತೋರಿಸುವ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಯಾರು ನೀಡಲಿ ಇದ್ದಾರೆ ಅವರಿಗೆಲ್ಲ ಹಂಚ್ಕೊಳ್ಳಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ನಿಮ್ಮಂತೆ ಅವರು ಕೂಡ ನಾವು ಬೆಳೆಯೋಣ ನಮ್ಮೊಂದಿಗೆ ನಮ್ಮೊಂದು ನಮ್ಮವರನ್ನು ಬೆಳೆಸ್ಕೊಂಡು ಹೋಗೋಣ ಎಲ್ಲರೂ ನಮ್ಮವರೇ ಸೊ ಅದಕ್ಕೆ ದಯವಿಟ್ಟು ಶೇರ್ ಮಾಡಿ ನೀವು ನಮಗೆ ಈ ವಿಡಿಯೋನ ಇಷ್ಟ ಮಾಡಿದ್ರ ಅಂತಂದ್ರೆ ನಿಮಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು ಟೆಲಿಗ್ರಾಮಲ್ಲಾಗಿರ್ಬೋದು ಅದಾದಮೇಲೆ ಯಾ ಎಲ್ಲ ರೀತಿಯಲ್ಲಿ ಹಂಚ್ಕೊಳ್ಳಿ ಆಯಿತಾ ಸೊ ಹೆಲ್ಪ್ ಆಗುತ್ತೆ ನಿಮಗೆ ಹೆಲ್ಪ್ ಆಗಲ್ಲದಷ್ಟೇ ಬೇರೆಯವರಿಗೆ ರೀಚ್ ಆಗುತ್ತೆ ಮ್ಯಾಕ್ಸಿಮಮ್ ರೀಚ್ ಮಾಡೋಕ್ಕೆ ಟ್ರೈ ಮಾಡಿ ಇದಾಯ್ತು ಕೂಡಲೇ ನಾನು ನೆಕ್ಸ್ಟ್ ನಿಮ್ಮ ಫಿಸಿಕಲ್ ಮುಗಿದಾದ ಮೇಲೆ ನೀವು ಎಷ್ಟು ಮಂದಿ ಮೆಸೇಜ್ ಮಾಡ್ತೀರಾ ಯಾವುದ್ರ ಮೇಲೆ ವಿಡಿಯೋ ಮಾಡಬೇಕು ಅಂತೇಳಿ ಸೊ ಅದ್ರ ಮೇಲೆ ನಾನು ವಿಡಿಯೋನ ಮಾಡ್ತೀನಿ ಆದಷ್ಟು ಬೇಗ ಧಾರವಾಡದಲ್ಲಿ ಮತ್ತು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಗಳನ್ನು ನಾನು ಹಮ್ಕೊಳ್ತೀನಿ ಅಲ್ಲಿ ಬರ್ತೀವಿ ಅದಕ್ಕೆ ಪ್ಲಾನಿಂಗ್ ನಡೀತಾ ಇದೆ ಯಾಕಂದರೆ ನಾನು ಟ್ರೈನಿಂಗ್ ಪೀರಿಯಲ್ಲಿ ಇರೋದರಿಂದ ಸ್ವಲ್ಪ ಅಷ್ಟು ನಿಮಗೆ ನಾನು ಟೈಮ್ ಆಗಿರೋದಿಲ್ಲ ಯಾಕಂದರೆ ಟ್ರೈನಿಂಗ್ ಅನ್ನೋದು ಐ ಶುಡ್ ಲರ್ನ್ ಸಮಥಿಂಗ್ ಫ್ರಮ್ ಟ್ರೈನಿಂಗ್ ಸೊ ಇಲ್ಲಿ ಡಿಸಿಪ್ಲೇನು ಟೈಮ್ ಮ್ಯಾನೇಜ್ಮೆಂಟು ಡೆಡಿಕೇಶನ್ನು ನೆಕ್ಸ್ಟ್ ಹಾರ್ಡ್ ವರ್ಕು ದೆನ್ ಸ್ವಲ್ಪ ಯೂಸಿಂಗ್ ಆಫ್ ಇಂಟೆಲಿಜೆನ್ಸೀಸ್ ಸೊ ಇವೆಲ್ಲ ಇರುತ್ತೆ ಸೊ ಅದನ್ನ ಇಲ್ಲೆಲ್ಲ ಕಲಿತಾ ಇದ್ದೀವಿ ಸೊ ನಿಮ್ಮೊಂದಿಗೆ ನಾನು ಬೆರೀಲಿಕ್ಕೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಜೂರಿಲಾಲ್ ನಾಯಕಿಂದ ಆಲ್ ದ ಬೆಸ್ಟ್ ಅಂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ಬೈ ಬೈ